ಓಕೆ ಫೇಸ್ಬುಕ್ ಅಲ್ಲಿ ನಾವೀಗ ಲೈವ್ ಆಗಿದ್ದೇವೆ ಈ ಫೇಸ್ಬುಕ್ ಮೂಲಕ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲ ಅಭಿಮಾನಿಗಳಿಗೆ ಎಲ್ಲ ಸ್ನೇಹಿತರಿಗೆ ನಿಮ್ಗೆಲ್ರಿಗೂ ಕೂಡ ನಾನು ನಿಮ್ಮ ಪ್ರೀತಿಯ ಜಾದುಗಾರ ಕುದ್ರೋಳಿ ಗಣೇಶ್ ಮಾಡುವಂತ ಬಹಳ ಪ್ರೀತಿಯ ನಮಸ್ಕಾರ ಗೆಳೆಯರೆ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಕೊರೋನಾ ವೈರಸ್ ಇಂದ ನಲುಗ್ತಾ ಇರುವಂತ ನಮ್ಮ ದೇಶ ನಮ್ಮ ಪ್ರಪಂಚ ನಿಧಾನವಾಗಿ ಚೇತರಿಸಿಕೊಂಡು ಮುಂದುವರಿಯುತ್ತಾ ಇದೆ ಮನುಷ್ಯನ ಒಳಗಡೆ ಇರುವಂತ ಒಂದು ದೊಡ್ಡ ಶಕ್ತಿ ಎಷ್ಟೇ ಕಷ್ಟಗಳು ಎದುರಾದ್ರೂ ಕೂಡ ಅದನ್ನು ಸುಧಾರಿಸಿಕೊಂಡು ಮುಂದುವರಿಯುವಂಥದ್ದು ಛಲವನ್ನು ಬಿಡದೇ ಇರುವಂಥದ್ದು ಈ ಛಲ ಬಿಡದೆ ಏನೇ ಸೋಲಾದರೂ ಅದನ್ನು ಒಂದು ಯಶಸ್ಸಿನ ಮೆಟ್ಟಲು ಅಂತ ಸ್ವೀಕಾರ ಮಾಡಿಕೊಂಡು ಮುಂದುವರಿಯುವುದೇ ಮನುಷ್ಯನಿಗಿರುವಂಥ ಅತ್ಯಂತ ದೊಡ್ಡ ಶಕ್ತಿ ಆ ಶಕ್ತಿಯನ್ನು ಸಾಧಿಸಿಕೊಂಡಿರುವಂಥ ಸಾಧಕನ ಜೊತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ನೀವೆಲ್ಲರೂ ಕೂಡ ಮಾತಾಡಲಿಕ್ಕಿದ್ದೇವೆ ಲೈಫ್ ಜರ್ನಿಯನ್ನು ಮಾತಾಡಲಿಕ್ಕಿದ್ದೇವೆ ಅದಕ್ಕಿಂತ ಮೊದಲು ಬಹಳ ಸಂತೋಷ ಇವತ್ತು ನನಗೆ ಕೊರೋನಾದಿಂದ ಜನರು ನರಳುತ್ತಾ ಇದ್ದಾರೆ ಇವತ್ತು ಹಸಿವಿನ ಸಮಸ್ಯೆ ಕೇವಲ ಬಡವರಿಗಲ್ಲದೆ ಎಲ್ಲ ವರ್ಗದ ಜನರಿಗೆ ಇದೆ ಶ್ರೀಮಂತರಿಗೆ ವ್ಯವಸ್ಥೆ ಇರುತ್ತೆ ಬಡವರಿಗೆ ಕರೆದು ಕೊಡ್ತಾರೆ ಆದ್ರೆ ಮಧ್ಯಮ ವರ್ಗದವ್ರದ್ದು ಮಿಡಲ್ ಕ್ಲಾಸ್ ಅವ್ರದ ಪರಿಸ್ಥಿತಿ ಬಹಳ ಕಷ್ಟ ಆಗುತ್ತೆ ಆ ಕಡೆ ಬೇಡವಾಗಿಲ್ಲ ಈ ಕಡೆ ಬಗ್ಗುವಾಗಿಲ್ಲ ಇದ್ರ ಮಧ್ಯದಲ್ಲಿ ಮಿಡಲ್ ಕ್ಲಾಸ್ನವರು ಕೂಡ ಬವಣೆಯನ್ನು ಅನುಭವಿಸ್ತಿದ್ದಾರೆ ನನ್ನ ಲೆಕ್ಕದಿಂದ ಸಹಾಯ ಅನ್ನೋದು ಅಲ್ಲಿ ಬಡವ ಬಲ್ಲಿದ ಶ್ರೀಮಂತ ಬಡವ ಮಧ್ಯಮ ವರ್ಗದವ ಅಂತ ನೋಡದೆ ಎಲ್ರಿಗೂ ಸಮಾನವಾಗಿ ಈ ಸಂದರ್ಭದಲ್ಲಿ ಸಹಾಯ ಅಗತ್ಯ ಇದೆ ಇವತ್ತು ಎಷ್ಟೋ ಸಂಘ ಸಂಸ್ಥೆಗಳು ಎಷ್ಟೋ ವ್ಯಕ್ತಿಗಳು ಎಷ್ಟೋ ರಾಜಕೀಯ ಮುಖಂಡರುಗಳು ತಮ್ಮ ತಮ್ಮಿಂದಾದಷ್ಟು ಕೈಲಾದ ಸಹಾಯವನ್ನು ತಮ್ಮ ಸುತ್ತಲಿರುವಂತ ಜನರಿಗೆ ಮಾಡ್ತಾ ಇದ್ದಾರೆ ಅದು ಒಳ್ಳೆಯ ವಿಚಾರ ಬಹುಶಃ ಮನುಷ್ಯತ್ವ ಅನ್ನೋದು ಈಗ ಮುಖ್ಯ ಇರುವಷ್ಟು ಬೇರೆ ಯಾವತ್ತೂ ಮುಖ್ಯ ಇರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಸ್ನೇಹಿತರೆ ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿದೆ ಎಷ್ಟೋ ಜನ ಎಷ್ಟೋ ಕಡೆ ಬಡವರು ಹೊಟ್ಟೆಗೆ ಹಿಟ್ಟಿಲ್ಲದೆ ಸಾಯುವಂತ ಪರಿಸ್ಥಿತಿಯಲ್ಲಿ ಕೂಡ ಇರಬಹುದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಕೆಲವೊಂದು ಜನರಿಗೆ ಒಳಗಡೆ ಇರ್ತಾರೆ ಎಲ್ಲೋ ಇರ್ತಾರೆ ಜನರ ಸಂಪರ್ಕ ಇರೋದಿಲ್ಲ ಅಥವಾ ಬಂದು ಹೊರಗಡೆ ಬಂದು ಕೇಳುವಂತ ಕೆಲವೊಮ್ಮೆ ಕಷ್ಟಗಳಿರುತ್ತೆ ವಯೋವೃದ್ಧರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಕಷ್ಟದಲ್ಲಿ ಯಾರಿದ್ದಾರೆ ಅನ್ನೋದನ್ನು ದಯವಿಟ್ಟು ನೀವು ನಿಮ್ಮ ಮನೆ ಸುತ್ತಮುತ್ತ ನೋಡಿ ಯಾರಾದ್ರೂ ಇದ್ದಾರಾ ಯಾರು ಸಹಾಯ ಮಾಡಿದ ಬಂದಿರುವಂತ ಜನಗಳಲ್ಲಿ ಕೂತಿದ್ದಾರಾ ದಯವಿಟ್ಟು ಅವರಿಗೆ ನಿಮ್ಮಿಂದ ಆದಂತ ಸಹಾಯವನ್ನು ಮಾಡಿ ನಿಮ್ಮಿಂದ ಆಗುವುದಿಲ್ಲ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಯಾರಿಂದ ಸಹಾಯ ಮಾಡ್ಲಿಕ್ಕಾಗತ್ತೆ ಅವರ ಗಮನಕ್ಕೆ ಆ ಕಷ್ಟದಲ್ಲಿರುವ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳಿಸಿ ಆ ಮೂಲಕ ಅವರಿಗೆ ಸಹಾಯ ದೊರಕುವಾಗಿ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸಹಾಯ ನೇರವಾಗಿ ಮಾಡೋಣ ಬೇರೆಯವರ ಮುಖಾಂತರವೂ ಮಾಡೋಣ ಹೇಗೆ ಬೇಕಾದರೂ ಮಾಡೋಣ ಆದರೆ ದಯವಿಟ್ಟು ಸಹಾಯ ಮಾಡೋಣ ಅನ್ನುವಂಥದ್ದನ್ನು ನೆನಪಿಟ್ಕೊಳ್ತಾ ಈ ಕೊರೋನಾ ವೈರಸ್ ಇಂದ ನಮ್ಮ ಇಡೀ ಜಗತ್ತು ಆದಷ್ಟು ಬೇಗ ಮುಕ್ತವಾಗಲಿ ಶುಭ ಸುದ್ದಿ ಎಲ್ಲವೂ ಸಡಿಲಾಗ್ತಾ ಇದೆ ಇವತ್ತು ರಾತ್ರಿಯಿಂದ ಬಹುಶಃ ಡೆಲ್ಲಿಯಿಂದ ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಒಂದು ರೈಲನ್ನು ಕೂಡ ಶುರು ಮಾಡಿದೆ ಒಳ್ಳೆ ವಿಚಾರ ಯಾಕಂದ್ರೆ ಎಷ್ಟೋ ಜನ ತಮ್ಮ ಮನೆಗೆ ಬರದೆ ತಮ್ಮ ತಮ್ಮ ಪ್ರದೇಶಗಳಿಗೆ ಹೋಗದೆ ಬಹಳ ಕಷ್ಟ ಪಡ್ತಾರೆ ಆದ್ರೆ ಹೋಗುವವರು ಈಗ ಮುಂಬೈಯಿಂದ ನಮ್ಮ ಈ ಕಡೆ ಮಂಗಳೂರಿಗೆ ಬರುವವರು ತುಂಬಾ ಜನ ಕಾಯ್ತಾ ಇದ್ದಾರೆ ಎಲ್ಲೋ ಗಲ್ಫ್ಗಳಲ್ಲಿರುವವರು ಫ್ಲೈಟ್ ಸ್ಟಾರ್ಟ್ ಆಗ್ಲಿಕ್ಕೆ ಕಾಯ್ತಾ ಇದ್ದಾರೆ ಇಡೀ ಜಗತ್ತಿನಿಂದ ಅದು ಕರ್ನಾಟಕದವರು ದೇಶದವರು ರಾಜ್ಯದವರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅವರೆಲ್ಲರಿಗೂ ಅನುಕೂಲ ಆಗುವಂತ ರೀತಿಯಿಂದ ಎಲ್ಲ ವ್ಯವಸ್ಥೆಗಳು ಮರಳಿ ಆರಂಭ ಆಗ್ಲಿ ಜನ ಬರ್ತಿದ್ದಾಗೆ ನಿಮ್ಮ ನಿಮ್ಮ ಊರಿಗೆ ಬೇರೆ ಊರಿಂದ ಜನ ಬರ್ತಿದ್ದಾಗೆ ವೈದ್ಯಕೀಯವಾಗಿ ಅವರು ಏನು ಎಚ್ಚರಿಕೆ ತೆಗೆದುಕೊಳ್ಬೇಕು ಅದೆಲ್ಲವನ್ನು ತಗೊಳ್ಳುವಂತೆ ಮಾಡೋಣ ಆದ್ರೆ ಅವರನ್ನು ಒಂಥರ ಯಾವುದೋ ಬೇರೆ ನೋಟದಿಂದ ನೋಡೋದು ಬೇಡ ಯಾಕಂದ್ರೆ ಅವರು ನಮ್ಮ ಹಾಗೆ ಮನುಷ್ಯರು ಕೊರೋನಾ ಅನ್ನುವಂಥದ್ದು ಯಾರು ಕೇಳಿ ಪಡ್ಕೊಂಡು ಬಂದಿಲ್ಲ ಅದು ಬಂದಿದೆ ಹಾಗಾಗಿ ಹೊರಗಡೆಯಿಂದ ಬಂದವರನ್ನು ನಾವು ಸ್ವೀಕಾರ ಮಾಡೋಣ ಆದ್ರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋಣ ಅಭಿಮಾನಿಗಳೇ ಅಂತ ಹೇಳ್ತಾ ಇದ್ದಾನೆ ಸಡಿಲಿಕ್ಕೆ ಎಷ್ಟೇ ಆಗಿರ್ಲಿ ಯಾವುದೇ ಕಾರಣ ಆಗಿರ್ಲಿ ನಾವು ಮಾಸ್ಕ್ಗಳನ್ನು ಹೊರಗಡೆ ಹೋದಾಗ ಧರಿಸದನ್ನು ತಪ್ಪಿಸದಿರೋಣ ಸ್ಯಾನಿಟೈಸರ್ ಇಂದ ಕೈಯನ್ನು ತೊಳೆಯೋದನ್ನು ಮರೆಯದಿರೋಣ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೈಂಟೈನ್ ಮಾಡೋಣ ನಮಗೆ ಏನಾದರೂ ವೈದ್ಯಕೀಯ ತೊಂದರೆ ಆಗಿಬಿಟ್ರೆ ಕೆಮ್ಮು ಶುರುವಾಗಿಬಿಟ್ರೆ ಅಥವಾ ಉಬ್ಬಸದ ಸಮಸ್ಯೆ ಉಸಿರಾಟದ ಸಮಸ್ಯೆ ಶುರುವಾಗಿಬಿಟ್ರೆ ವೈದ್ಯರನ್ನು ಸಂಪರ್ಕ ಮಾಡೋಣ ನಮ್ಮ ಸುತ್ತಮುತ್ತ ಯಾರಿಗಾದ್ರೂ ಅಂತ ಸಮಸ್ಯೆಗಳು ಬಂದ್ರೆ ದಯವಿಟ್ಟು ಅವರಿಗೆ ವೈದ್ಯರನ್ನು ಸಂಪರ್ಕ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡೋಣ ಅಂತ ಹೇಳ್ತಾ ಇದೆಲ್ಲವೂ ನಾವು ಮಾಡಬೇಕಾಗಿರೋದು ಮನುಷ್ಯತ್ವಕ್ಕಾಗಿ ಮನುಷ್ಯನ ಪ್ರೀತಿಗಾಗಿ ಆ ಪ್ರೀತಿ ಚಿರಾಯುವಾಗಲಿ ಅನ್ನುವಂತ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೇನೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಇವತ್ತಿನ ಕಾರ್ಯಕ್ರಮ ಆರಂಭ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಮೂಲಕ ನಡೀತಿರುವಂತ ಕಾರ್ಯಕ್ರಮದಲ್ಲಿ ಬಂದಿರುವಂತ ಅತಿಥಿಯನ್ನು ನಾವು ಒಫಿಷಿಯಲ್ ಆಗಿ ಶುರು ಮಾಡೋದಕ್ಕೆ ಮೊದಲು ಈ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ನಾನು ಬೇಡ್ತಾ ಇದ್ದೇನೆ ಈ ಕಾರ್ಯಕ್ರಮ ಇದೀಗ
ಕಾರ್ಯಕ್ರಮ ಇದೀಗ ನಾನು ಶುರು ಮಾಡುತ್ತಿದ್ದೇನೆ ನಿಮ್ಮೆಲ್ಲರ ಅನುಮತಿಯೊಂದಿಗೆ ಈಗ ಅಭಿಮಾನಿಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದ್ದಾರೆ ನಮ್ಮ ಕರುನಾಡಿನ ಕೀರ್ತಿವಂತ, ಕರುನಾಡಿನ ಪ್ರತಿಭಾವಂತ, ಬಿಗ್ ಬಾಸ್ ಸೀಸನ್ 7 ನ ವಿನ್ನರ್ ಆಗಿರುವಂತ ಶೈನ್ ಶೆಟ್ಟಿ ಅವರು ಒಂದು ಕ್ಷಣದಲ್ಲಿ ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದ್ದಾರೆ. ಅಭಿಮಾನಿಗಳೇ, ನೀವೆಲ್ಲಿ ಕೂತಿದ್ದೀರಾ? ನಿಮ್ಮ ನಿಮ್ಮ ಮನೆಯಲ್ಲಿ ಕೂತಿದ್ದೀರಾ? ಆಫೀಸ್ ಅಲ್ಲಿ ಕೂತಿದ್ದೀರಾ? ಎಲ್ಲಿ ಕೂತಿದ್ದೀರಾ ನನಗೆ ಗೊತ್ತಿಲ್ಲ. ಆದ್ರೆ ದಯವಿಟ್ಟು ನೀವೆಲ್ಲಿ ಕೂತಿದ್ದೀರಾ, ಆ ಕೂತಿರುವಂತ ಜಾಗದಿಂದ ದಯವಿಟ್ಟು ನೀವೆಲ್ಲರೂ ಸ್ವಾಗತ ಮಾಡಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮೆಲ್ಲರ ಪ್ರೀತಿಯ ಸೂಪರ್ ಸ್ಟಾರ್ ಶೈನ್ ಶೆಟ್ಟಿ ಅವರು ಈಗ ಫೇಸ್ಬುಕ್ ಲೈವ್ ಅಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ದಯವಿಟ್ಟು ಸ್ವಾಗತಿಸಿ ಶೈನ್ ಶೆಟ್ಟಿ ಅವರನ್ನು. ಎಸ್ ಶೈನ್ ಶೆಟ್ಟಿ ಅವರೇ, ನಮಸ್ಕಾರ. ನಿಮಗೆ ಬಹಳ ಪ್ರೀತಿಯ ನಮಸ್ಕಾರ. ನೀವು ಈ ಒಂದು ಪುಟ್ಟ ಕಾರ್ಯಕ್ರಮ, ಈ ಲಾಕ್ಡೌನ್ ನ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿಬಿಟ್ರು ಕಲಾವಿದರಿಗೆ ಅಭಿಮಾನಿಗಳ ಜೊತೆ ಸೇರದಿದ್ರೆ ಮನಸ್ಸಿಗೆ ಸಮಾಧಾನ ಆಗುದಿಲ್ಲ, ಒಂಥರ ಇದು ವರ್ಕ್ ಫ್ರಮ್ ಹೋಮ್ ನಮ್ಗೆ ಕಲಾವಿದರಿಗೆ ಅನ್ನುವಂತ ಮನಗೊಂಡು ಮಾಡ್ತಿರುವಂತ ಈ ಕಾರ್ಯಕ್ರಮಕ್ಕೆ ನೀವು ಬರುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಗೌರವ ಕೊಟ್ಟಿದ್ದೀರಿ, ನಮ್ಮ ಫ್ರೆಂಡ್ಶಿಪ್ ಗೆ ಒಂದು ಮೌಲ್ಯವನ್ನು ಕೊಟ್ಟಿದ್ದೀರಿ ಅಂತ ಹೇಳ್ತಾ ನಿಮ್ಮನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಎರಡು ಮಾತು ಆರಂಭದಲ್ಲಿ ದಯವಿಟ್ಟು ಇದೀಗ ನಿಮ್ಮ ಅಭಿಮಾನಿಗಳ ಜೊತೆ ಈಗ. ಥ್ಯಾಂಕ್ ಯು ಕುರುಳಿ ಗಣೇಶ್ ಅವ್ರಿಗೆ, ತುಂಬಾ ತುಂಬಾ ಥ್ಯಾಂಕ್ಸ್. ಅಂಡ್ ಎಲ್ಲ ಅಭಿಮಾನಿಗಳಿಗೆ, ಜೀವನದಲ್ಲಿ ಪ್ರತಿ ಸಲ ಈ ನೋವುಗಳು ಎದ್ದಿದೆ, ಬಟ್ ಪ್ರತಿ ಸಲನು ನಮ್ಗೆ ಭಗವಂತ ಕಷ್ಟ ನೋವುಗಳನ್ನ ಕೊಟ್ಟಾಗ ಅದರ ವಿರುದ್ಧ ಹೋರಾಡಿ ಎದ್ದು ನಿಂತಿದೀವಿ, ಗೆದ್ದಿದೀವಿ, ಸಾಧಿಸಿದೀವಿ. ಈಗ್ಲೂ ಕೂಡ ಅದೇ ತರದ ಒಂದು ಪರಿಸ್ಥಿತಿಯಲ್ಲಿ ಇದೀವಿ. ಈ ಸಲನು ಹಾಗೆ ಆಗತ್ತೆ, ನಾವು ಮತ್ತೆ ಎದ್ ನಿಲ್ತೀವಿ, ಮತ್ತೆ ಗೆಲ್ತೀವಿ, ಮತ್ತೆ ಸಾಧಿಸ್ತೀವಿ. ಸೊ ಆ ಒಂದು ನಂಬಿಕೆ, ಆ ಒಂದು ಛಲದಲ್ಲಿ ಜೀವನನ ಮುಂದೆ ಸಾಗ್ತಾನೆ. ಹಾಗೆ ಇವತ್ತಿನ ಶೋನ ಕೂಡ ಸ್ಟಾರ್ಟ್ ಮಾಡೋಣ. ಅಂಡ್ ಥ್ಯಾಂಕ್ ಯು ಕುದ್ರೋಳಿ ಗಣೇಶ್ ಅವ್ರಿಗೆ. ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ತುಂಬಾ ಖುಷಿ ಪಟ್ಟಿದ್ದೆ. ಸೊ ನಾವ್ ಎಂಕಲ್ ಊರ್ದಾರ ಅಂದ್ರೆ, ಸೊ ಈಗ ಇವತ್ತು ಈ ದೊಡ್ಡ ಬಿಗ್ ಬಾಸ್ ಮನೇಲಿ ಇದೀವಿ. ಇವತ್ತು ಕೂಡ ನಿಮ್ ಜೊತೆ ಮಾತಾಡುವಂತ ಒಂದು ಅವಕಾಶ ನೀವು ಮಾಡ್ತೀರಿ, ಬಹಳ ಸಂತೋಷ. ಓಕೆ, ನಾನು ಕಾರ್ಯಕ್ರಮ ನೋಡ್ತಾ ಇರುವಂತ ಗಮನಕ್ಕೆ ತರ್ತಾ ಇದ್ದೇನೆ. ಆಕ್ಚುಲಿ ಶೈನ್ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ ಬೆಂಗಳೂರಲ್ಲಿ. ಅವರು ಇಷ್ಟು ದೊಡ್ಡ ಸ್ಟಾರ್ ಆಗಿದ್ದಾರೆ, ಆದ್ರೂ ಈ ಕೊರೋನಾದ ಈ ಸಮಯದಲ್ಲಿ ಅವರು ಅವರದೊಂದು ಸಂಸ್ಥೆ, ಬಹುಶಃ ನನ್ಗೆ ಗೊತ್ತಿದ್ದಾಗ ಅದು ರೈಸ್ ಅಂಡ್ ಶೈನ್ ಅಂತ ಇರ್ಬೇಕು, ಹೌದಾ ಶೈನ್ ಶೆಟ್ರೆ? ಅದಂದ್ರೆ ಮುಂಚೆ ಅನ್ಕೊಂಡಿದ್ದೀವಿ ಈ ತರದ ಒಂದು ಸಂಸ್ಥೆ ಮಾಡಿ ಒಳ್ಳೊಳ್ಳೆ ಸಮಾಜಕ್ಕೆ ಬೇಕಾಗಿರುವಂತ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ. ಏನು ರಿಜಿಸ್ಟರ್ ಸಂಸ್ಥೆ ಅಲ್ಲ, ಬಟ್ ಯಾ ರೈಟ್. ಓಕೆ, ನಾನೊಂದು ಕರೆಕ್ಟ್ ಇನ್ನೊಮ್ಮೆ ಜನರಿಗೆ ಹೇಳಿಬಿಡ್ತಾನೆ. ಇವತ್ತು ಬೆಂಗಳೂರಲ್ಲಿ ಅವರ ಕೈಲಾದ ಮಟ್ಟಿಗೆ ಫುಡ್ ಪ್ಯಾಕೆಟ್ಸ್ಗಳನ್ನು ಅಥವಾ ರೇಷನ್ಗಳನ್ನು ಅಥವಾ ಯಾರಿಗೆ ಏನ್ ಸಮಸ್ಯೆ ಇದೆ ಅವರ ಕೈಲಾದ ಮಟ್ಟಿಗೆ ಅವರು ಅವರ ಸ್ನೇಹಿತರ ಸಹಾಯದೊಂದಿಗೆ ತುಂಬಾ ಕಡೆ ಸಹಾಯ ಮಾಡ್ತಿದ್ದಾರೆ. ನಾನು ಆಗ BTV ಅಲ್ಲಿ ಅವರು ಲೈವ್ ಆಗಿ ಕೂತಿದ್ರು, ಅವರಿಗೆ ತುಂಬಾ ಕರೆಗಳು ಬರ್ತಾ ಇತ್ತು. ಆ ಕರೆಗಳು ಬಂದಾಗ ಅವ್ರು ಹೇಳ್ತಾ ಇದ್ರು, ಒಂದು ಈ ಕಾರ್ಯಕ್ರಮ ಆದ ಕೂಡಲೇ ನಿಮ್ಮ ನಂಬರ್ ಅನ್ನು ನೋಟ್ ಆನ್ ಮಾಡಿಬಿಟ್ಟು 2-3 ದಿನಗಳಲ್ಲಿ ಸಮಸ್ಯೆ ಪರಿಹಾರ ಮಾಡ್ತೇವೆ. ಆಶ್ವಾಸನೆಯನ್ನು ಜನ ಕೇಳ್ತಾ ಇದ್ರು. ಯಾರೋ ಹುಬ್ಳಿಯಿಂದ ಫೋನ್ ಮಾಡಿ ಅವರಿಗೆ ಮಾತಾಡಿದ್ರು, ಹೀಗೀಗೆ ಏನೋ ಸಮಸ್ಯೆ ಇದೆ ನಮ್ಮ ಮನೇಲಿ ಅಂತ ಹೇಳಿದ್ರು. ಆಗ ಅವರು ಕೊಟ್ಟ ಉತ್ತರ ನನಗೆ ಬಹಳ ಖುಷಿ ಆಯ್ತು. ಏನು ಹೇಳಿದ್ರು ಅಂತ ಹೇಳಿದ್ರೆ, ಹುಬ್ಳಿಯಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ, ಆ ಸ್ನೇಹಿತರ ಕಡೆಯಿಂದ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತೋ ಅಂತ ನೋಡ್ತಾ ಇದ್ದೆ. ನೋಡಿ ಸ್ನೇಹಿತರೇ, ನೋಡಿ ಎಂತ ಎಂತ ಉದಾರ ಮನಸ್ಸು ನೋಡಿ. ಈಗ ಅವರು ಬೆಂಗಳೂರಲ್ಲಿ ಇದ್ದಾರೆ, ಆಕ್ಚುಲಿ ಅವ್ರಿಗೆ ಹುಬ್ಳಿಗೆ ಹೋಗ್ಬಿಟ್ಟು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ, ಟೆಕ್ನಿಕಲ್ ಇಟ್ ಇಸ್ ನಾಟ್ ಪಾಸಿಬಲ್. ಆದ್ರೆ ನನಗೆ ಸಹಾಯ ಮಾಡಕ್ ಆಗಲ್ಲ ಅಂತ ಅವ್ರು ಹೇಳಿಲ್ಲ ಶೈನ್ ಶೆಟ್ರು. ಅವ್ರು ಏನ್ ಹೇಳಿದ್ರು, ಹುಬ್ಳಿಯಲ್ಲಿ ಇರುವಂತ ಸ್ನೇಹಿತರ ಮೂಲಕ ಸಹಾಯವನ್ನು ಮಾಡ್ತಾನೆ ಅಂತ ಹೇಳಿದ್ರು. ಇದು ಇವತ್ತು ಬೇಕಾಗಿರುವಂತದ್ದು ಅಂತ ಹೇಳ್ತಾ ನಾನು ಶೈನ್ ಶೆಟ್ಟಿ ಅವರಿಗೆ ಬಹಳ ಪ್ರೀತಿಯಿಂದ ಇದಕ್ಕೋಸ್ಕರ ನಿಮ್ಮ ಸಮಾಜಮುಖಿ ಧೋರಣೆಗೆ,
ನಿಮ್ಮ ಒಳಗಡೆ ಇರುವಂತ ಆ ಒಂದು ಕಾಳಜಿಗೆ ನಾನು ಅಭಿನಂದನೆ ಕೊಡ್ತಾ ಇದ್ರೆ ನನಗೊಂದು ಎರಡು ಆಕ್ಚುಲಿ ದಯವಿಟ್ಟು ಈಗ ಬೆಂಗಳೂರಲ್ಲಿ ಏನಾಗ್ತಿದೆ ನಿಮ್ಮ ನೀವು ಮತ್ತೆ ನಿಮ್ಮ ಸ್ನೇಹಿತರು ಸೇರ್ಕೊಂಡು ಅನ್ನೋದನ್ನು ಒಂದು ಒಂದು ನಾಲ್ಕು ಮಾತಲ್ಲಿ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಹೇಳಬೇಕಾಗಿ ವಿನಂತಿ ಮಾಡ್ತೇನೆ. ಅದೇ ಈಗ ಗಣೇಶನ ನಾನು ಕೂಡ ಒಬ್ಬ ಬೀದಿ ಬದಿ ವ್ಯಾಪಾರಿಯಾಗಿ ಶುರು ಮಾಡಿದ್ದು ಜರ್ನಿ. ನಾನು ಕೂಡ ಒಂದು ಫುಡ್ ಟ್ರಕ್ ಮಾಡ್ಕೊಂಡು ಗಲ್ಲಿ ಕಿಚನ್ ಅಂತ ಒಂದು ಫುಡ್ ಟ್ರಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ನನಗೆ ಬಂದಂತ ಯೋಚನೆ ಈ ಪರಿಸ್ಥಿತಿ ಏನಾದರೂ ನಾನು ಎದುರಿಸಬೇಕಾಗಿದ್ದಿದ್ರೆ ಒಂದ್ ವೇಳೆ ಬಿಗ್ ಬಾಸ್ ವಿನ್ ಆಗದೆ ಇದ್ದಿದ್ರೆ ಇವತ್ತು ಕೂಡ ನಾನು ಅದನ್ನೇ ಮುಂದುವರಿಸ್ಕೊಂಡು ಹೋಗಿದ್ದೆ. ನನ್ನ ಗತಿ ಏನು? ಕೆಲಸದವರಿಗೆ ಸಂಬಳ ಕೊಡಬೇಕು, ಕಿಚನ್ ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಕೊಳ್ಬೇಕು, ನಾನು ಊಟ ತಿಂಡಿ ಮಾಡ್ಬೇಕಲ್ಲ. ಅವಾಗ ಯೋಚನೆ ಮಾಡಿದೆ ಬೇರೆ ಎಲ್ಲ ಬಿಟ್ಬಿಡಿ, ಅಟ್ಲೀಸ್ಟ್ ಹೊಟ್ಟೆಗೆ ಊಟ ಆದ್ರೂ ಹೋಗ್ಬೇಕು. ಅದಕ್ಕೆ ಸಾಧ್ಯ ಆದಷ್ಟು ಈ ಬೀದಿ ಬದಿ ವ್ಯಾಪಾರಿಗಳು ಹಾಗೆ ದಿನಗೂಲಿ ಕಾರ್ಮಿಕರು ಯಾರೆಲ್ಲ ಇರ್ತಾರೋ ಅವ್ರಿಗೆಲ್ಲ ಸಹಾಯ ಮಾಡೋಣ ಅಂತ ಹೊರಟು ಸ್ಟಾರ್ಟ್ ಮಾಡಿದಂತ ಇನಿಷಿಯೇಟಿವ್ ಅದು. ಸೊ ಹಾಗೆ ಈಗ ನೀವೆಲ್ಲ ನೋಡಿದ್ರೆ ಎಷ್ಟೋ ಕಾರ್ಯಕ್ರಮಗಳೆಲ್ಲ ನಾವು ಜೊತೆಗೆ ಮಾಡಿದ್ವಿ. ಸೊ ಅದರಿಂದ ಬಂದಂತ ಸಂಭಾವನೆ ಏನಿತ್ತು ಬಿಗ್ ಬಾಸ್ ನ ಹೊರಗಡೆ ಬಂದಾಗ ಅದರಿಂದ ಬಂದಂತ ಸಂಭಾವನೆ ಏನಿತ್ತು ಅಷ್ಟು ಸಂಭಾವನೆಯನ್ನ ಇದಕ್ಕೆ ಮುಡಿಪಾಗಿಡುವ ಅಂತ ಸ್ಟಾರ್ಟ್ ಮಾಡಿದಂತ ಇನಿಷಿಯೇಟಿವ್. ನೀವು ಆಗ ನಿಮ್ಮ ಆಗ ಟಿವಿಯಲ್ಲಿ ನಿಮ್ಗೆ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಬಹಳ ನನಗೆ ಅದ್ರ ಒಂದು ಅದ್ರ ಒಳಗಡೆ ಇರುವಂತ ಒಂದು ಏನಪ್ಪ ಒಂದು ಅದ್ರ ಹೇಗೆ ಹೇಳ್ಬೇಕು ನನಗೂ ಗೊತ್ತಾಗ್ತಿಲ್ಲ, ಒಂದು ನಿಮ್ಗೆ ಒಳಗಡೆ ನಗು ಬಂತು. ಆಕ್ಚುಲಿ ನೀವು ಅನುಭವಿಸಿದವರು ಅದೊಂದು ಆ ಪ್ರಶ್ನೆ ನಾನು ನೆನಪು ಮಾಡ್ತೇನೆ ನಿಮ್ಗೆ ಏನು ಅಂತ ಹೇಳ್ಕೊಂಡು. ಆಕ್ಚುಲಿ ರೋಡ್ ಸೈಡ್ ಅಲ್ಲಿ ಕ್ಯಾಂಟೀನ್ ನಡೆಸ್ತಿರುವಂತ ಒಬ್ರು ಫೋನ್ ಮಾಡಿದ್ರು ನಿಮ್ಗೆ, ಕ್ಯಾಂಟೀನ್ ಮಾಡ್ತಿರೋ ಕಷ್ಟದಲ್ಲಿ ಇದ್ದಾಗ ನೀವು ಒಂದು ಮಾತು ಹೇಳಿದ್ರಿ ನೀವು, ಅರೆ ರೋಡ್ ಸೈಡ್ ಅಲ್ಲಿ ಇರುವಂತ ಕ್ಯಾಂಟೀನ್ ನಡೆಸೋ ಕಷ್ಟ ನನ್ಗೆ ಕೇಳ್ಬೇಕಮ್ಮ, ನಾನು ಅದನ್ನ ಅನುಭವಿಸಿದವನು, ನನಗಿಂತ ಎಷ್ಟು ಅದ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಬಹಳ ಸಂತೋಷ ಆಯ್ತು ಅಂತ ಹೇಳ್ತಾ ಇದ್ದೇನೆ. ಇಲ್ಲ, ಅವರು ಅದೇ ಹೇಳಿದ್ರು, ನಾವು ರೋಡ್ ಸೈಡ್ ಕ್ಯಾಂಟೀನ್ ಮಾಡ್ಕೊಂಡಿರೋರು ನಮ್ ಕಷ್ಟ ಅಂತ ಹೇಳಿದ್ರು. ಅವ್ರ ಅಷ್ಟೊತ್ತಿಗೆ ನಾನು ಹೇಳಿದೆ ನಿಮ್ ಕಷ್ಟ ಹೇಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ನಮ್ಗೆ ಆಲ್ರೆಡಿ ಗೊತ್ತು ನಾವು ಅಲ್ಲಿಂದಲೇ ಬಂದವರು ಅಂತ. ಒಳ್ಳೆ ಉತ್ತರ ಕೊಡ್ರಿ. ನಾನು ಒಂದು ಒಂದು ನಿಮಿಷ ನಿಮ್ ಜೊತೆ ಬರ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತು ನೀವು ಈ ಕಾರ್ಯಕ್ರಮ ನೋಡ್ತಾ ಇರುವಂತದ್ದು ಫೇಸ್ಬುಕ್ ಲೈವ್ ಅನ್ನುವಂತ ಈ ಕಾರ್ಯಕ್ರಮದಲ್ಲಿ ನನ್ನ ಅಂದ್ರೆ ನಾನು ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ನನ್ನ ಈ ಒಂದು ಫೇಸ್ಬುಕ್ ಅಲ್ಲಿ ಈ ಕಾರ್ಯಕ್ರಮ ಈಗ ಲೈವ್ ಆಗಿ ನಡೀತಾ ಇದೆ. ನನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ತುಂಬಾ ಜನ ನೋಡ್ಬೇಕು ಅಂತ ನನ್ನ ಆಸೆ, ಪಬ್ಲಿಸಿಟಿಗೋಸ್ಕರ ಅಲ್ಲ. ನೋಡಿ, ಇಂಥ ಸಮಯದಲ್ಲೇ ನಾವು ಆರ್ಟಿಸ್ಟ್ಗಳು ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಿಗ್ತಾ ಇರುವಂತದ್ದು, ಇದಕ್ಕಿಂತ ಹಿಂದೆ ಈ ಫೇಸ್ಬುಕ್ ಲೈವ್ ಮಾಡ್ಲಿಕ್ಕೆ ಯಾರಿಗೂ ಚಾನ್ಸ್ ಇರ್ತಿರ್ಲಿಲ್ಲ. ಅನುಭವಗಳನ್ನು ಹಂಚುವಾಗ, ವಿಶೇಷವಾಗಿ ಶೈನ್ ಶೆಟ್ಟರ್ ಅಂತ ಒಬ್ಬರು ಸಾಧಕರ ಅನುಭವಗಳನ್ನು ಹಂಚುವಾಗ, ಕಷ್ಟಪಟ್ಟು ಮೇಲೆ ಬಂದವರ ಸಾಧನೆಯ ಮಾತುಗಳನ್ನು ಕೇಳ್ಕೊಂಡೇ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ. ನಾನು ಒಂದು ಉದಾಹರಣೆ ಕೊಡ್ತೇನೆ. ನಾನು ಓದಿದ್ದು ಕಾಲೇಜಲ್ಲಿ ಇದ್ದಾಗ ಒಬ್ರು ಸಂಸಾರ ಇದ್ದವರು, ಒಬ್ರು ಮಹಾರಾಷ್ಟ್ರದವರು, ನನಗೆ ಸಂಸಾರವೇ ಬೇಡ ಅಂತ ಆತ್ಮಹತ್ಯೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ಆದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಹೇಡಿತನ ಆಗುತ್ತೆ ಅಂತ ಅನ್ಕೊಂಡ್ರೆ ಅವರು, ಅದು ಎಲ್ಲ ಹೇಳ್ಬೋದು ಏನಪ್ಪ ಹೇಡಿ ಅಂತ. ಹಾಗೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಸೈನ್ಯ ಸೇರ್ತೇನೆ, ಮಿಲಿಟರಿ ಸೇರ್ತೇನೆ. ಅಂದ್ರೆ ಒಂದ್ ವೇಳೆ ಅಲ್ಲಿ ಏನಾದ್ರೂ ಯುದ್ಧ ಗಿದ್ದ ಆಗ್ಬಿಟ್ಟು ಬುಲೆಟ್ ಬಿದ್ದ್ಬಿಟ್ಟು ನಾನು ಸತ್ತೋದ್ರೆ ನನಗೆ ವೀರಮರಣ ಆದ್ರೂ ಪ್ರಾಪ್ತಿ ಆಗ್ತದೆ, ನನಗೆ ಬೇಡ ಈ ಜೀವನ ಅಂತ ಹೊರಟ್ರಂತೆ. ರೈಲ್ವೆ ಸ್ಟೇಷನ್ ಅಲ್ಲಿ ಆಕ್ಚುಲಿ ಎಲ್ಲೋ ಮಹಾರಾಷ್ಟ್ರದಿಂದ ಡೆಲ್ಲಿಗೆ ಏನೋ ಹೋಗ್ಲಿಕ್ಕೆ ರೈಲ್ವೆ ಸ್ಟೇಷನ್ ನ ಬೆಂಚ್ ಅಲ್ಲಿ ಕೂತಿದಾಗ ಅಲ್ಲಿ ಇದ್ದಂತ ಒಂದು ಪುಸ್ತಕದ ಅಂಗಡಿ ಒಂದು ಸಣ್ಣ ಪುಸ್ತಕ ತಗೊಂಡ್ರೆ, ಒಂದು 5 ರೂಪಾಯಿದು ಪುಸ್ತಕ, ಸ್ವಾಮಿ ವಿವೇಕಾನಂದರ ಪುಸ್ತಕ. ಪುಸ್ತಕ ಓದಿದ್ರಂತೆ ಅಷ್ಟೇ, 5 ರೂಪಾಯಿದು ಪುಸ್ತಕ ಎಷ್ಟು ದಪ್ಪ ಇರ್ಬೋದು ಹೇಳ್ಬೋದು, ಒಂದು 10-15 ಶೀಟ್ ಇರ್ಬೋದು ಅಷ್ಟೇ. ಆ ಪುಸ್ತಕ ಓದಿ ವಿವೇಕಾನಂದರ ಚಿಂತನೆಯನ್ನು ಕೇಳಿ ಅವರ ಮನಸ್ಸಲ್ಲಿದ್ದಂತ ಎಲ್ಲ ಗೊಂದಲಗಳು ಹರಿದು ಹೋಯ್ತಂತೆ. ಆತ್ಮಹತ್ಯೆ ಮಾಡಬೇಕು ಅಥವಾ ಸೈನ್ಯಕ್ಕೆ ಸೇರಿ ವೀರಮರಣ ಹೊಂದಬೇಕು, ಈ ಎರಡೂ ವಿಚಾರಗಳನ್ನು ಬಿಟ್ಬಿಟ್ಟು ಅವ್ರು ವಾಪಸ್ ಮನೆಗೆ ಬಂದ್ರು. ಅವರು ಇದ್ದಂತ ರಾಜ್ಯದಲ್ಲಿ ಸಿಕ್ಕಾಬಟ್ಟೆ, ಅವರು ಇದ್ದಂತ ಹಳ್ಳಿಯಲ್ಲಿ ಸಿಕ್ಕಾಬಟ್ಟೆ ಬರ, ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ, ನೀರಿಲ್ಲ, ಮಳೆಯನ್ನೇ ಕಾಯಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಅವರನ್ನು ಸಮಾಜ ಸೇವೆ ಮಾಡ್ಲಿಕ್ಕೆ ಹೊರಟರು. ಅವರು ಅಂತ ರೈತರುಗಳಿಗೆ ಹನಿ ನೀರಾವರಿ ವ್ಯವಸ್ಥೆಗಳನ್ನು ಮಾಡುವ ಮೂಲಕ, ಕೃಷಿ ಒಂದು ಬೇರೆ ಪದ್ಧತಿಯನ್ನು ಮಾಡುವ ಮೂಲಕ ಇಡೀ ಮಹಾರಾಷ್ಟ್ರದ ಒಂದು ಸಾಕಷ್ಟು ಹಳ್ಳಿಗಳಲ್ಲಿ ಕೃಷಿಕರು ಶ್ರೀಮಂತವಾದ ರೀತಿಯಿಂದ ಅವರು ಸಹಾಯ ಮಾಡಿದ್ರು. ಆ ವ್ಯಕ್ತಿ ಯಾರು ಅಂತ ನಿಮ್ಗೆ ಕುತೂಹಲ ಇರ್ಬೋದು, ಸಣ್ಣ ಮನುಷ್ಯ ಅಲ್ಲ ಅವರು, ಅವರು ನಮ್ಮೆಲ್ಲರೂ ಗೊತ್ತಿರುವಂತ ಮನುಷ್ಯ, ನಮ್ಮ ದೇಶದ ಹಿರಿಯ ಜೀವಿ ಅಣ್ಣಾ ಹಜಾರೆಯವರು. ಹಜಾರೆಯವರು ಈ ಒಂದು ನಿಜವಾದ ಘಟನೆ ಅವರ ಬದುಕಲ್ಲಿ ನಡೆದಿರುವಂತದ್ದು. ಹಾಗಾಗಿ ನನ್ನ ವಿಷಯ ಏನು ಅಂತ ಹೇಳಿದ್ರೆ, ನಾವೊಬ್ಬ ಸಾಧಕನ ಪುಸ್ತಕ ಓದುವಾಗ, ಆತನ ವಿಚಾರಗಳನ್ನು ಕೇಳುವಾಗ, ಹೀಗೆ ಕೂತು ಮಾತಾಡುವಾಗ, ಅವ ಹೇಳುವಂತ ಯಾವುದೇ ಒಂದೇ ಒಂದು ಅಂಶವೂ ಕೂಡ ನಮ್ಮ ಬದುಕಿಗೆ ಪ್ರೇರಣೆ ಆಗ್ಬಹುದು, ನಮ್ಮ ಬದುಕನ್ನು ಬದಲಾವಣೆ ಆಗ್ಬಹುದು. ಹಾಗಾಗಿ ಈ ಕಾರ್ಯಕ್ರಮ
ನಿಮಗೋಸ್ಕರ ಖುಷಿಯನ್ನು ವಿಚಾರವನ್ನು ಒಟ್ಟಿಗೆ ತರ್ತಾ ಇರುವಂತ ಮಾತುಕತೆ ಮತ್ತು ಮ್ಯಾಜಿಕ್ ಅನ್ನುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಹೆಚ್ಚೆಚ್ಚು ಜನ ನೋಡ್ಬೇಕು ಅನ್ನೋದು ನನ್ನ ಆಶಯ. ಯಾವುದಕ್ಕೋಸ್ಕರ ಪ್ರೇರಣೆಗೆ ಬೇಕಾಗಿ ಅದಕ್ಕೋಸ್ಕರ ನೀವೊಂದು ಸಹಾಯ ಮಾಡಬೇಕು. ನಿಮ್ಮ ನಿಮ್ಮ ಫೇಸ್ಬುಕ್ ನ ಈ ಲೈವ್ ಕಾರ್ಯಕ್ರಮ ನಮ್ಮ ಫೇಸ್ಬುಕ್ ನೋಡ್ತಿದ್ದಾಗೆ ನೀವು ನಿಮ್ಮ ನಿಮ್ಮ ಟೈಮ್ ಲೈನ್ ಅಲ್ಲಿ ಶೇರ್ ಮಾಡಬಹುದು. ಶೇರ್ ಅಂತ ಬಟನ್ ಕೊಟ್ಟಿದ ಒತ್ತಿದ ಕೂಡಲೇ ಅದು ನಿಮ್ಮ ಟೈಮ್ ಲೈನ್ ಗೆ ಶೇರ್ ಆಗುತ್ತೆ. ಅದರ ಮೂಲಕ ನಿಮ್ಮ ಸ್ನೇಹಿತರು ಕೂಡ ಈ ಕಾರ್ಯಕ್ರಮ ನೋಡುವಂತಾಗುತ್ತೆ. ಈ ಕಾರ್ಯಕ್ರಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ಇರುವಂತ ಎಲ್ಲ ಕನ್ನಡಿಗರು, ಜಾದು ಅಭಿಮಾನಿಗಳು, ಶೈನ್ ಶೆಟ್ಟಿ ಅವರ ಅಭಿಮಾನಿಗಳು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಬರೀ ಇಲ್ಲಿ ದೇಶದಲ್ಲ, ಇಡೀ ಜಗತ್ತಲ್ಲಿ ನೋಡ್ತಾ ಇದ್ದಾರೆ. ಆಯ್ತಾ, ಈ ಕಾರ್ಯಕ್ರಮ ಶೇರ್ ಮಾಡೋ ಮೂಲಕ ಸಹಾಯ ಮಾಡಿ. ಅದೇ ರೀತಿ ಒಂದು ಮಾಹಿತಿ, ಇದೇ ಕಾರ್ಯಕ್ರಮ ಕೇವಲ ಫೇಸ್ಬುಕ್ ಅಲ್ಲಿ ಲೈವ್ ಮಾತ್ರ ಆಗ್ತಾ ಇರೋದಲ್ಲದೆ ನಮ್ಗೆ V4 ಚಾನೆಲ್ ಅನ್ನುವಂತ ಮಂಗಳೂರಿನ ಈ ಟಿವಿ ಚಾನೆಲ್ ಅಲ್ಲಿ ಈ ಕಾರ್ಯಕ್ರಮ ನೇರವಾಗಿ ಪ್ರಸಾರ ಆಗ್ತದೆ. V4 ನ್ಯೂಸ್ 24x7 ಈ ಟಿವಿಯ ನೋಡುವಂತ ಸಂಪರ್ಕ ಇರುವವರಿಗೆ, ಸಾಧ್ಯತೆ ಇರುವವರು ಅದನ್ನು ಕೂಡ ಅದನ್ನು ನೋಡಬಹುದು ಅಂತ ವಿನಂತಿ ಮಾಡ್ತಾ ಮತ್ತೊಮ್ಮೆ ಬಹಳ ಪ್ರೀತಿಯಿಂದ ನಾವು ಶೈನ್ ಶೆಟ್ಟರ್ ಅನ್ನು ಎದುರುಗೊಳ್ತಾ ಇದ್ದೇವೆ ನಮ್ಮ ಈ ಕಾರ್ಯಕ್ರಮಕ್ಕೆ. ಈಗ ಪ್ರಶ್ನೆ ರೆಡಿ, ಉತ್ತರ ಇದ್ದೀರಾ ಶೈನ್ ಶೆಟ್ಟರ? ನಾನು ರೆಡಿ, ನಾನು ರೆಡಿ. ಓಕೆ, ಎವರ್ ರೆಡಿ. ಓಕೆ ನೋಡಿ, ನನಗೆ ಒಬ್ಬ ಒಂದ್ ಸಣ್ಣ ಕಲಾ ಒಂದ್ ಸಣ್ಣ ಸಾಧಕನಾಗಿ ನನ್ಗೆ ಗೊತ್ತಿದೆ ಏನು ಅಂತ ಹೇಳಿದ್ರೆ, ಯಾವುದೇ ಕಲಾವಿದ ಅಥವಾ ಯಾವುದೇ ಸಾಧಕ ಒಂದು ಹಂತಕ್ಕೆ ಬಿಡುತ್ತಾನೆ. ಈಗ ನೀವು ಬಿಗ್ ಬಾಸ್ ವಿನ್ನರ್ ಆದ್ರೆ ಜನ ಅಷ್ಟೇ ಫ್ರೇಮ್ ಇಂದ ನಿಮ್ಮನ್ನು ನೋಡ್ತಾರೆ. ಬಿಗ್ ಬಾಸ್ ವಿನ್ನರ್ ಕಂಟೆಸ್ಟೆಂಟ್ ಅಷ್ಟೇ ಫ್ರೇಮ್ ಇಂದ ನಿಮ್ಮನ್ನು ನೋಡ್ತಾರೆ. ತುಂಬಾ ಜನ ಅನ್ಕೊಳ್ತಾರೆ ತುಂಬಾ ಲಕ್ಕಿ ಫೆಲೋ, ಬಹಳ ಸುಲಭವಾಗಿ ಸಿಕ್ಬಿಡುದು ಅಂತ ಅನ್ಕೊಳ್ತಾರೆ. ಅಂದ್ರೆ ಏನ್ ಚಾನ್ಸ್ ಮಾರೆ ಅಂತ ಅನ್ಕೊಳ್ತಾರೆ. ಆದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದಾಗೆ ಐಸ್ ಆಫ್ ಟಿಪ್ ಆಫ್ ದ ಐಸ್ಬರ್ಗ್ ಮಾತ್ರ, ಇದು ತುದಿ ಮಾತ್ರ. ಅಡಿಭಾಗಕ್ಕೆ ಇಳಿದ್ರೆ ಆ ಹಂತವನ್ನು ಎತ್ತು, ಐ ಮೀನ್ ಆ ಹಂತ ಮುಟ್ಟಬೇಕಿದ್ರೆ ಎಷ್ಟು ಕಷ್ಟ, ಎಷ್ಟು ಮೆಟ್ಟಿಲುಗಳನ್ನು ಹತ್ತಿ ಬಂದಿದ್ದಾರೆ ಅನ್ನೋದು ಜನರಿಗೆ ಗೊತ್ತಿರೋದಿಲ್ಲ. ಸೊ ಗೊತ್ತು ಮಾಡ್ಲಿಕ್ಕೆ ಈ ಕಾರ್ಯಕ್ರಮ. ನಾನು ಒಂದು ಸಣ್ಣ ಪ್ರಶ್ನೆ ಕೇಳ್ತೇನೆ ಈಗ ನಿಮ್ಮ ಹತ್ರ, ನಾನು ನಿಮ್ಗೋಸ್ಕರ ಈಗ ಒಂದು ನೋಡಿ, ಇಲ್ಲಿ ನೋಡಿ, ನಾನು ನಿಮಗೆ ಒಂದು ಫೋಟೋ ತೋರಿಸ್ತೇನೆ. ಓಕೆ, ಈ ಫೋಟೋ ನೀವು ನೋಡಿ, ನನಗೆ ಮತ್ತೆ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು ಏನು ಅಂತ ಹೇಳ್ಕೊಂಡು ರಾಯ್ ಸ್ವಲ್ಪದಲ್ಲಿ ಬರ್ತಾ ಇದೆ ನಿಮ್ಮ ಹತ್ರಕ್ಕೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ನಿಮ್ಮ ಜೀವನದಿಂದ ಒಂದು ಫೋಟೋ ಹೀಗಿದೆ. ಇದು ಯಾರು? ಇದು ನಾನೇ. ನಿಮ್ಮ ಇದು ಸಾಮಾನ್ಯ ಎಷ್ಟು ವಯಸ್ಸಿನವರು, ಎಷ್ಟು ಎಷ್ಟನೇ ಕ್ಲಾಸಿನವರು ನೀವು ಇದರಲ್ಲಿ? ಈ ಫೋಟೋ ತೆಗೆದಾಗ ನನ್ಗೆ ಕರೆಕ್ಟ್ ನೆನಪಿದೆ, ನಾನು ಆರನೇ ಕ್ಲಾಸ್. ಆರನೇ ಕ್ಲಾಸ್ ನೀವು ಇದರಲ್ಲಿ ಅಲ್ವಾ? ಆರನೇ ಕ್ಲಾಸ್ ಅಲ್ಲಿ ಶುರು ಮಾಡಿದ್ರಿ. ಈಗ ಈ ಫೋಟೋದಲ್ಲಿ ಇನ್ನೊಂದ್ ಸಣ್ಣ ಫೋಟೋ ತೋರಿಸ ನಿಮ್ಗೆ, ಅದ್ರ ಹಿಂದೆ ಇದೆ. ಇದು ಯಾರು? ಇದು ನಾನೇ. ಇದು ಯಾವ ಸಮಯ, ಇದು ಎಲ್ಲಿ? ಇದು ಉಡುಪಿಯಲ್ಲಿ. ಬಹುಶಃ ಇದು ನಂದು ಕಾಲೇಜ್ ಪಿ ಯು ಸಿ ಟೈಮ್. ಓಕೆ, ಈಗ 18 ಇಯರ್ ಬರ್ತೇವೆ. ಈಗ ನೀವು ನಮ್ಗೆ ಹೇಳಬೇಕು, ನಾನು ಎರಡು ಫೋಟೋವನ್ನು ನಿಮ್ಗೆ ತೋರಿಸಿದ್ದು ಯಾಕಂತ ಹೇಳಿದ್ರೆ, ನಿಮ್ಮ ಅಷ್ಟು ವರ್ಷ ಹಿಂದೆ ಓಡ್ಬೇಕು. ಈಗ ಅಷ್ಟು ವರ್ಷ ಹಿಂದೆ ಇದ್ದಾಗ, ನೀವು ಕಾಲೇಜಲ್ಲಿ ಇದ್ದಾಗ, ನಮ್ಮ ಅಭಿಮಾನಿಗಳಿಗೋಸ್ಕರ ಎರಡು ಮಾತು. ಒಂದು ಹೀಗೆ ಅಂದ್ರೆ, ನಾನು ಈಗ ನಾವು ಹೇಳಬಹುದು ನೀವು ಕುಂದಾಪುರ ಮೂಲದವರು, ನಿಮ್ಮ ಮನೆ ಇರೋದು ಅತ್ರಾಡಿಯಲ್ಲಿ ಅಂತ ನಾನು ಹೇಳಬಹುದು. ಆದ್ರೆ ಇದನ್ನು ನಾನು ಹೇಳಿರೋ ಒಂದು ಪರಿಚಯ ಆಗಿದೆ. ನಿಮ್ಮನ್ನು ಪರಿಚಯ ಮಾಡುವಷ್ಟು ದೊಡ್ಡ ಜನ ನಾನಲ್ಲ, ಪರಿಚಯ ನಿಮ್ಮ ಬಗ್ಗೆ. ಆದ್ರೆ ದೊಡ್ಡ ಜನ ನೀವು ಹೀಗೆ ಸುಮ್ಮನೆ, ಅಂದ್ರೆ ನಾನು ಹೇಳಿದ ಪರಿಚಯಾತ್ಮಕವಾಗಿ ಅಲ್ಲ, ನಿಮ್ಮ ಬಾಲ್ಯದ ಒಂದು ನೆನಪು, ನಿಮ್ಮ ಕಾಲೇಜಿನ ಒಂದು ಎರಡು ನೆನಪು, ಹೀಗೆ ಸುಮ್ಮನೆ ನಿಮ್ಮ ಜೊತೆ ಅಭಿಮಾನಿಗಳು ಸರ್ ದಯವಿಟ್ಟು ಹೇಳಬೇಕು ಅಂತ ವಿನಂತಿ ಮಾಡಿ. ಓಕೆ, ನೀವು ಈ ಐಸಿನ ಕತೆ ಹೇಳಿರೋದ್ರಿಂದ ನಾನು ಅದಕ್ಕೆ ಸಂಬಂಧಪಟ್ಟಿರುವಂತ ವಿಚಾರನ ಹೇಳ್ತೀನಿ ಇವಾಗ ಗಣೇಶ. ನೀವು ಫಸ್ಟ್ ನೋಡಿದಂತ ಫೋಟೋ ಆರನೇ ಕ್ಲಾಸ್ ಅಲ್ಲಿ ಇದ್ನಲ್ಲ, ಆಗ ಆಡಿಷನ್ ಗೆ ಹೋಗಿದ್ದೆ ಆರನೇ ಕ್ಲಾಸ್ ಅಲ್ಲಿ. ಆಡಿಷನ್ಗೆ ನಮ್ಮಅಮ್ಮ ಯಾವ್ದೋ ಒಂದು ಪೇಪರ್ ಅಲ್ಲಿ ಬಂದಂತ ಕಟ್ಟಿಂಗ್ ನ ನೋಡಿ ನಮ್ಗೆ ಆಡಿಷನ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಯಾರೋ ಹೇಳಿದ್ರು ಇತರ ಆಡಿಷನ್ಗೆ ಎಲ್ಲ ಹೋಗ್ಬೇಕಾದ್ರೆ ಫೋಟೋಶೂಟ್ ಆಗ್ಬೇಕು ಅಂತ. ಸೊ ಫೋಟೋಶೂಟ್ ಮಾಡಿಸ್ಕೊಂಡು ವಿಜಯನಗರದಲ್ಲಿ ಒಂದ್ ಕಡೆ ಫೋಟೋಶೂಟ್ ಮಾಡಿಸ್ಕೊಂಡು ಆ ಫೋಟೋನ ಪ್ರೊಡಕ್ಷನ್ ಹೌಸ್ ಗೆಲ್ಲ ಕೊಟ್ಟು ಆರನೇ ಕ್ಲಾಸ್ ಅಲ್ಲಿ ನಡೆದಂತ ಪ್ರಯತ್ನ ಇದೆ. ಅದಾದ್ಮೇಲೆ ಅದಾಗ್ಲಿಲ್ಲ, ಅವಾಗ್ಲೂ ಆಗ್ಲಿಲ್ಲ. ಅದಾದ್ಮೇಲೆ ಓದು ಮುಂದುವರ್ಸ್ಬೇಕಾಯ್ತು, ಅಲ್ಲಿ ಆ ಪ್ರಯತ್ನ ಫಲ ಕೊಡ್ಲಿಲ್ಲ, ವಾಪಸ್ ಊರಿಗೆ ಬಂದೆ. ಆದ್ಮೇಲೆ PUC ನಡೀತಿದ್ದ ಟೈಮ್ ಅಲ್ಲಿ ಇದು ಸಹ ನನ್ನ ಅಮ್ಮನೇ ಒಂದು ಪೇಪರ್ ಅಲ್ಲಿ ನೋಡಿದ್ದು, ನಟ ನಟಿಯರು ಬೇಕಾಗಿದ್ದಾರೆ ಅಂತ. ಕಾರ್ಕಳದಲ್ಲಿ ಯಾರೋ ಒಬ್ರು ಆಫೀಸ್ ಮಾಡ್ಕೊಂಡು ಕೂತಿದ್ದೇವೆ, ನೀವು ಬಂದು ನಮ್ಮನ್ನ ಮೀಟ್ ಮಾಡ್ಬೋದು ಅಂತ ಹೇಳಿದ್ರು. ಅವರನ್ನ ಮೀಟ್ ಮಾಡ್ಲಿಕ್ಕೆ ಹೋಗುವಾಗ
ಒಂದು ಫೋಟೋಶೂಟ್ ಮಾಡಿಸ್ಕೊಂಡು ಹೋಗುವ ಯಾಕಂದ್ರೆ ಕೇಳ್ತಾರಲ್ವಾ ಅಂತ ಮಾಡಿಸಿದ ಅಂತ ಫೋಟೋಶೂಟ್. ಅದು ಅದನ್ನ ತಗೊಂಡೋಗಿ ಅವ್ರಿಗೆ ಕೊಟ್ಟೆ. ಅದು ಕೊಟ್ಟಾದ್ಮೇಲೆ ಅವ್ರು ನನಗೆ ಹೇಳಿದ್ರು, ಈ ಪಿಕ್ಚರ್ಗೆ ನಿಮ್ಮನ್ನು ನಾನು ಹಾಕೊಳ್ಬೇಕು ಅಂತ ಹೇಳಿದ್ರೆ ನೀವು ನನಗೆ 10 ಈ ಕ್ಯಾನ್ ಬರುತ್ತಲ್ಲ ರೀಲ್, ಅದನ್ನ ಸ್ಪಾನ್ಸರ್ ಮಾಡಬೇಕು ಅಂತ ಹೇಳಿದ್ರು. ಈ ತರದೆಲ್ಲ ತುಂಬಾ ನಡೀತಾ ಇತ್ತು ಆ ಟೈಮಲ್ಲಿ. ನಾನು ಅದೆಲ್ಲ ಎಲ್ಲಿ, ನಮ್ಮ ಹತ್ರ ಊಟಕ್ಕೆ ಎಲ್ಲ ಕಷ್ಟ ಇತ್ತು ಆ ಟೈಮಲ್ಲಿ, ಇದನ್ನೆಲ್ಲ ಎಲ್ಲಿಂದ ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಸೀದಾ ಮನೆಗೆ ಬಂದೆ. ಆ ಟೈಮಲ್ಲಿ ನನ್ನಮ್ಮ ನಂದು ಎರಡು ಬಳೆ ಉಂಟು, ಈ ಬಳೆಯನ್ನು ಬ್ಯಾಂಕ್ ಅಲ್ಲಿ ಇಟ್ಟು ಅವರಿಗೆ ಅದು ಕೊಡು ಮರೆ, ನೀನ್ ಅಟ್ಲೀಸ್ಟ್ ಆಕ್ಟಿಂಗ್ ಆದ್ರೂ ಒಂದ್ ಮಾಡು ಅಂತ. ಒಂದು ಅವಕಾಶ ಸಿಕ್ಲಿ ನಿನಗೆ ಅನ್ನೋ ತರ ಈ ಎರಡು ಸಂದರ್ಭ ನೆನಪಾಗತ್ತೆ ನನ್ಗೆ. ಆ ಎರಡು ಫೋಟೋ ನೋಡಿದಾಗ ನಾ ಏನು ಹೇಳೋದಂತ ಹೇಳಿದ್ರೆ, ಯಾರೆಲ್ಲ ತಂದೆ ತಾಯಿ ಈ ಶೋನ ನೋಡ್ತಿದ್ದೀರೋ, ದಯವಿಟ್ಟು ನಿಮ್ ನಿಮ್ಮ ಮಕ್ಕಳು ಯಾವ್ಯಾವ ಕ್ಷೇತ್ರದಲ್ಲಿ ಬಹಳ ಇಂಟ್ರೆಸ್ಟ್ ನ ಇಟ್ಕೊಂಡಿದ್ದಾರೆ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ನಿಮ್ ಕಡೆಯಿಂದ ಸಿಗುವಂತ ಸಪೋರ್ಟ್ ಏನಿರುತ್ತಲ್ಲ ಅಲ್ಲಿ ಅವರ 50% ಗೆಲುವು ಸಿಕ್ಕದಾಗೆ ಅವ್ರಿಗೆ. ಮನೆಯವರ ಸಾಥ ಇದ್ರೆ, ತಂದೆ ತಾಯಿಯ ಆಶೀರ್ವಾದ ಮತ್ತೆ ಪ್ರೀತಿ ಮತ್ತೆ ಸಹಕಾರ ಇದ್ರೆ ಯಾವುದೇ ಯುದ್ಧವನ್ನ ಅರ್ಧ ಗೆದ್ದ ಹಾಗೆ. ಖಂಡಿತ ಒಳ್ಳೆ ಮಾತು ಹೇಳಿದ್ರು, ಬಹಳ ಸಂತೋಷ. ನನ್ನ ಅರ್ಧ ಗೆಲುವು ಅವರಿಬ್ಬರ ಈ ಸಪೋರ್ಟ್ ಇಂದ. ಹೌದೌದು, ಖಂಡಿತ ಖಂಡಿತ. ನಿಮ್ಮ ತಾಯಿಯವರ ಹೆಸರು? ಇಂದಿರಾ. ನಿಮ್ಮ ಅಪ್ಪನ ಹೆಸರು? ಶರತ್ ಚಂದ್ರ. ನೀವು ಮೂಲ ಹುಟ್ಟಿದ್ದು ಕುಂದಾಪುರದಲ್ಲ ಅತ್ರಾಡಿಯಲ್ಲ? ನಾನು ಹುಟ್ಟಿದ್ದು ಮಣಿಪಾಲ್. ಮಣಿಪಾಲದಲ್ಲಿ? ಸರಿ, ಉಡುಪಿಯಲ್ಲಿ ಹುಟ್ಟಿದ್ದೀನಿ. ಸರಿ, ಓಕೆ ಓಕೆ. ಹೌದು, ಉಡುಪಿಯಲ್ಲಿ ಹುಟ್ಟಿದ್ದು. ನಿಮ್ಮ ಮೂಲ ಬಹುಶಃ ನಿಮ್ಮ ನಿಮ್ಮ ಮೂಲ ಇರುವುದು ಕುಂದಾಪುರ ಅಂತ ಅನ್ಸುತ್ತೆ ನನಗೆ. ಹೌದು, ನಂದು ಅಜ್ಜಿ ಮನೆ ಕುಂದಾಪುರ, ಎರಡು ಇಬ್ರು ಅಜ್ಜಿ ಮನೆ. ನಂದು ತಂದೆ ತಾಯಿ ಮನೆ ಹೆಬ್ರಿ ಹತ್ರ ಮಡಮಕ್ಕಿ ಅಂತ, ಆರ್ ಡಿ. ಅಮ್ಮನ ಮನೆ ಕೊಡ್ಲಾಡಿ ಕುಂದಾಪುರ, ನೇರಳಕಟ್ಟೆ ಕುಂದಾಪುರ ಆ ಕಡೆ. ಈ ಮೂಲ ಕುಂದಾಪುರ ಅಂತ ಹೇಳಿದ ನಂತರ ನಿಮ್ಮ ಅಭಿಮಾನಿಗಳು ನಿಮ್ಮ ನಿಮ್ಮ ಕಡೆಯಿಂದ ಒಂದು ಮಾತು ಕುಂದಾಪುರದ ಭಾಷೆಯಲ್ಲಿ ನಿರೀಕ್ಷೆ ಮಾಡ್ತಾರೆ. ಕುಂದಾಪುರ ಕುಂದಾಪುರದ ಭಾಷೆಯಲ್ಲಿ ನಿಮ್ ಕಡೆಯಿಂದ ಒಂದು ಕುಂದಾಪುರದ ಭಾಷೆಯಲ್ಲಿ ಒಂದು ಶುಭಾಶಯ. ಎಲ್ಲ ಕುಂದಾಪುರದವರಿಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲಾರು ಮನೆಗೆ ಕುತ್ಕೊಂಡು ಬಾಂಬ್ ಕುಸ್ತಿ ಮಾಡ್ತಾ ಇದ್ರಿ, ನಿಮ್ ಕುಸ್ತಿಗಳೆಲ್ಲ ಹಂಗೆ ಮುಂದುವರಿಲಿ. ದಯವಿಟ್ಟು ಹೊರಗ್ ಬರ್ಬೇಡಿ, ಹೊರಗ್ ಬಂದು ಕುಸ್ತಿ ಮಾಡೋಕ್ ಹೋಗ್ಬೇಡಿ ಮಾರ್ತಾರೆ. ನೀವು ಹೊರಗ್ ಬಂದು ಕುಸ್ತಿ ಮಾಡಿದ್ರೆ ಕಡೆಗೆ ಕೊರೋನಾ ಬಂದು ನಿಮ್ಮ ಒಟ್ಟಿಗೆ ಕುಸ್ತಿ ಮಾಡೋ ಶುರು ಮಾಡತ್ತೆ, ಒಂದ್ರೊಟ್ಟಿ ಕುಸ್ತಿ ಮಾಡ್ಕತ್ ಕಡೆಗೆ. ಜಾಗ್ರತೆ ಮಾಡಿ, ಪ್ಯಾಟೆ ಬದಿಗೆಲ್ಲ ಹೋಗಿ ವಾಪಸ್ ವಾಪಸ್ಗೆಲ್ಲ ಕೈ ತೊಳ್ಕಣಿ, ಮಾಸ್ಕ್ ಹಾಕಣಿ, ಕೈಗೊಂದು ಗ್ಲೌಸ್ ಹಾಕಣಿ, ಜಾಗ್ರತೆ ಮಾಡಿ. ವೆರಿ ಗುಡ್, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ಒಂದು ಹುಟ್ಟಿನ ಊರಿನ ಸಂತೋಷ ಅಂತ ಹೇಳ್ತಾ. ಓಕೆ, ನಾನು ಆ ಪಾಯಿಂಟ್ ಇಂದ ಮುಂದುವರಿಸ್ತಾ ಇದ್ದೇನೆ, ನನ್ನ ಸಣ್ಣ ಪಾಯಿಂಟ್ ಇಂದ ಮುಂದುವರಿಸ್ತಾ ಇದ್ದೇನೆ. ನೀವು ಕಾಲೇಜಿಗೆ ಬಂದ್ರ, ಕಾಲೇಜಿಗೆ ಮಾಡಿದ್ರ, ಆ ನಂತರ ನನ್ಗೆ ಗೊತ್ತಿದ್ದಾಗ ನೀವು ಉಡುಪಿ ಚಾನಲ್ ಅನ್ನುವಂತ ಲೋಕಲ್ ಚಾನಲ್ ಅಲ್ಲಿ ಆಂಕರಿಂಗ್ ಮಾಡ್ತಾ ಇದ್ರಿ ಅಲ್ಲ ಸರ್? ಆಂಕರಿಂಗ್ ಅಂದ್ರೆ ಬಹಳ ಇಷ್ಟ ನಿಮ್ಗೆ ಅಲ್ವಾ? ಅಯ್ಯೋ, ಅಂದ್ರೆ ಆಂಕರಿಂಗ್ ಅಂದ್ರೆ ಇಷ್ಟ ಅನ್ನೋದ್ಕಿಂತನು ಆಕ್ಟಿಂಗ್ ಬರ್ಬೇಕು ಅಂತ ಬಹಳ ಇತ್ತಲ್ವಾ. ಅವಾಗ ನಮ್ ತಂದೆ ಹೇಳಿದ್ರು, ನೀನ್ ಈ ಪ್ರಯತ್ನ ಏನ್ ಮಾಡ್ತಾ ಇದೆಯಲ್ಲ, ನೀನ್ ಮಾಡೋ ಪ್ರಯತ್ನ ಒಂದ್ ಕೆಳಗಡೆಯಿಂದ ಸ್ಟಾರ್ಟ್ ಆಗ್ಲಿ. ಅಂದ್ರೆ ಎಷ್ಟೋ ಜನರು ಈಗ ಗಣೇಶ್ ಅವರು ಆಂಕರ್ ಆಗಿದ್ದವರು ಹೀರೋ ಆದ್ರು, ಆ ತರದ್ದೆಲ್ಲ ಮಾತು ಹೇಳ್ಬೇಕಾದ್ರೆ ನೀನು ಕೂಡ ಆಂಕರಿಂಗ್ ಇಂದ ಸ್ಟಾರ್ಟ್ ಮಾಡು. ನಮ್ಗೆ ಎಲ್ಲ ಅದೇ ಒಂದ್ ದಾರಿ ಅನ್ನೋ ತರ. ಡೈರೆಕ್ಟ್ ಆಗಿ ಅಲ್ಲಿ ಯಾರು ಪರಿಚಯ ಇರೋದಿಲ್ಲ, ಏನು ಇಲ್ಲ, ಅಟ್ಲೀಸ್ಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಆಮೇಲೆ ಒಂದು ಸ್ಟೇಜ್ ಫಿಯರ್ ಅನ್ನೋದು ಇರುವುದಿಲ್ಲ. ಇದನ್ನೆಲ್ಲ ಮೀರಿ ಮುಂದಿನ ದಿನಗಳಿಗೆ ಒಳ್ಳೇದಾಗತ್ತೆ ಅನ್ನೋ ತರ ಅವ್ರು ಹೇಳಿದ್ದಕ್ಕೆ ಹೌದು ಹೌದು ನನಗೂ ಕರೆಕ್ಟ್ ಅಂತ ಅನ್ಸಿತ್ತು. ನಾನು ಕೂಡ ಅದೇ ರೀತಿಯಲ್ಲಿ ಉಡುಪಿ ಚಾನಲ್ ಗೆ ಪ್ರಯತ್ನ ಮಾಡಿದೆ, ಅಲ್ಲಿ ನನಗೆ ಅವಕಾಶ ಸಿಕ್ತು. ವರ್ಷಗಳ ಕಾಲ ನಾನು ಉಡುಪಿ ಚಾನಲ್ ಅಲ್ಲಿ ಆಂಕರಿಂಗ್ ಮಾಡಿದೆ, ಹಲವಾರು ಶೋಸ್ ಗಳನ್ನ ಆಂಕರ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ಒಂದ್ ಎರಡು ವರ್ಷ V4 ನ್ಯೂಸ್ ಅಲ್ಲಿ ಕೂಡ, ಇವಾಗ ಎಲ್ಲಿ ಲೈವ್ ಹೋಗ್ತಾ ಇದೀವ ನಾವು, V4 ನ್ಯೂಸ್ ಅಲ್ಲಿ ಕೂಡ ಎರಡು ವರ್ಷ ಆಂಕರಿಂಗ್ ಮಾಡಿದೆ. ಈಗ ನಿಮ್ಮ ನಿಮ್ಮ ಕಾರ್ಯಕ್ರಮ ನೀವು ಆಂಕರಿಂಗ್ ಆಗಿ ಕೆಲಸ ಮಾಡಿದಂತ V4 ಚಾನಲ್ ಅಲ್ಲಿ ನೇರವಾಗಿ ಪ್ರಸಾರ ಆಗ್ತಿದೆ. ನಾನೀಗ ನಿಮ್ಮ ನಿಮ್ಮ ವಿಡಿಯೋವನ್ನು ನೇರವಾಗಿ ಅಲ್ಲಿಗೆ ಕೊಡ್ತಾ ಇದ್ದೇನೆ. ದಯವಿಟ್ಟು V4 ವೀಕ್ಷಕರಿಗೆ ಬೇಕಾಗಿ ನಿಮ್ ಕಡೆಯಿಂದ ಒಂದು ಶುಭಾಶಯ. ನೀವು ವೀಕ್ಷಕರೇ ಗಮನಿಸಿ, V4 ಚಾನಲ್ ಅಲ್ಲಿ ಶೈನ್ ಶೆಟ್ಟಿ ಅವರು ಆಂಕರ್ ಆಗಿ ಕೆಲಸ ಮಾಡಿದ್ರು. ಅವ್ರು ಮಾಡಿದಂತ ಒಂದು ಬಹಳ ದೊಡ್ಡ ಒಂದು ಕೆಲಸ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ವಿನ್ ಆದ ನಂತರ ಅವರು ಮೊದಲನೇ ಬಾರಿಗೆ ಮಂಗಳೂರಿಗೆ ಆಗಮಿಸಿದಾಗ, ಅಂದ್ರೆ ಬಜಪೆ ಏರ್ಪೋರ್ಟ್ ಅಲ್ಲಿ ಇಳಿದು ಆಗಮಿಸಿದಾಗ, ಅವರು ತಾನು ದುಡಿದಂತ ಸಂಸ್ಥೆಯ ಮೇಲೆ ಅಭಿಮಾನದಿಂದ ಆ ಸಂಸ್ಥೆಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಶುಭಾಶಯವನ್ನು ಹೇಳಿ ಮತ್ತೆ ಅವರು ಮುಂದಿನ ಪ್ರಯಾಣ ಮಾಡಿದ್ರು ಅನ್ನೋದು ಕೂಡ ಒಂದು ಬಹಳ ಸಂತೋಷದ ವಿಚಾರ ಅಂತ ಹೇಳ್ತಾ, ಎರಡು ಸಂದೇಶ V4 ವೀಕ್ಷಕರಿಗೆ ನಿಮ್ಮಿಂದ. V4 ನ್ಯೂಸ್ ಒಂದು ಪುನಃ ಮಾತಾ ಎನ್ನ ಅಭಿಮಾನಿಗೆ ಅಂತಾನೆ ಎನ್ನ ಮಾತಾ ಮೋಕೆದ V4 ನ್ಯೂಸ್ ಏರ್ ದೂರ ಬೇಲೆ ಮಲ್ತೊಂದಿಲ್ಲರ ಎಂಪ್ಲಾಯೀಸ್ ನ ಕ್ಲೈ ಮಾತಾಡಿಗ್ಲ ಎನ್ನ ಕದೆ ಇಟ್ಟು ಜಾಗ್ರತೆ ಮಲ್ಪ್ಲೆ ಅಂಡ್ ಸ್ಟೇ ಸೇಫ್ ಅಂಡ್ ಸ್ಟೇ ಹೋಮ್ ಅಂಡ್ ನಿಖಿಲ್ ಪುರ ಎಡ್ಡೆ ಬೇಲೆ ಮಲ್ತೊಂದಿಲ್ಲರ್ ಬೀಯಿಂಗ್ ಇನ್ ಮೀಡಿಯಾ
ಇಂಚನ ಎದ್ದೆ ಬೆಲೆ ಮಲ್ತೊಂದು ಉಪ್ಪುಲೆ ಅಂಡ್ ತೂವೊಂದು ಉಪ್ಪುನ ಮಾತ ವೀಕ್ಷಕರ್ನಗಳಿಗ ಜಾಗ್ರತೆ ಮಲ್ಪಲೆ ಇಲ್ಲಡೆ ಉಪ್ಪುಲೆ ಅನಾವಶ್ಯಕವಾದ ಪಿದೆ ತಿರುಗೊಡ್ತಿ ಜಾಗ್ರತೆ ಮಲ್ಪಲೆ ಒಳ್ಳೆ ಸಂದೇಶ ಸರ್ ನಿಮಗೆ ಸಂದೇಶವನ್ನು ಒಬ್ರು ಕೊಟ್ಟು ಕಳಿಸಿದ್ದಾರೆ ಫೇಸ್ಬುಕ್ ಕಮೆಂಟ್ ಅಲ್ಲಿ ನಾನು ಅದನ್ನು ಓದಿ ಹೇಳ್ತಾ ಇದ್ದೇನೆ ಮಾಲಿನಿ ಪ್ರಹ್ಲಾದ್ ಅವರು ಹೇಳಿದ್ದಾರೆ ಕಾರ್ಯಕ್ರಮ ನೋಡೋದಕ್ಕೆ ಮುಂಚೆ ನಾನು ಬಿ ಟಿವಿ ಚಾನಲ್ ಅಲ್ಲಿ ನೋಡಿದೆ ತುಂಬಾ ಜನರಿಗೆ ಸಹಾಯ ಮಾಡ್ತಿದ್ದಾರೆ ಇನ್ನು ಮಾಡಬೇಕಂತಿದ್ದಾರೆ ಪ್ರೌಡ್ ಆಫ್ ಯು ಶೈನ್ ಅಂಡ್ ಹಿಸ್ ಟೀಮ್ ಅಂತ ಮಾಲಿನಿ ಪ್ರಹ್ಲಾದ್ ಅವರು ನಿಮಗೆ ಸಂದೇಶವನ್ನು ಕಳಿಸಿದ್ದಾರೆ ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರ ಗಮನಕ್ಕೆ ನಿಮಗೆ ಶೈನ್ ಶೆಟ್ಟಿ ಅವರ ಜೊತೆ ಏನಾದ್ರೂ ಸ್ಪೆಸಿಫಿಕ್ ಆದ ಪ್ರಶ್ನೆ ಹಾಯ್ ಬಾಯ್ ಹಲೋ ಬೆಸ್ಟ್ ಅದಲ್ಲ ಏನಾದ್ರು ಸ್ಪೆಸಿಫಿಕ್ ಆದ ಪ್ರಶ್ನೆ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ನೀವು ಅದನ್ನು ಟೈಪ್ ಮಾಡಿ ಎಲ್ಲಿಂದ ನೀವು ಅಂದ್ರೆ ಯಾವ ಊರಿಂದ ಅಂತ ದಯವಿಟ್ಟು ಅದನ್ನು ತಿಳಿಸಿ ಕೆಲವೇ ಹೆಸರಲ್ಲಿ ಗೊತ್ತಾಗಲ್ಲ ಅಂತ ಹೇಳ್ತಾ ಅದ್ರಲ್ಲಿ ಕೆಲವೊಂದನ್ನು ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ದೇನೆ ಈಗ ಶೈನ್ ಶೆಟ್ಟಿ ಅವರು ಉಡುಪಿ ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಮತ್ತು V4 ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದಂತ ಆರಂಭದ ದಿನ ಆಗ ಅವರು ಆಂಕರಿಂಗ್ ಕೂಡ ಮಾಡ್ತಿದ್ರು ಆಕ್ಟಿಂಗ್ ಕೂಡ ಮಾಡ್ತಾ ಇದ್ರು ನನ್ ಗೊತ್ತಿದ್ದಾಗ ನೀವು ಆಕ್ಟಿಂಗ್ ಕೂಡ ಮಾಡ್ತಿದ್ರು ಆಕ್ಚುಲಿ ಈ ಆಕ್ಟಿಂಗ್ ಮಾಡ್ತಿದ್ದಂತ ಸಮಯದಲ್ಲಿ ಒಂದು 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 ವಿಶೇಷವಾದ ಆಕ್ಟಿಂಗ್ ನೀವು ಮಾಡಿದ್ರಿ ನನಗೆ ಗೊತ್ತಿದ್ದ ಹಾಗೆ ಅದು ಏನು ಅಂತ ನಾನು ಪ್ರೇಕ್ಷಕರ ಗಮನ ನಾನು ಪಡೀಲಿಕ್ಕೆ ಬಯಸಿದ್ದೆ ಗೊತ್ತಾಯ್ತು ಆ ಒಂದು ನಿಮಿಷ ಅಯ್ಯೋ ಸಸ್ಪೆನ್ಸ್ ಆಗಬಾರ್ದಲ್ಲ ಸ್ವಾಮಿ ಏನು ಇದೇನು ಮನೆಯಿಂದ ಮಾಡ್ತಿರೋ ಕಾರ್ಯಕ್ರಮ ಟಿವಿ ಆಗ್ತಿದ್ರೆ ಈಗ ನಿಮ್ಗೆ ಇಮಿಡಿಯೇಟ್ ಈಗ ಸರ್ಪ್ರೈಸ್ ಆಗ್ತಿತ್ತು ಜನ ನೋಡ್ತಾರೆ ಈಗ Halal's home delivery is just a call away. Experience in delivering quality food in absolute hygiene, ultimate taste and prompt service, all these at a reasonable price. Drop in with your family and friends for a wonderful time at Chicken Tikka Halal, first floor, Sai Bean Complex, Lal Bagh, Mangalore. ಏನ್ ಎಂಟರ್ಟೈನ್ಮೆಂಟ್ ಶೈನ್ ಅವರೇ ಏನ್ ಎಂಟರ್ಟೈನ್ಮೆಂಟ್ ಬಹಳ ಇಷ್ಟ ಆದದ್ದು ನಾನು ಬಹುಶಃ ನೋಡ್ತಿರೋದ ಎಂಟರ್ಟೈನ್ಮೆಂಟ್ ಅನ್ಸುತ್ತೆ ಕಾನ್ಸೆಪ್ಟ್ ಆಡಿನ ಕಾನ್ಸೆಪ್ಟ್ ವಿಶೇಷ ಮತ್ತೆ ಅದಕ್ಕೆ ಪರ್ಫೆಕ್ಟ್ ಮಾಡೆಲ್ ನೀವು ಆ ಒಂದು ಲೈವ್ಲಿನೆಸ್ ಒಂದು ಕೋಳಿ ಹಿಡ್ಕೊಂಡು ಬರುವಂತದ್ದು ಬಹಳ ಸಂತೋಷ ಬಹಳ ಸಂತೋಷ ಅದೇ ರೀತಿ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು ವ್ಯಾನಿಶ್ ಅನ್ನುವಂತ ಡಿಟರ್ಜೆಂಟ್ ಗೆ ಸಂಬಂಧಪಟ್ಟಾಗಿ ಬಹಳ ಲೈವ್ಲಿ ಆಗಿರುವಂತ ಆಡ್ ಅನ್ನು ಕೂಡ ಶೈನ್ ಶೆಟ್ಟಿ ಅವರು ಮಾಡ್ತಾ ಮಾಡಿದಾರೆ ಅಂತ ಹೇಳ್ತಾ ಹೀಗೆ ಮಂಗಳೂರಲ್ಲಿ ಉಡುಪಿಯಲ್ಲಿ ಆಕ್ಟಿಂಗ್ ಮಾಡೋ ಮೂಲಕ ಆಂಕರಿಂಗ್ ಮಾಡ್ತಿದ್ದಂತ ಶೈನ್ ಶೆಟ್ಟಿ ಅವರು ಅದೇ ಸಂದರ್ಭದಲ್ಲಿ ಮತ್ತೊಂದು ಆಕ್ಟಿಂಗ್ ಅನ್ನು ಮಾಡಿದ್ದಾರೆ ಆ ಆಕ್ಟಿಂಗ್ ಯಾವುದು ಅಂತ ನಾನು ನಿಮ್ಗೆ ತೋರಿಸ್ಬಿಟ್ಟು ಆ ನಂತರ ನಾನು ನಿಮ್ಮ ಹತ್ರಕ್ಕೆ ಬರ್ತೇನೆ ಶೈನ್ ಶೆಟ್ಟಿ ಅವರೇ ದಯವಿಟ್ಟು ನಾನು ನೀವು ಮಾಡಿದಂತ ಒಂದು ಸಣ್ಣ ಆಕ್ಟಿಂಗ್ ನ ತುಣುಕನ್ನು ನಾನು ನಮ್ಮ ವೀಕ್ಷಕರಿಗೆ ಮತ್ತು ಈ ಕಾರ್ಯಕ್ರಮ ನೋಡ್ತಿರುವಂತ ಶೈನ್ ಶೆಟ್ಟಿ ಅವರಿಗೆ ನಾನು ತೋರಿಸಿದ್ದೇನೆ ಒಂದು ಕ್ಷಣದಲ್ಲಿ ಈಗ भाई साहब सदानंद जी का कर हाँ सीधे 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 मैं माधव गवर्नमेंट ऑफिस में काम करता हूँ आज सदानंद जी की कोच में उनके घर आया हूँ क्या मुझे सदानंद जी वाकई मिलेंगे सदानंद जी पहले दिन ऑफिस में आया है वो कौन है सर अरे वो एक बोर आदमी है रे नाम है सदानंद अभी वो टाइम देखेगा मेज पर फाइलों को धीरे से सजाएगा अभी वो टाइपराइटर को धीरे से क्लीन करेगा अभी वो उसे देख के छोटी सी हंसी देगा वाह
यह तो अजब हो गया सर। ऑफिस में लोगों ने कहा कि कोर्ट ने उनकी जिंदगी बदल दी। हाँ, कोर्ट ने उनकी जिंदगी बदल दी थी, मगर सदानंद जी, उस दिन से सदानंद जी कभी नहीं मिले, जाने कहां होंगे, कैसे होंगे। यस, शाइन शेटर ನ್ನು ಆ ಒಂದು ಕಾಸ್ಟ್ಯೂಮ್ ಅಲ್ಲಿ ನೋಡಿದೆ ಅಂದ್ರೆ ಬಹಳ ಸಂತೋಷ ಹೇಳಿ ಸರ್, ಅದು ಏನು ಫಿಲ್ಮ್, ಎಲ್ಲಿದೆ ಫಿಲ್ಮ್, ನನಗೆ ಗೊತ್ತಿದೆ, ಬಟ್ ನೀವು ನಿಮ್ಮ ನೆನಪನ್ನು ನಮ್ಮ ಜೊತೆ ಮಾಡಿಸ್ಬೇಕು ಈಗ. ಓಕೆ, ಸೊ ಈ ರೀಫರ್ನಿಸಲ್ ನಾನು ಏನು ಕೆಲಸ ಮಾಡ್ತಿದ್ದೆ ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ಒಂದು ಪಿಚ್ಚರ್, ಇದು ಎರಡರ ವಿಚಾರ, ನೀವು ಎರಡು ವಿಡಿಯೋ ತೋರಿಸಿದ ಎರಡರ ಬಗ್ಗೆ ನಾನು ಮಾತಾಡ್ತೇನೆ. ಚಿಕನ್ ಟಿಕ್ಕಾ ಹಲಾಲ್ ಆಡ್ ಮಾಡಿದ್ವಿ. ಚಿಕನ್ ಟಿಕ್ಕಾ ಹಲಾಲ್ ಮಾಡಿದಂತ ಆಡ್ ಪ್ರವೀಣ್ ಶ್ರೀಯನ್ ಅನ್ನುವಂತ ಒಬ್ರು ಸಿನಿಮಾಟೋಗ್ರಾಫರ್, ಇವಾಗ ಒಂದು ಮೊಟ್ಟೆ ಕಥೆಗೆಲ್ಲ ಅವರ ಸಿನಿಮಾಟೋಗ್ರಾಫರ್. ಅವರದ್ದೊಂದು ಮಿಸ್ಟ್ರಿ ಬಾಕ್ಸ್ ಸ್ಟುಡಿಯೋಸ್ ಅಂತ ಒಂದು ಆಡ್ ಫಿಲ್ಮ್ ಮೇಕಿಂಗ್ ಕಂಪನಿ ಇತ್ತು. ಅವ್ರ ಆ ಕಂಪನಿ ಮುಖಾಂತರ ಮಾಡಿದಂತ ಒಂದು ಆಡ್ ಫಿಲ್ಮ್ ಅದು. ಅಂಡ್ ಸೊ ನೋಡಿ, ಉಡುಪಿ ಚಾನಲ್ಲಿಂದ ಅದು ಅದಾದ್ಮೇಲೆ ವಿ ಫೋರ್ ನ್ಯೂಸ್ ಇಂದ ಸುಮನ್ ಪ್ರಸಾದ್ ಅಂತ ವಿ ಫೋರ್ ನ್ಯೂಸ್ ಅಲ್ಲಿ ಅವ್ರು ಕೂಡ ಆಕ್ಟರ್ ಆಗಿ ಅಂದ್ರೆ ಆಂಕರ್ ಆಗಿದ್ರು. ನಾನ್ ಬಾಂಬೆಗೆ ಆಕ್ಟಿಂಗ್ ಡಿಪ್ಲೊಮಾ ಮಾಡ್ಲಿಕ್ಕೆ ಹೋದೆ. ಸುಮನ್ ಹೈದರಾಬಾದ್ಗೆ ರಾಮೋಜಿ ಅಕಾಡೆಮಿ ಆಫ್ ಫಿಲ್ಮ್ ಅಂಡ್ ಟೆಲಿವಿಷನ್ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಅದ್ರ ಬಗ್ಗೆ ಕಲೀಲಿಕ್ಕೆ ಹೋದ್ರು. ಸೊ ನಮ್ಮಿಬ್ರದ್ದು ಕೋರ್ಸ್ ಮುಗಿತಾ ಮುಗಿತಾ ಎಂಡ್ ಎಂಡ್ ಅಲ್ಲಿ ನಾನ್ ಇಬ್ರು ಕನೆಕ್ಟ್ ಆದ್ವಿ. ಅಂಡ್ ಅವ್ರು ಈ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ರು ಅವರ ಡಿಗ್ರಿಗೋಸ್ಕರ. ನಾನು ಅವಾಗ ಈ ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಅಲ್ಲಿ ತನಕ ಬಂದೆ. ಅಂದ್ರೆ ನೀವಿಬ್ರು ಅಂದ್ರೆ ಅವರು ರಾಮೋಜಿ ಏನೋ ಫಿಲ್ಮ್ಸ್ ಇದ್ರಲ್ಲಿ ಕೋರ್ಸ್ ಅಲ್ಲಿ. ಹೌದು, ನಿಮ್ಮದು ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಎಕ್ಸಲೆನ್ಸ್. ಬಹಳ ಸಂತೋಷ. ಈ ಪಿಚ್ ಈ ನಮ್ಮ ಕಾರ್ಯಕ್ರಮವನ್ನು ಒಬ್ರು ನಿಮ್ಮ ಸ್ನೇಹಿತರು ಸೌದಿಯಿಂದ ನೋಡ್ತಾ ನಿಮ್ಗೊಂದು ಮೆಸೇಜ್ ಮಾಡಿದ್ದಾರೆ. ನನ್ನ ಜೊತೆ ನಿಮ್ಮ ಜೊತೆ ನಾನು ಆಕ್ಟಿಂಗ್ ಮಾಡಿದ ನೆನಪಿದ್ಯಾ ಅಂತ ಕೇಳ್ತಿದ್ದಾರೆ. ಅವರ ಹೆಸರು ಸಂದೀಪ್ ಬಜಾಲ್ ಅಂತ. ಅವರು ತೋರಿಸಿದಂತ ಫಿಲ್ಮ್ ಅಲ್ಲಿ ಸದಾನಂದನ ರೋಲ್ ಮಾಡಿದಂತ ಸೌದಿಯಿಂದ ಕಾರ್ಯಕ್ರಮ ನೋಡ್ತಿದ್ದಾರೆ. ಬಹಳ ಅಭಿಮಾನ ಪೂರ್ವಕವಾಗಿ ನಿಮ್ಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ ಸಂದೀಪ್ ಅವರು. ನನಗೂ ಕೂಡ ಗೊತ್ತಿರಲಿಲ್ಲ ಅದರಲ್ಲಿ ಅವ್ರು ಆಕ್ಟಿಂಗ್ ಮಾಡ್ತಾ ಇರೋದು. ಸಂದೀಪ್ ಅವರಿಗೆ ಬಹುಶಃ ನೀವು ನಾವು ಇಬ್ರು ಸೇರಿ ಒಂದು ಅವರ ಆಕ್ಟಿಂಗ್ ಗೆ ಒಂದು ಕಂಗ್ರಾಚುಲೇಷನ್ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಸಂದೀಪ್ ಅಣ್ಣ ಸಿಕ್ಕ ನೆಕ್ಸ್ಟ್ ಬ್ಯಾಂಗ್ಳೂರ್ ಮಿನಿ ಬತ್ತನ್ನ ಕಾಲ್ ಮಾಡ್ಲೆ, ಅತ್ ಕುಡ್ಲಾಗ್ ಬತ್ತನ್ನ ಕಾಲ್ ಮಾಡ್ಲೆ, ನಮ್ಮ ಊರುಡ್ತಿಕ್ಕೆ ಬಹಳ ಬಹಳ ಇಷ್ಟ ಆಗ್ತಿರುವಂತದ್ದು ಏನು ಅಂತ ಹೇಳಿದ್ರೆ, ನಿಮ್ಮದು ಈ ಅಂದ್ರೆ ಯಾವ್ದೇ ಈಗ ಕ್ರಿಯೇಟಿವ್ ಪ್ರೊಸೆಸ್ ಇರ್ಬೋದು, ಈ ಕ್ರಿಯೇಟಿವ್ ಪ್ರೊಸೆಸ್ ಅಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಗೆ, ಐ ಮೀನ್ ನಿಮ್ದು ಒಂದು ದೊಡ್ಡ ಫ್ರೆಂಡ್ ಸರ್ಕಲ್ ಇದೆ, ಆ ಫ್ರೆಂಡ್ ಸರ್ಕಲ್ ನ ಅವರು ಐ ಮೀನ್ ನೀವೆಲ್ಲ ಜಂಟಿಯಾಗಿ ನಿಮ್ಮ ಕ್ರಿಯೇಟಿವಿಟಿ ಅನ್ನು ಡೆವಲಪ್ ಮಾಡ್ತಿದ್ರೆ ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ ಖಂಡಿತ. ಅಂದ್ರೆ ಇಲ್ಲೊಬ್ರು ಯಾರೋ ಇದಾರೆ, ಅವರ ಹೆಸರು ಏನು ಅಂತ ಅವರು ಹೇಳ್ತಾರೆ. ಹಾಯ್, ನಮಸ್ಕಾರ ಶೈನ್, ನಿನ್ಗೆ ನನ್ನ ನಮಸ್ಕಾರಗಳು. ಶೈನ್ ನಾನು ಸಿಕ್ಕಿದ್ದು ಲಾಂಗ್ ಬ್ಯಾಕ್, ಅರೌಂಡ್ ಅರೌಂಡ್ 2000s ಅಲ್ಲಿ ಸಿಕ್ಕಿದ್ದು. ನಾವು ಒಂದೇ ಚಾನಲಲ್ಲಿ V4 ಅನ್ನೋ ಚಾನಲಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಆ್ಯಂಡ್ ನನಗೆ ಇವನ ಆ್ಯಕ್ಟಿಂಗ್ ಟ್ಯಾಲೆಂಟ್ಸ್ ಬಗ್ಗೆ ಗೊತ್ತಾಯಿತು. ಸುಮಾರು ಚಿಕನ್ ಟಿಕ್ಕದೊಂದು ಆ್ಯಡ್ ಮಾಡಿದ್ದ ಅವನು, ಕೋಳಿ ವಿಡಿಯೋ ಆ್ಯಡ್. ಸೊ ಅದ್ರ ಸ್ವಲ್ಪ ಆ್ಯಕ್ಟಿಂಗ್ ಟ್ಯಾಲೆಂಟ್ ಬಗ್ಗೆ ಗೊತ್ತಾಯಿತು. ಸೊ ದೆನ್ ನಾನು ಹೈದರಾಬಾದಲ್ಲಿ ಆಗ ಡೈರೆಕ್ಷನ್ ಕೋರ್ಸ್ ಮಾಡ್ತಾ ಇದ್ದೆ. ಶೈನನ್ ಕರ್ಸ್ಕೊಂಡೆ, ಶೈನನ್ ಕರ್ಸ್ಕೊಂಡು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ದ ನನ್ನ ಸಿನಿಮಾದಲ್ಲಿ ಅವನು, ದ ಕೋರ್ಟ್ ಅಂತ, ದ ಶಾರ್ಟ್ ಫಿಲ್ಮ್ ಅದು. ಸೊ ಇಟ್ ವಾಸ್ ಅ ನೈಸ್ ಜರ್ನಿ, ಇಟ್ ವಾಸ್ ಅ ನೈಸ್ ಜರ್ನಿ. ಯಾವಾಗಲೂ ಇವನನ್ನು ನೋಡುವಾಗ ಒಂದು ಫೀಲಿಂಗ್ ಆಗೋದು ಹಿಂಗೆ ಆಯ್ತಾ ಏನು ಅಂತಂದರೆ, ಈಸ್ ಎ ವೆರಿ ಗುಡ್ ಚಾರ್ಮರ್. ನನ್ನ ಗುಡ್ ಲುಕ್ಸ್ ಎಲ್ಲ ಸ್ವಲ್ಪ ಸ್ಟ್ರೆಂತ್ ಅಲ್ವಾ, ಇವನದು ಭಾಳ ಫ್ಲರ್ಟ್ ಮಾಡ್ತಾ ಇದ್ದ. ಸೊ ಸೊ ಹುಡುಗಿರೆಲ್ಲ ಕ್ಲೀನ್ ಗೋಲ್ಡ್ ಆಗ್ತಾ ಇದ್ರು ಶೈನಿಗೆ. ಸೊ ಇಟ್ಸ್ ಆಬ್ವಿಯಸ್ ಫಾರ್ ಇಸ್ ಗುಡ್ ಲುಕ್ಸ್. ಸೊ ನಮಗೆಲ್ಲ ಆಗ ಅಷ್ಟೊಂದು ಬೀಳ್ತಾ ಇರಲಿಲ್ಲ. ಸೊ ವಿ ವೇರ್ ಎ ವೆರಿ ಜೆಲೆಸ್ ಆಫ್ ಹಿಮ್, ಸೊ ಶೈನ್. ಬಟ್ ಈ ಈಸ್ ಆಲ್ವೇಸ್ ಅ ಯು ನೋ ಅಟ್ರಾಕ್ಟರ್, ಕ್ರೌಡ್ನ ಅಟ್ರಾಕ್ಟ್ ಮಾಡ್ತಾನೆ.
ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಕಾನ್ವರ್ಸೇಷನ್ ಮಾಡಿದರೆ, ಇಂಟ್ರಾಕ್ಷನ್ ಮಾಡಿದರೆ, ಯು ಡೆವಲಪ್ ಅ ಸ್ಪೆಷಲ್ ಬಾಂಡ್ ಟುವರ್ಡ್ಸ್ ಹಿಮ್. ಸೊ ಈ ಸಚ್ ಎ ಪರ್ಸನ್ ತುಂಬ ಕಷ್ಟ ಬಂದಿದ್ದಾನೆ ಲೈಫಲ್ಲಿ. ಅವನ ಒಂದು ಡಿಸಿಷನ್ನಿಂದಾಗಿ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೆಪ್ ನನ್ನ ಪ್ರಕಾರ. ಲಕ್ಷ್ಮೀ ಬಾರಮ್ಮ ಅನ್ನೋಂಥ ಒಂದು ಸೀರಿಯಲಲ್ಲಿ ಅಷ್ಟೊಂದು ಫೇಮಸ್ ಆಗಿ ಫಿನಾನ್ಷಿಯಲಿ ಎಲ್ಲ ಸೌಂಡ್ ಇದ್ದಾಗ ನಾನು ಸೀರಿಯಲ್ ಮಾಡಲ್ಲ, ಫಿಲ್ಮ್ ಹೋಗ್ತೀನಿ ಅಂತ ಒಂದು ಡಿಸಿಷನ್ ತಗೋತಾನೆ. ತಗೊಂಡು ತುಂಬ ಟೈಮ್ ಸ್ಟ್ರಗಲ್ ಮಾಡ್ತಾನೆ. ಆ ಸ್ಟ್ರಗಲ್ ಮಾಡಿದ್ದು ಅವನಿಗೆ ಮಾತ್ರ ಅದು ಸ್ಟ್ರಗಲ್ ಅಂತ ಯಾವತ್ತೂ ಅನಿಸಿಲ್ಲ. ನನಗೆ ಅವನ ಪರಿಚಯ ಇದ್ದ ಹಾಗೆ ಅವನು ಯಾವತ್ತೂ ಹೇಳ್ಕೊಂಡಿಲ್ಲ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂತ. ಈಸ್ ಎ ವೆರಿ ಹಾರ್ಡ್ ವರ್ಕಿಂಗ್ ಐ ಆ್ಯಂಡ್ ಯಾವ ಕೆಲಸ ಬೇಕಾದರೂ ಮಾಡ್ತಾನೆ. ಸೊ ಕೆಲವು ಸ್ಟಾರ್ಸ್ಗೆ ಸೊಸೈಟಿಗೆ ಏನಾದರೂ ಒಂದು ಡಿಫ್ರೆನ್ಸ್ ತರಬೇಕು ಅಂತ ಇರುತ್ತೆ, ಅದು ಕೂಡ ಇವನಲ್ಲಿದೆ. ಸೊ COVID-19 ನಾವು ಈ ಮಹಾಮಾರಿಯಿಂದ ಬಳಲ್ತಾ ಇದ್ದೀವಿ. ಸೊ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲ ತುಂಬ ಜನರದ್ದು ಕುಗ್ಗಿದೆ. ಸೊ ಅಂಥ ಟೈಮಲ್ಲಿ ಶೈನ್ ಆ್ಯಂಡ್ ಹಿಸ್ ಟೀಮ್ ಆರ್ ಡೂಯಿಂಗ್ ವೆರಿ ವೆಲ್ ಟು ಪ್ರೊವೈಡ್ ಫಾರ್ ದ ನೀಡಿ. ಸೊ ನೀಡಿರೋರಿಗೆ ಅವರೊಂದು ಟೀಮ್ ಮಾಡಿ ದವಸ ಧಾನ್ಯ ರೈಸ್ ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ. ಅದು ಒಳ್ಳೆ ಕೆಲಸ ಶೈನ್, ಆ್ಯಂಡ್ ಕೀಪ್ ಕ್ಯಾರಿಂಗ್ ದ ಗುಡ್ ವರ್ಕ್ ಯು ಆರ್ ಡೂಯಿಂಗ್, ಆ್ಯಂಡ್ ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು. ಸೊ ಬಿಗ್ ಬಾಸ್ ನಿನ್ನದಾಗಿಸಿಕೊಂಡಿದ್ಯಾ, ನೀನು ವಿನ್ ಆಗಿದೆಯಾ. ಸೊ ಜೀವನದಲ್ಲೂ ಕೂಡ ಹೀಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ನಿನ್ನ ಕೈಗಳಿಗೆ ಬರಲಿ. ಜನರ ಮನಸ್ಸಲ್ಲಿ ಈಗ ನೀನಿದೆಯಾ, ಇನ್ನು ಆ ಮನಸ್ಸಲ್ಲಿ ಒಂದು ಮಂದಿರ ಕಟ್ಟೋದಾಗಲಿ. ಸೊ ಶೈನ್, ಆಲ್ ದ ಬೆಸ್ಟ್ ಟು ಯು, ಆ್ಯಂಡ್ ಕೀಪ್ ಡೂಯಿಂಗ್ ಗುಡ್ ವರ್ಕ್. ಆಲ್ ದ ಬೆಸ್ಟ್. ಯಸ್ ಶೈನ್ ಶೆಟ್ರೆ, ಸುಹಾನ್, ಥ್ಯಾಂಕ್ ಯು, ಥ್ಯಾಂಕ್ ಯು ಗಣೇಶನ. ಸುಹಾನ್ ಪ್ರಸಾದ್ ಅವರಿಗೆ ಒಂದೆರಡು ಮಾತು ಹೇಳ್ಬಿಡ್ತೇನೆ. ಒಂದು ಮಟ್ಟೆಯ ಕತೆ ಚಲನಚಿತ್ರದ ಹಿಂದಿರುವಂತ ಶಕ್ತಿಗಳು ಸುಹಾನ್ ಪ್ರಸಾದ್ ಅವರು. ನಾನು ಬಹಳ ಆತ್ಮೀಯ ಗೆಳೆಯ, ಬಹಳ ಬಿಗಿನಿಂಗ್ ಇಂದ ನಾನು ಕೂಡ ನೋಡಿದ್ದೇನೆ. ತನ್ನ ಕೇವಲ ಛಲದಿಂದ ಈ ಫಿಲ್ಮ್ ಲೈನ್ಗೆ ಬಂದ್ಬಿಟ್ಟು ರಂಗ್ ಅನ್ನುವಂಥ ಫಿಲ್ಮಿನ ನಿರ್ದೇಶನವನ್ನು ಕೂಡ ಮಾಡಿದ್ದಾನೆ. ಅಂತ ಇವರು ಮತ್ತು ಶೈನ್ ಶೆಟ್ಟರ್ ಬಹಳ ಆತ್ಮೀಯ ಗೆಳೆಯರು ಅಂತ ಹೇಳ್ತಾ ಇದ್ದೇನೆ. ಆ ದಿನವನ್ನು ನೆನಪಿಸ್ಕೊಳ್ಳಿಕ್ಕೆ, ಅಂದ್ರೆ V4 ಉಡುಪಿ ಚಾನೆಲ್ ನಿಮ್ಮ ದಿನಗಳ ನೆನಪಿಸ್ಕೊಳ್ಳಿಕ್ಕೆ ಬೇಕಾಗಿ ಇದು ಅಂತ ಹೇಳ್ತಾ ಇದ್ದೇನೆ. ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು ಈಗ ಆ ದಿನಗಳ ಬಗ್ಗೆ. ಸರ್, ನಾನು ಸುಹಾನ್ ಎಲ್ಲ ಇವತ್ತಿಗೂ ಏನಾದ್ರೂ ಜೀವನದಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ನಾವು ನಮ್ಮ ಶ್ರದ್ಧೆ ಮತ್ತೆ ನಮ್ಮ ಕೆಲ್ಸದಿಂದ. ಯಾಕಂತ ಹೇಳಿದ್ರೆ ನಾನು ಏನಾದ್ರೂ ನಾವಿಬ್ರು ಜೊತೆ ಕೆಲಸ ಮಾಡ್ಬೇಕಾದ್ರೆ ನನ್ನ ಕೆಲಸ ಚೆನ್ನಾಗಿರ್ಲಿಲ್ಲ ಅಂದ್ರೆ ನಾನು ಸುಹಾನ್ ಜೊತೆ ಇರ್ತಿರ್ಲಿಲ್ಲ, ಅಥವಾ ಸುಹಾನ್ ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ನಾನು ಅವ್ನ ಜೊತೆ ಅಸೋಸಿಯೇಟ್ ಆಗೋದಕ್ಕಿಂತ. ಸೊ ನಮ್ಮ ಸ್ನೇಹ ಖಂಡಿತವಾಗ್ಲು ಸ್ಟ್ರಾಂಗ್ ಆಗಿದೆ, ಅಂಡ್ ಇನ್ನೂ ತುಂಬಾ ಸ್ಟ್ರಾಂಗ್ ಆದಂತ ಸ್ನೇಹ ನಮ್ಮ ಕೆಲಸದಿಂದ ನಮ್ಮನ್ನ ಸ್ಟ್ರಾಂಗ್ ಮಾಡಿದೆ ಅಂತ ಹೇಳೋದಕ್ಕೆ. ಯಾಕಂತ ಹೇಳಿದ್ರೆ V4 ನ್ಯೂಸ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡಿದಾಗ ಪರಿಚಯ ಆದಂತ ಇಬ್ರು ನಾವಿಬ್ರು ಅಂತ ಆತ್ಮೀಯ ಗೆಳೆಯರೇನು ಆಗಿರ್ಲಿಲ್ಲದೆ ಇದ್ರು, ಬಟ್ ಕಲೀಗ್ಸ್ ಅಷ್ಟೇ. ಬಟ್ ನಮ್ಮ ಗೆಳೆತನ ನಮ್ಮ ಕೆಲಸ ನಮ್ಮನ್ನ ನಮ್ಮ ಗೆಳೆಯರನ್ನಾಗಿ ಮಾಡ್ತಾ ಹೋಯ್ತು. ಸೊ ಅವರಲ್ಲಿ ರಾಮೋಜಿ ಅಕಾಡೆಮಿಗೆ ಹೋದ್ರು, ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಅಂದ್ರೆ ನಾನು ಕೆಲಸ ಮಾಡಿದೆ. ಇಲ್ಲಿ ಬಂದು ರಂಗ್ ಅಂತ ಒಂದು ತುಳು ಸಿನಿಮಾ ಮಾಡಿದ್ರು, ಆ ಸಿನಿಮಾದಲ್ಲೂ ನಾನು ಆಕ್ಟ್ ಮಾಡಿದೆ. ನಿಮ್ಮ ಮಾಹಿತಿಗೆ ಆ ಫಿಲ್ಮ್ ಅಲ್ಲಿ ನಾನು ಕೂಡ ಒಂದ್ ಸಣ್ಣ ಆಕ್ಟಿಂಗ್ ಮಾಡಿದ್ದೇನೆ, ಲೆಕ್ಚರ್ ರೋಲ್ ಮಾಡಿದ್ದೇನೆ. ಓಕೆ. ಸೊ ಅದಾದ್ಮೇಲೆ ಒಂದು ಮೊಟ್ಟೆ ಕತೆ ಮಾಡಿದ್ರು, ಅದ್ರಲ್ಲೂ ಒಂದ್ ರೋಲ್ ಮಾಡಿದೆ. ಅದಾದ್ಮೇಲೆ ಇನ್ನೊಂದ್ ಸಿನಿಮಾ ಈಗ ಮಾಡಿದ್ದಾರೆ, ಅದ್ರಲ್ಲೊಂದ್ ರೋಲ್ ನಾನು ಮಾಡ್ಬೇಕಾಗಿತ್ತು. ಗಡ್ಡ ಗಿಡ್ಡ ಎಲ್ಲ ಬಿಟ್ಟು ಏನೆಲ್ಲ ಆಯ್ತು, ಅದಾದ್ಮೇಲೆ ನಾನು ಬಿಗ್ ಬಾಸ್ ಹೋದೆ. ಅದ್ರಲ್ಲಿ ಹೋಗುವ ಬರೋದ್ರೊಳಗೆ ಅದ್ ಬೇರೆಯವ್ರು ಮಾಡಿದ್ರು. ಇಲ್ದಿದ್ರೆ ಸುಹಾನ್ ಮಾಡುವಂತ ಪ್ರತಿ ಪ್ರಾಜೆಕ್ಟ್ ಅಲ್ಲೂ ನಾನು ಇರ್ತಿದ್ದೆ. ಇದೊಂದು ಮಿಸ್ ಆಯ್ತು ಬಿಗ್ ಬಾಸ್ ಹೋಗಿದ್ರಿಂದ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಅಭಿಮಾನಿಗಳಲ್ಲಿ ಒಬ್ರು ಸೂರ್ಯಪ್ರಕಾಶ್ ಅನ್ನುವರು, ಇದು ಬಹುಶಃ ನಮ್ಮ ಊರಿನ ಎಲ್ಲರ ಬೇಡಿಕೆ, ಶೈನ್ ಶೆಟ್ಟಿಯವರು ತುಳು ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡಲೇಬೇಕು ಅಂತ ಒಂದು ಒತ್ತಾಸೆಯನ್ನು ಹೇಳಿದ್ದಾರೆ. ಈ ಮಾಡ್ಬೇಕಂತ ನಮ್ದು ಕೂಡ ಆಸೆ ಇದೆ ಒಂದಲ್ಲ ಒಂದ್ ದಿವಸ. ಖಂಡಿತ ಖಂಡಿತ, ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಕ್ರಿಪ್ಟ್ ಮತ್ತು ಒಳ್ಳೆ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಅಂಡ್ ಡೆಫಿನೆಟ್ಲಿ ಸುಹಾನ್, ಈಗ ನನ್ ಬಗ್ಗೆ ಅವ್ನು ಏನ್ ಹೇಳಿದ್ನು ಸುಹಾನ್, ಸುಹಾನ್ ಒಂದ್ ಬೋಲ್ಡ್ ಸ್ಟೆಪ್ ತಗೊಂಡಿದ್ ಸುಹಾನ್ ಕೂಡ. ಒಂದು ಮೊಟ್ಟೆ ಕತೆ ಅನ್ನುವಂತ ಒಂದ್ ಸಿನಿಮಾನ ಮತ್ತೆ ಖುದ್ದಾಗಿ ಪ್ರೊಡ್ಯೂಸ್ ಮಾಡುವಂತ ಒಂದು ಆಲೋಚನೆಯನ್ನ ಇಟ್ಕೊಂಡು ದೊಡ್ಡ ರಿಸ್ಕ್ ನ ತಗೊಂಡ ಸಿನಿಮಾನ ಮಾಡಿ ಅವ್ರು ಹೋದಂತ ರೀತಿ, ದಟ್ಸ್ ಅ ಬೋಲ್ಡ್ ಡಿಸಿಷನ್. ಅಂಡ್ ಅವ್ರು ಸಕ್ಸೀಡ್ ಆಗಿದ್ದಾರೆ, ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ ಅವ್ರ ಬಗ್ಗೆ. ವೆರಿ ಗುಡ್. ನಾನು ಒಂದು ನಿಮಿಷದಲ್ಲಿ ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ, ಅದಕ್ಕಿಂತ ಮೊದಲು ಪ್ರೇಕ್ಷಕರಿಗೆ ಹೇಳಿಕೆ ಬಯಸ್ತೇನೆ. ಈ ಕಾರ್ಯಕ್ರಮ ನಡೀತಿರೋದು ನಿಮ್ಮ ಪ್ರೀತಿಯ ಜಾದುಗಾರ ನಾನು ಕುದ್ರೋಳಿ ಗಣೇಶ್, ನನ್ನ ಫೇಸ್ಬುಕ್ ಪೇಜ್ ಅಲ್ಲಿ ಲೈವ್ ಆಗ್ತಿದೆ. ಈ ಲೈವ್ ಕಾರ್ಯಕ್ರಮವನ್ನು ನಿಮ್ಮ ಸ್ನೇಹಿತರು ನೋಡುವ ಹಾಗೆ ದಯವಿಟ್ಟು ಆದಷ್ಟು ಹೆಚ್ಚು ಶೇರ್ ಮಾಡಿ. ಇಡೀ ಜಗತ್ತಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಇಲ್ಲಿರುವಂತ ಕಮೆಂಟ್ ಗಳಿಂದ, ಇಲ್ಲಿ ನೋಡ್ತಾ ಇರೋದ್ ವ್ಯೂಸ್ ಗಳಿಂದ ನಮ್ಗೆ ಗೊತ್ತಾಗ್ತಿದೆ. ಆದಷ್ಟು ಹೆಚ್ಚು ನೀವು ನಿಮ್ಮ ಫೇಸ್ಬುಕ್ ಅಲ್ಲಿ ನಮ್ಮ
ಲೈವ್ ಪ್ರೋಗ್ರಾಮ್ ಅನ್ನು ಶೇರ್ ಮಾಡಿದಷ್ಟು ಇದನ್ನು ಹೆಚ್ಚು ಜನ ನೋಡುವಂತಾಗ್ಲಿ ಅನ್ನುವಂತ ಉದ್ದೇಶ. ಅದೇ ರೀತಿ ಮಂಗಳೂರಿನ V4 ನ್ಯೂಸ್ 24x7 ಚಾನೆಲ್ ಅಲ್ಲಿ ಈ ಕಾರ್ಯಕ್ರಮ ನೇರವಾಗಿ ಪ್ರಸಾರ ಆಗ್ತಿದೆ. ಟಿವಿಯಲ್ಲಿ ನೋಡೋರು ಟಿವಿಯಲ್ಲಿ ಕೂಡ ಅದನ್ನು ನೋಡಬಹುದು ಅಂತ ಹೇಳ್ತಾ ಮಾತುಕತೆ ಮುಂದುವರೆಸ್ತಿದ್ದೇನೆ. ನಾನು ಇಲ್ಲಿವರೆಗೆ ಶೈನ್ ಶೆಟ್ಟಿ ಅವರ ಜೊತೆ ಮಾತಾಡಿದ ಬಹುಶಃ ಉಡುಪಿಯಲ್ಲಿ ಹುಟ್ಟಿ ಉಡುಪಿ ಮತ್ತು ಮಂಗಳೂರಿನ ಈ ಪರಿಸರದಲ್ಲಿ ಆಗಿನ ಸಮಯದಲ್ಲಿ ಬಹುಶಃ ಅವರು 6ನೇ ಕ್ಲಾಸ್ ಇದ್ದಾಗಲೇ ಆಡಿಷನ್ಗೆ ಫೋಟೋ ಕ್ಲಿಕ್ ಮಾಡಿಕೊಂಡಂತ ಮನುಷ್ಯ ಆಗ್ಲೇ ಬಹುಶಃ ಅವರ ಮನಸ್ಸಲ್ಲಿ ನಾನೊಬ್ಬ ಆಂಕರ್ ಟೈಪ್ ಅಂದ್ರೆ ಒಂದು ಆಕ್ಟಿಂಗ್ ಅಂದ್ರೆ ಸ್ಟೇಜ್ ಮೇಲೆ ಬರುವಂತ ವ್ಯಕ್ತಿ ಅಂತ ಅನಿಸಿರ್ಬೋದು. ಅಲ್ಲಿಂದ ಮಂಗಳೂರಲ್ಲಿ ಕೆಲಸ ಮಾಡುತ್ತಿದ್ದಂತ ಶೈನ್ ಶೆಟ್ಟಿಯವರು ಬೆಂಗಳೂರು ಅನ್ನುವಂತ ಮಾಯಾ ನಗರಿಗೆ ಹೋದದ್ದು ಹೇಗೆ ಅನ್ನೋದನ್ನ ಕೇಳೋಣ ಅವ್ರ ಮಾತಲ್ಲಿ. ಓಕೆ, ನಾನು ಅದೇ V4 ನ್ಯೂಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ನನ್ನ ಕಾಲೇಜಿಂದ ಬಾಲಾಜಿ ಟೆಲಿಫಿಲ್ಮ್ಸ್ ಅವ್ರು ಬಂದಿದ್ರು ಕಾಲೇಜಿಗೆ ಸೆಮಿನಾರ್ ಮಾಡ್ಲಿಕ್ಕೆ. ಓಕೆ, ಅಲ್ಲಿ ನನ್ನ ಸೆಲೆಕ್ಷನ್ ಆಯ್ತು. ಅವರ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು 1 ವರ್ಷಗಳ ಕಾಲ ನನ್ನ ಆಕ್ಟಿಂಗ್ ಡಿಪ್ಲೊಮಾ ಮಾಡ್ತೇನೆ. ಆದ್ಮೇಲೆ ಊರಿಗೆ ಬಂದೆ, ಸ್ವಲ್ಪ ಈವೆಂಟ್ಸ್ ಎಲ್ಲ ಮಾಡ್ತಾ ಇದ್ದೆ. ಈ ಟೈಮಲ್ಲಿ ಬಾಂಬೆ ಅಲ್ಲಿ ತುಂಬಾ ಅದು ಸಾಗರ, ಅದು ತುಂಬಾ ಕಷ್ಟ ಆಗ್ತಾ ಇತ್ತು, ಅಂದ್ರೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಪ್ರಯತ್ನ ನಡೀತಾನೆ ಇತ್ತು, ಅವಕಾಶಗಳು ಸಿಗ್ತಿರ್ಲಿಲ್ಲ. ಯಾಕೆ ಬೆಂಗಳೂರಲ್ಲಿ ಟ್ರೈ ಮಾಡಬಾರ್ದು ಅಂತ ಯಾರೋ ಕೇಳಿದ್ರು. ಅಂಡ್ ಅದೇ ಟೈಮ್ಗೆ ಒಂದು ಒಳ್ಳೆ ಲೀಡ್ ಸಿಕ್ತು. ನನ್ನ ಫ್ರೆಂಡ್ ಅವರ ಕಸಿನ್ ಇಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರು ಸೀರಿಯಲ್ ಗಳಲ್ಲೆಲ್ಲ. ಸುಪ್ರೀತಾ ಶೆಟ್ಟಿ ಅವರ ಮೂಲಕ ನಾನು ಬೆಂಗಳೂರಿಗೆ ಬಂದೆ, ಇಲ್ಲಿನ ಇಂಡಸ್ಟ್ರಿಗೆ ಪರಿಚಯ ಆದೆ. ಅಂಡ್ ಅವ್ರು ನನ್ನ ಈ ಇಂಡಸ್ಟ್ರಿ ಕರ್ಕೊಂಡ್ ಬಂದಿದ್ರು ಕನ್ನಡ ಚಿತ್ರರಂಗಕ್ಕೆ, ಹಾಗೆ ಸೀರಿಯಲ್ಗಳ್ ಮಾಡ್ಕೊಂತ ಹಾಗೆ ಬೆಂಗಳೂರಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಆ ಸಂಪರ್ಕ ಅಲ್ಲಿ ನಿಮ್ಗೆ ಕೂಡಿ ಬಂತು ಅಲ್ವಾ? ಬಹಳ ಸಂತೋಷ. ನೀವು ಬೆಂಗಳೂರಿಗೆ ಹೋಗಿ ಇಡೀ ಕರ್ನಾಟಕದ ಅಂದ್ರೆ ವೀಕ್ಷಕರ ಮನಸ್ಸನ್ನು ಗೆದ್ದಿರುವಂತ ಕೆಲಸವನ್ನು ನೀವು ಮಾಡಿದಿರಿ. ದೊಡ್ಡ ಕೆಲಸ ಅದು. ಆಕ್ಚುಲಿ ನೀವು ಮಾಡಿರುವಂತದ್ದು ಅಂತೂ ಅಡ್ಜಸ್ಟ್ ಮಾಡಿಕೊಂಡು ನೀವು MC ಮಾಡಿದ್ದೆ. ನನಗೆ ಬಹಳ ಏನು ಅಂತ ಹೇಳಿದ್ರೆ, ಮಂಗಳೂರು ಮತ್ತು ಉಡುಪಿಯವ್ರು ಇಬ್ರು ಕೂಡ ಯಾರು, ಅನುಶ್ರೀ ಮತ್ತು ಓಕೆ. ಇವತ್ತು ಅನುಶ್ರೀ ನಮ್ಮ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಆಂಕರ್. ಓಕೆ, ನೀವು ಕೂಡ ಅದರಲ್ಲೇ ಮುಂದುವರಿತಿದ್ರೆ ನೀವು ಕೂಡ ಸಿಕ್ಕಾಬಿಡೆ ದೊಡ್ಡ ಆಂಕರ್ ಆಗ್ತಿದ್ರೆ ಅಂತ ಅನ್ಸುತ್ತೆ. ಬಹಳ ಸಂತೋಷ. ಆ ದಿನಗಳನ್ನು ತಾವು ನಮ್ಮ ವೀಕ್ಷಕರಿಗೋಸ್ಕರ ನೆನಪು ಮಾಡಬಹುದು ಒಂಚೂರು. ಇದು ನನ್ನ ಜೀವನದಲ್ಲಿ 2 ಸಲ ಸೀರಿಯಲ್ ಇಂದ ಬಿಟ್ಟು ಸಿನಿಮಾ ಕಡೆಗೆ ಬರ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಇದು ನನ್ನ ಮೊದಲನೇ ಪ್ರಯತ್ನ ಆದಾಗ. ಅಂದ್ರೆ ಮೀರಾ ಮಾಧವ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಸುವರ್ಣ ಚಾನಲ್ಲಿ. ಮೀರಾ ಮಾಧವ ಸೀರಿಯಲ್ ಮುಗಿದ್ಮೇಲೆ ಇಲ್ಲ, ಇನ್ನು ನಾನು ಸೀರಿಯಲ್ ಮಾಡಲ್ಲ, ಸಿನಿಮಾ ಕಡೆ ಬರ್ಬೇಕು ಅನ್ನೋ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೆ. ಆ ಟೈಮಲ್ಲಿ ಸುವರ್ಣ ಕಡೆಯಿಂದ ಏನೊಂದು ಆಫರ್ ಬಂತು, ಇದೊಂದು ಶೋ ಮಾಡ್ತೀರಾ ಅಂತ. ಅಂಡ್ ಇದು ಆಂಕರಿಂಗ್ ಅಲ್ವಾ, ಮಾಡುವ ಅಂತ ಪ್ಲಾನ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಶೋ ಆಯ್ತು. ಇದು ನನ್ನ ಮೊದಲ ಪ್ರಯತ್ನ. ಈ ಶೋ ಆಗಿದ ತಕ್ಷಣನೇ ನನ್ಗೆ ಕಲರ್ಸ್ ಕಡೆಯಿಂದ ಕಾಲ್ ಬಂದು ಅವರ ಒಂದು ಶೋ ಅಲ್ಲಿ ನಾನು ಆಂಕರಿಂಗ್ ಮಾಡಿದೆ ಯುಗಾದಿ ಸ್ಪೆಷಲ್ ಎಪಿಸೋಡ್. ಅಂಡ್ ಅದಾದ್ಮೇಲೆ ಲಕ್ಷ್ಮೀ ಬಾರಮ್ಮ ಕಲರ್ಸ್ ಅಲ್ಲಿ ಲಕ್ಷ್ಮೀ ಬಾರಮ್ಮ ಶುರುವಾಯ್ತು. ಏನೇ ಹೇಳಿ, ಇವತ್ತು ಕರ್ನಾಟಕದ ಲಕ್ಷಾಂತರ ಹುಡುಗಿಯರ ಮನಸ್ಸನ್ನು ನೀವು ಗೆದ್ದುಕೊಂಡಿರೋರು ಸಿಕ್ಕಾಬಿಟ್ಟೆ. ಎಷ್ಟು ಕೆಲವರು ಹೇಳ್ತಾರೆ ನಿಮ್ಮ ಅಭಿಮಾನಿಗಳು, ಎಷ್ಟೋ ಜನ ಕಾಲೇಜು ಹುಡುಗಿಯರದು ಅವರು ಓದುದನ್ನು ಬಿಟ್ಬಿಟ್ಟು ಮರ್ತ್ಬಿಟ್ಟು ಶೈನ್ ಶೆಟ್ಟಿ ಅಭಿಮಾನಿ ಆಗಿದ್ರು. ಯಾಕೆ ಅಭಿಮಾನಿ ಆಗಿದ್ರು? ಯಾಕೆ ತಮ್ಮ ಪರ್ಸನಾಲಿಟಿಯಿಂದ, ತಮ್ಮ ಬ್ಯೂಟಿಯಿಂದ, ತಮ್ಮ ಆಕ್ಟಿಂಗ್ ಇಂದ ಲಕ್ಷಾಂತರ ಜನರನ್ನು ಗೆದ್ದಿರುವಂತವ್ರ ಹತ್ರ ಬಹಳ ಮುಖ್ಯವಾಗಿ ಮೀರಾ ಮಾಧವ ಮತ್ತು ಲಕ್ಷ್ಮೀ ಅವರ ಸೀರಿಯಲ್ ನಿಮ್ಗೆ ಸಿಕ್ಕಾಬಿಡ ಜನ ಫ್ಯಾನ್ಸ್ ಇದ್ರು ಹುಡುಗಿಯರಲ್ಲಿ. ಅದ್ರ ಒಬ್ರು ಆಗದಿಂದ ಹೇಳ್ತಾ ಇದ್ದಾರೆ ನೀವೊಂದು ಹಾಯ್ ಹೇಳ್ಬೇಕಂತ. ದಯವಿಟ್ಟು ನೀವು ನಮ್ಮ ಫೇಸ್ಬುಕ್ಗೋಸ್ಕರ ಹಾಯ್ ಹೇಳ್ಬೇಕು ಅವರಿಗೆ. ಅವರು ಮಂಜುಳಾ ವೈಯೆ ಅಂತ ಹೆಸರಿಟ್ಟಿದ್ದಾರೆ. ಎಲ್ಲಿಂದ ಅಂತ ಹೇಳಲಿಲ್ಲ ಮಂಜುಳಾ ಅವರಿಗೆ. ನೀವು ಅಲ್ಲಿಂದ ಒಂದು ಹಾಯ್ ಹೇಳ್ಬೇಕಂತ, ಇಲ್ಲದ್ರೆ ಅವ್ರಿಗೆ ಸಮಾಧಾನ ಆಗಲ್ಲಂತೆ. ಹಾಯ್ ಮಂಜುಳಾ, ನಮಸ್ಕಾರ, ಹಾಯ್. ನೋಡಿ ಅಭಿಮಾನಿಗಳಂದ್ರೆ ಹಾಗೆ ಅಲ್ವಾ ಸರ್? ಅದು ಶೈನ್ ಶೆಟ್ರೆ, ಅದು ಆ ಟೈಮ್ ಅಲ್ಲಿ ಅಂದ್ರೆ ಆ ಮೀರಾ ಮಾಧವ ಮತ್ತು ಲಕ್ಷ್ಮಿ ಬಾರಮ್ಮದ ಸಮಯದಲ್ಲಿ ನೀವು ನಿಮ್ಮನ್ನು ಓಡಾಡ್ಲಿಕ್ಕೆ ಬಿಡ್ತಾ ಇದ್ರ ಜನ? ಬಿಡ್ತಾ ಇದ್ರು ಅಂದ್ರೆ ಇಷ್ಟು ನನ್ನ ಪ್ರಕಾರ ಲಕ್ಷ್ಮೀ ಬಾರಮ್ಮ ಆಗೋ ಟೈಮ್ ವರೆಗೂ ನನ್ನ ಒಂದಿಷ್ಟು ಅಭಿಮಾನಿಗಳಿದ್ರು ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಎಲ್ಲ ಗುರುತಿಸ್ತಿದ್ರು, ಎಲ್ಲ ಆಗ್ತಾ ಇತ್ತು. ಓಡಾಡಕ್ ಬಿಡ್ತಾ ಇದ್ರು ಅಂದ್ರೆ ಅಷ್ಟು ಏನು ಕಷ್ಟ ಆಗ್ತಿರ್ಲಿಲ್ಲ. ಎಲ್ಲ ಕಡೆ ಗುರುತಿಸುವಂತ ಕೆಲಸ ಅವಾಗ್ಲಿಂದ ನಡೀತಾ. ಎರಡೂ ಕ್ಯಾರೆಕ್ಟರ್ಗಳು ಬಹುಶಃ, ಒಂದು ಚಂದು ಅಲ್ವಾ ಮತ್ತೊಂದು ಮಾಧವ, ಈ ಎರಡು ಕ್ಯಾರೆಕ್ಟರ್ಗಳಿಂದ ಇವತ್ತಿಗೂ ನಿಮ್ಮ ಶೈನ್ ಶೆಟ್ಟಿ ಅವರ ಕೊಡುಗೆ ನಮ್ಮ ಕರ್ನಾಟಕದ ಕಿರುತೆರೆಗೆ ಬಹಳ ದೊಡ್ಡದು. ಆ ಎರಡು ಸೀರಿಯಲ್ಗಳಿಗೆ ಅಂತ ಹಂಚ್ಕೊಳ್ತಾ ಇದ್ದಾರೆ. ಬಹಳ ಖುಷಿ
ನಿಮ್ ಜೊತೆ ಮಾತಾಡ್ತಿದ್ದೇವೆ. ಈ ಕಾರ್ಯಕ್ರಮ ಫೇಸ್ಬುಕ್ ಲೈವ್ ಮೂಲಕ ನಿಮ್ಮನ್ನು ಮುಟ್ತಾ ಇದೆ, ಆದಷ್ಟು ಹೆಚ್ಚು ಜನರನ್ನು ಮುಟ್ಲಿಕ್ಕೆ ಇದೇ ಫೇಸ್ಬುಕ್ ಲೈವ್ ಅನ್ನು ನೀವುಗಳು ಶೇರ್ ಮಾಡಿ. ವಿ ಫೋರ್ ನ್ಯೂಸ್ 24x7 ಮಂಗಳೂರಿನ ಟಿವಿ ಚಾನಲ್ ಅಲ್ಲಿ ಇದರ ನೇರ ಪ್ರಸಾರ ಆಗ್ತಿದೆ ಅಂತ ಹೇಳ್ತಾ ಮಾತುಕತೆ ನಾನು ಮುಂದುವರೆಸಿದ್ದೇನೆ. ಶೈನ್ ಶೆಟ್ರೆ, ಈ ನಮ್ಮ ರೀತಿ ಜನ ಸೇರಿದ ತುಳು ಪಾತ್ರ ಹೊಡೆದು ಬಂದ ಪೇರಪ್ಪ ದಾದ ಮಲ್ಪುಗ ತುಳು ಪಾತ್ರ ದಾದ ಉಂಟು ಪಲ್ಲೆ ಅದೇ ತುಳು ಪಾತ್ರ ಕೆಲವರಿಗೆ ಒಂದು ದಾನ ಮಕ್ಕಳು ಗುಡ್ಲದಕ್ಕೂ ಸೇರಿದ ಬಜ್ಜಿ ತುಳುವೆ ಪಾತ್ರ ಬಂದು ನಾನು ಈಗ ತುಂಬಾ ಕಡೆ ಆಗತ್ತಲ್ಲ ಓ ಇಬ್ರು ಮಂಗಳೂರಿನವರ ಇವಾಗ ತುಳು ಸ್ಟಾರ್ಟ್ ಮಾಡ್ತಾರಪ್ಪ. ಆಕ್ಚುಲಿ ನಾ ಕಲಾಭಿಮಾನಿಗಳ ಗಮನಕ್ಕೆ ತರಲಿಕ್ಕೆ ಬಯಸಿದ್ರೆ ನೋಡಿ, ಕಲಾವಿದರಿಗೆ ಭಾಷೆ ಪ್ರದೇಶ ಯಾವುದಿಲ್ಲ. ನಾವು ಕಲಾವಿದರು, ನಾವು ನಿಮ್ಮ ಸೊತ್ತು. ಯಾವುದೇ ಭಾಷೆಯವರಾಗಿ, ನೀವು ಯಾವುದೇ ಜಾತಿಯವರಾಗಿ, ನೀವು ಎಲ್ಲಿಯವರಾಗಿರ್ಲಿ, ನಾವು ನಿಮ್ಮ ಸೊತ್ತುಗಳು. ಆದ್ರೆ ಹುಟ್ಟಿದ ಮೂಲ ಏನೋ ಹುಟ್ಟು ಭಾಷೆ ಅಥವಾ ಮಾತೃಭಾಷೆ ಏನಿರುತ್ತೆ ಅದು ಇರುತ್ತೆ. ಎಲ್ಲೋ ಸಿಕ್ಕಿದಾಗ, ನಮ್ಮವರು ಸಿಕ್ಕಿದ, ಈಗ ನಾವು ಫಾರಿನ್ ಹೋದಾಗ ಯಾರೋ ಒಬ್ಬ ಕನ್ನಡ ಮಾತಾಡೋ ಕಂಡು ಕೂಡ ನಮಗೆ ಸಿಕ್ಕಾಪಟ್ಟೆ ಆಪ್ತ ಆಗುತ್ತೆ. ಅದೇ ರೀತಿ ಪ್ರತಿ ಭಾಷೆ ಕೂಡ ಇರುತ್ತೆ. ನಾವು ಎಲ್ಲ ಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಭಾಷೆಯ ಬಗ್ಗೆ ಕೂಡ ಅಭಿಮಾನ ಬೇಕು ಅನ್ನುವಂಥದ್ದು ಮಾತು ಅಂತ ಹೇಳ್ತಾ, ಯಾನ್ ಬಿಗ್ ಬಾಸ್ ದಲ್ಲೇ ಹೋದು ಪಾತ್ರ ದಿನಚಿನ ಒಂಜೇ ಒಂಜಿ ತುಳು ಶಬ್ದ ದಾದ ಪಂಡಂಡ ಎಂಟೆಲ್ಲರು ಶೆಟ್ರೆ ಯಾನ್ ಆತೆ ಪಾತ್ರ ಇದ್ದೀನಿ ಆತೆ ಪಾತ್ರ ಹೆಂಗ್ ಅನುಕೂಲ ಐತಿನಿ ಎಂಚೆಲ್ಲರು ಶೆಟ್ರೆ ಅಂಚ ಮಾತು ಆತ ಪಾತ್ರರಿಗೆ ಭಾರಿ ಮಲ್ಲ ವಿಷಯ ಆತನ ಸಂತೋಷ. ನಿಮ್ಮೆಲ್ಲರ ಅಭಿಮಾನ ನಮ್ಮ ಮೇಲೆ ಇರ್ಲಿ. ಆ ಶೈನ್ ಶೆಟ್ಟಿಯವರಿಗೆ ಮಡಿಕೇರಿಯಿಂದ ಜಾದೂಗಾರ ವಿಕ್ರಮ್ ಶೆಟ್ಟಿ ಅವರು ನೈಸ್ ಗೋಯಿಂಗ್ ಆನ್ ಶೈನ್ ಶೆಟ್ಟಿ ಅಂತ ನಿಮ್ಗೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಸೀರಿಯಸ್ ಕ್ವಶನ್ ಅನ್ನೋ ಒಬ್ರು ನನ್ನ ಸ್ನೇಹಿತರು, ಇವರು ಯುನಿಸೆಫ್ ನ ಸಂಸ್ಥೆಯ ದೊಡ್ಡ ಅಧಿಕಾರಿ ಅವರು, ಮಕ್ಕಳಿಗೋಸ್ಕರ ಇರುವಂತ ಸಂಸ್ಥೆ ವಿಶ್ವಸಂಸ್ಥೆ. ಈ ಅವರು ಹೇಳ್ತಾ ಇದ್ದಾರೆ ಒಂದ್ ಎರಡು ಪ್ರಶ್ನೆ. ರಾಘವೇಂದ್ರ ಭಟ್, ಇವರ ಹೆಸರು ಕುಣಿಲ ರಾಘವೇಂದ್ರ ಭಟ್, ಅವ್ರು ಹೇಳ್ತಾ ಇದ್ದಾರೆ ನೀವು ಸೆಲೆಬ್ರಿಟಿಗಳು ಸಮಾಜದಿಂದ ಏನು ನಿರೀಕ್ಷೆ ಮಾಡ್ತೀರಿ ಅಂತ ಒಂದು ಪ್ರಶ್ನೆ. ಇದೆರಡು ಒಟ್ಟಿಗೆ ಸೇರಿಸ್ಬೋದು ನೀವು, ಅಥವಾ ಸೆಲೆಬ್ರಿಟಿಗಳಿಗೆ ಸಮಾಜಕ್ಕೆ ಸಂಬಂಧಪಟ್ಟಾಗೆ ಅವರದೇ ಆಗಿರುವಂತ ಒಂದು ವಿಷನ್ ಇರುತ್ತಾ, ನೀವು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಸಮಾಜದಿಂದ, ಅಥವಾ ನಿಮ್ಮ ವಿಷನ್ ಏನಿದೆ ಅಂತ ಒಂದೆರಡು ಮಾತಲ್ಲಿ ಹೇಳ್ಬೋದಾ ಅಂತ ಕೇಳ್ತಾರೆ. ಓಕೆ, ಸೊ ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದ್ರೂ ವಿಷನ್ ಅಂತ ಹೇಳಿದ್ರೆ, ನಾವು ನಮ್ದೇನಾದ್ರೂ ಕೊಡುಗೆ ಅಂತ ಯಾಕಂತ ಇರುತ್ತೆ, ಅಥವಾ ನಾವು ಯಾಕೆ ಸ್ಪಂದಿಸ್ತೀವಿ ಈ ತರದ ಸಮಸ್ಯೆಗಳಾದಾಗ ಅಂತ ಹೇಳುತ್ತೆ. ಹೇಗೆ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿ ಈ ಮಟ್ಟಕ್ಕೆ ಬಂದಿರ್ತಾರೋ, ಅದೇ ರೀತಿಯಲ್ಲಿ ಕಲಾವಿದರು ಕೂಡ ಅವರ ಅಭಿಮಾನಿಗಳ ಸಂಖ್ಯೆಯಿಂದ ಈ ಮಟ್ಟಕ್ಕೆ ಬಂದಿರ್ತಾರೆ. ಅವರ ಅಭಿಮಾನಿಗಳು ನೀಡುವಂತ ಪ್ರೋತ್ಸಾಹ, ಹಾಗೆ ಆ ಒಂದು ಪ್ರೀತಿ ಏನಿದೆ ಅಲ್ಲ, ಆ ಪ್ರೀತಿಯಿಂದ ಆ ಪ್ರೋತ್ಸಾಹದಿಂದ ಈ ಮಟ್ಟಕ್ಕೆ ನಾವು ತಲುಪಿರ್ತೀವಿ. ಸೊ ಅದಕ್ಕೆ ಏನಾದ್ರೂ ಆದಾಗ ಆ ಅಭಿಮಾನಿಗಳಿಗೆ ನಮ್ಮನ್ನ ನಮ್ಮಿಂದ ಇನ್ಸ್ಪೈರ್ ಆಗುವಂತ ಒಂದಿಷ್ಟು ವ್ಯಕ್ತಿಗಳಿಗೆ ನಮ್ಮ ಕಡೆಯಿಂದ ಏನಾದ್ರು ಆಗ್ಲಿ, ಅಥವಾ ಸಮಾಜದಲ್ಲಿ ಆಗ್ತಾ ಇರುವಂತ ಒಂದಿಷ್ಟು ವಿಚಾರಗಳಿಗೆ ಬದಲಾವಣೆ ತರುವಂತ ಪ್ರಯತ್ನ ಮಾಡೋಣ ಅನ್ನುವಂತ ಒಂದಿಷ್ಟು ಯೋಜನೆಗಳನ್ನ. ಸೂಪರ್ ಸೂಪರ್, ಒಳ್ಳೆ ಒಳ್ಳೆ ವಿಚಾರ. ನಾವು ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಎಲ್ಲ ಮಾಡ್ತಾ ಇರೋ, ನಾವು ಮಾಡ್ತಾ ಇರುವಂತ ಕೆಲ್ಸಕ್ಕೆ ಅವ್ರ ಹತ್ರ ಆದಷ್ಟು ಸಪೋರ್ಟ್ ಮಾಡ್ಲಿ, ಅಥವಾ ಸಪೋರ್ಟ್ ಮಾಡಕ್ ಆಗದೇ ಇರೋ ತೊಂದ್ರೆ ಇಲ್ಲ. ಅಂದ್ರೆ ಯಾರಾದ್ರೂ ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಟೀಕೆ ಯೋಜ್ ಮಾಡ್ಬೇಡಿ ಅಷ್ಟೇ. ಎಕ್ಸಾಕ್ಟ್ಲಿ, ಅದು ನಿಜವಾಗಿ ಬೇಕಾಗಿದ್ದು ಒಳ್ಳೆ ಕೆಲಸ ಆಯ್ತು. ಬಹುಶಃ ನಾವು ಇದೊಂದು ದೊಡ್ಡ ಸಮಸ್ಯೆ ನಮ್ಮ ಸಮಾಜದಲ್ಲಿ, ಅವರ ಸಹಾಯ ಮಾಡೋದಿಲ್ಲ, ಸಹಾಯ ಮಾಡೋರಿಗೆ ಟೀಕೆ ಮಾಡ್ತಾರೆ, ಅದು ಮಾಡದಿರೋದು ಬಹುಶಃ ನೀವು ಸಮಾಜದಿಂದ ನಿರೀಕ್ಷೆ. ಏನಾಗತ್ತೆ ಅಂದ್ರೆ ನಂತರ ಸ್ವಲ್ಪ ಬಂಡ ಧೈರ್ಯ ಇರೋರು ಅಥವಾ ಗಟ್ಟಿ ಹೃದಯ ಇರೋರು ಅದನ್ನೆಲ್ಲ ಇಗ್ನೋರ್ ಮಾಡಿ ಮುಂದೆ ನಡೀತಾರೆ. ಯಾರಾದ್ರೂ ಕೆಲವು ಕಲಾವಿದ್ರು ಏನೋ ಒಂದ್ ಮಾಡ್ಬೇಕು ಅಂತ ಮುಂದೆ ಹೊರಟಾಗ ಅದಕ್ಕೆ ಏನಾದ್ರು ಒಂದ್ ಚಿಕ್ಕ ಟೀಕೆ ಬಂತು ಅಂತ ಹೇಳಿದ್ರೆ, ಅದೇ ಯಾರಾದ್ರೂ ಒಬ್ರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅವ್ರು ಮಾಡ್ತಾ ಇರುವಂತ ಒಳ್ಳೆ ಕೆಲ್ಸಕ್ಕೆ ಅಂತ ಹೇಳಿದ್ರೆ, ಅವ್ರ ಮುಂದೆ ಯಾವತ್ತೂ ಆ ಒಳ್ಳೆ ಕೆಲಸ ಮಾಡುವಂತ ಯೋಚನೆ ಮಾಡೋದು. ವೆರಿ ಗುಡ್, ಒಳ್ಳೆ ಉತ್ತರ ಕೊಟ್ಟಿದ್ದೀನಿ. ಬಹಳ ಒಳ್ಳೆ, ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡುವಂತ ಒಂದ್ ವ್ಯಕ್ತಿನ ಕಳ್ಕೊಂಡಾಗತ್ತೆ ಬೇಡ ಅದು ಅಂತ. ಒಳ್ಳೆ ಪ್ರಶ್ನೆ ಹೇಳಿದೆ. ವ್ಯಕ್ತಿಯನ್ನು ಕಳ್ಕೊಳ್ಬೇಡಿ, ಅವ್ರು ಏನ್ ಹೇಳಿದಾರ ಅದನ್ನು ಪಾಲಿಸಿ ಅಂತ ಹೇಳ್ತಾ, ನಿಮಗೆ ಸ್ಪೆಸಿಫಿಕ್ ಆಗಿ ಏನಾದ್ರೂ ಶೈನ್ ಶೆಟ್ಟಿ ಅವ್ರ ಜೊತೆ ಮಾತಾಡ್ಬೇಕಂತ ಇದ್ರೆ ದಯವಿಟ್ಟು ನಿಮ್ಮ ಹೆಸರು ಮತ್ತು ಊರು ಎಲ್ಲಿಂದ ಅನ್ನೋದನ್ನ ಮಾಡಿ. ಆಗ ನೀವು ಒಬ್ರು ಅಭಿಮಾನಿಯವರಿಗೆ, ಮಂಜುಳ ಅವರಿಗೆ ಹಾಯ್ ಅಂತ ಹೇಳಿದ್ರು. ನಾನು ಹೇಳಿದೆ ಅವ್ರು ಊರು ಹಾಕಿಲ್ಲ ಅಂತ. ಅವ್ರು ಹೇಳಿದ್ದಾರೆ ಅವರು ಶಿರಾ ತಾಲೂಕಿನವರು, ಯರಗುಂಟೆಯವರು ಅಂತ ಅವರೊಂದು ಮೆಸೇಜ್ ಮಾಡಿದ್ದಾರೆ. ಮಂಜುಳ ಅವರು ತಾಲೂಕಿನ ಯರಗುಂಟೆಯ ಮಂಜುಳ ಅವರಿಗೆ ನನ್ನ ಹಾಯ್ ಹಾಗೂ ನಮಸ್ಕಾರಗಳು. ವಾವ್, ಅವ್ರದ್ದು ಬೇ ಆಯ್ತು ಬಿಡಿ, ಇವತ್ತಲ್ಲ ಮಲಗಲ್ಲ ಅವ್ರು. ಇವತ್ತು ನೋಡಿ ಒಂದು ಸರ್ಪ್ರೈಸ್ ನನಗೆ, ಇವತ್ತಿದ್ದು ನನಗೆ ಸರ್ಪ್ರೈಸ್. ನಮ್ಮ ಭಾರತದ ಬಗ್ಗೆ ಅಪಾರ ಪ್ರೀತಿ ಇರುವಂತ ಮತ್ತು ಭಾರತದ ಬಗ್ಗೆ ಬಹಳ ದೊಡ್ಡ ರಿಸರ್ಚ್ ಮಾಡಿದಂತ, ವಿಶೇಷವಾಗಿ ಜಾದೂಗಾರರ ಬಗ್ಗೆ ರಿಸರ್ಚ್ ಮಾಡಿದಂತ ಒಬ್ಬರು ಮಹಾನ್ ಲೇಖಕಿ, ಜಪಾನ್ ದೇಶದವರು, ಅವರ ಹೆಸರು ಮಾಮಿ ಯಮಡ ಅಂತ. ಅವರು ಜಪಾನಿನ ಟೋಕಿಯೋದಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ.
Japanese madam avaru is a she is a big scholar. Through this Facebook, I would like to say to hi to mommy. Hi mommy Yamada. It was so magical to receive your message, man. It's so, so, so great. Thanks for watching. ಈ ಮೇಡಮ್ ಅವರು ನಾನು 1998 ನನ್ನ ಪ್ರಥಮ ದೊಡ್ಡ ಪ್ರಶಸ್ತಿ ತುಳುನಾಡು ತೊಡರ ಚಿಂಡ್ ಅನ್ನುವಂತ ಜಾದು ಪ್ರದರ್ಶನ ತ್ರಿವೆಂಡ್ರಮಲ್ಲಿ ಗೆದ್ದುಕೊಂಡಾಗ 100ರಲ್ಲಿ 100 ಮಾರ್ಕ್ ಹಾಕಿದಂತ ಮೇಡಮ್ ಅವರು. ಆ ಸಂದರ್ಭದಲ್ಲಿ ಯಾಕೆ 100ರಲ್ಲಿ 100 ಮಾರ್ಕ್ ಹಾಕಿದ್ರು ಅಂತ ಹೇಳಿದ್ರೆ ಅದನ್ನ ನಾನು ಶೆಟ್ಟಿ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಇದ್ರ ಜೊತೆ ನಿಮ್ಮ ಮುಂದಿನ ಪ್ರಶ್ನೆ ಕೂಡ ಆಡ್ ಆಗಿದೆ. ಜಾದುವನ್ನು ನವರಸಪೂರ್ಣವಾಗಿ ಪ್ರದರ್ಶನ ಮಾಡುವಂತ ಬಯಸುವಂತ ವ್ಯಕ್ತಿ ನಾನು. ನಾನು ಜಾದುವನ್ನು ಬರೀ ಪಸಲ್ ಆಗಿ ಮಾಡ್ತಾ ಇಲ್ಲ, ಅದಕ್ಕೆ ನನಗೆ ಬಹಳ ದೊಡ್ಡ ಸಾಥ್ ಸಿಕ್ಕಿದ್ದು ಸಂಗೀತ. ನಾನು ತ್ರಿವೆಂಡ್ರಮಲ್ಲಿ ನಡೆದಂತ ಒಂದು ದೊಡ್ಡ ಕಾಂಪಿಟೇಷನ್, ಒಂದು ಆಲ್ಮೋಸ್ಟ್ 100 ಜನ ಕಾಂಪಿಟೇಟರ್ಗಳಲ್ಲಿ ಟಾಪ್ ಆಫ್ ದ ಟಾಪ್ ಅವಾರ್ಡ್ ಪಡ್ಕೊಂಡಿದ್ದೆ. ತುಳುನಾಡು ತುಡರ್ ಚೆಂಡ್ ಅನ್ನುವಂಥ ಜಾದುವನ್ನು ನಾನು ಅಲ್ಲಿ ಪ್ರದರ್ಶನ ಮಾಡಿದೆ. ಆ ಜಾದುವನ್ನು ನಾನು ಪ್ರದರ್ಶನ ಮಾಡಿದ್ದು ಪಾಡ್ದನ ಹಾಡೋ ಮೂಲಕ. ಆ ಪಾಡ್ದನ ನಿಮಗೋಸ್ಕರ ಹೀಗಿತ್ತು. ಡೆನ್ನಾನಾ ಡೆನ್ನಿಯೇ ತುಳುನಾಡಾ ಸೀಮೆದಾ ತುಡರುದಾ ಚೆಂಡುದಾ ಅರೆಗುಬ್ಬುಂದು ಏ. ಹಾಗೆ ಹಾಡು ಹಾಡ್ಕೊಂಡು ನಾನು ಜಾದು ಮಾಡಿದೆ. ಹಾಡು ಕಲಾವಿದನ ಜೀವನಕ್ಕೆ ಬಹಳ ಮುಖ್ಯ ಆಗುತ್ತೆ. ಹಾಡು ಯಾರು ಒಳಗಡೆ ಇಲ್ಲ ಅವರು ಒಳ್ಳೆ ಕಲಾವಿದರಾಗಲಿಕ್ಕೆ ಬಹುಶಃ ಸಾಧ್ಯ ಇಲ್ಲ. ಏನು ಪ್ರೋಗ್ರಾಮ್ ಸರ್, ಏನು ಪ್ರೋಗ್ರಾಮ್, ವಾ ವಾ. ಮತ್ತೆ ನಾನು ಅಬ್ಸರ್ವ್ ಮಾಡಿದ್ದು ಶೈನ್ ಶೆಟ್ರ ಬಗ್ಗೆ ಅಭಿಮಾನಿಗಳೇ, ಅವರು ಬರೀ ಸಿಂಗರ್ ಅಲ್ಲ, ಈಸ್ ಎ ಪರ್ಫಾರ್ಮರ್. ಬಹುಶಃ ಬಿಗ್ ಬಾಸ್ ಎಂಟ್ರಿ ತಗೊಂಡಾದ್ಲು ಕೂಡ ಬಿಗ್ ಬಾಸ್ ನ ಒಳಗಡೆ ಕೂಡ ಅವರು, ಐ ಮೀನ್ ಹೋಗುದಕ್ಕಿಂತ ಮೊದಲು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಕೊಟ್ಟಿದ್ರು. ಬಹುಶಃ ನಿಮ್ಗೆ ರಘು ದೀಕ್ಷೆ ಸ್ಟೈಲ್ ಇದು ಹಾಡುಗಳೆಲ್ಲ ಬಹಳ ಇಷ್ಟ ಅಂತ ಕಾಣಿಸ್ತದೆ. ಬಹಳ ಬಹಳ ಇಷ್ಟ, ಬಿಗ್ ಫ್ಯಾನ್, ಗ್ರೇಟ್ ಫ್ಯಾನ್ ಆಫ್ ರಘು ದೀಕ್ಷೆ. ಯಸ್, ಹೇಳಿ ದಯವಿಟ್ಟು ನಮ್ಮ ಜೊತೆ ನಿಮ್ಮ ಸಂಗೀತ ಪ್ರೇಮದ ಬಗ್ಗೆ. ಪ್ರೇಮ ಅಂದ್ರೆ ನಾನು ಹೇಗೆ ಅಂದ್ರೆ, ಈ ಮನೆಯಲ್ಲಿ ಯಾರಾದ್ರೂ ಸ್ವಲ್ಪ ಟ್ಯಾಲೆಂಟ್ ಇರುವಂತ ಮಕ್ಕಳಿದ್ರೆ ಅಥವಾ ಹಾಡಿದ್ರೆ ಡ್ಯಾನ್ಸ್ ಮಾಡಿದ್ರೆ ನಾವೊಂಥರ ಗೊಂಬೆಗಳ ತರ ಎಲ್ಲ, ಆಮೇಲೆ ಮನೆಯಲ್ಲೆಲ್ಲ ಒಂಥರ ಟಿವಿ ತರ ನಾವು. ಯಾರು ಗೆಸ್ಟ್ ಗಳು ಬಂದ್ರೆ ನನ್ನ ಮಗ್ಗಿಯೊಂದು ಬಾಳ ಪದ್ಯ ಬಂದ್ರೆ ನಮ್ಮ ಮಗ ಬಹಳ ಚೆನ್ನಾಗಿ ಹಾಡಾಡ್ತಾನೆ, ನಮ್ಮ ಮಗ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಮಾಡು ಅಂಕಲ್ ಅಂಕಲ್ ಅಣ್ಣ ಅಂಕಲ್ ಇದ್ರಿ ಡ್ಯಾನ್ಸ್ ಮಾಡ, ಈ ತರದೆಲ್ಲ ನಡೀತಾ ಇರುತ್ತೆ. ಸೊ ನಾವು ಈ ತರ ಇದ್ವಿ ನಮ್ಮ ಬಾಲ್ಯದಲ್ಲಿ. ಸೊ ಅದು ಕಂಟಿನ್ಯೂ ಆಗ್ತಾ ಹೋಯ್ತು. ಈ ಒಂದು ಪ್ರೋತ್ಸಾಹ ಏನಿದೆಯಲ್ಲ ತಂದೆ ತಾಯಿ ಅವರದ್ದು, ಮಾಡು 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 ಎಲ್ಲರ ಹೆಸರಿಗೆ, ಸೊ ಅದು ಸ್ಟಾರ್ಟ್ ಆಗಿ ಅಲ್ಲಿಂದ ನನ್ನ ಸಂಗೀತ ಸ್ಟಾರ್ಟ್ ಆಗಿದೆ ಅಷ್ಟೇ. ಸ್ಕೂಲ್ ಅಲ್ಲಿ ಹಾಡ್ತಾ ಇದ್ದೆ, ಯಾವ್ದಾದ್ರು ಹಾಡು ಕೇಳಿದ್ರೆ ಅದನ್ನ ಬರ್ದಿಟ್ಕೊಂಡು ಅದೇ ಲಿರಿಕ್ಸ್ ನ ಹಾಡ್ತಾ ಇದ್ದೆ. ಸೊ ಈ ತರ ಎಲ್ಲ ಅಷ್ಟೇ ಇದ್ದಿದ್ದು ಬಿಟ್ರೆ ಯಾವ್ದೇ ರೀತಿಯ ಟ್ರೈನಿಂಗ್ ಎಲ್ಲ ಹೋಗಿರ್ಲಿಲ್ಲ. ಬರ್ತಾ 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 ರಘು ದೀಕ್ಷಿತ್ ಅವರ ಹಾಡು ಅಂದ್ರೆ ನನ್ನ ಮೊದಲನೇ ಉಡುಪಿ ಚಾನಲ್ ಇರ್ಬೇಕಾದ್ರೆ ನಾನು ಮಾಡ್ತಿದ್ದಂತ ಶೋ ಹೆಸರು ಜಸ್ಟ್ ಮಾತ್ ಮಾತಲ್ಲಿ. ಜಸ್ಟ್ ಮಾತ್ ಮಾತಲ್ಲಿ ಅಂತ ಶೋ ಹೆಸರು. ವಿ ಫೋರ್ ನ್ಯೂಸ್ ಅಲ್ಲಿ ನಾನು ಮಾಡ್ತಿದ್ದಂತ ಶೋ ಹೆಸರು ಮುಸ್ಸಂಜೆ ಮಾತ್. ನನ್ಗೆ ಆಕ್ಟಿಂಗ್ ಅಲ್ಲಿ ನನಗೆ ಸುದೀಪ್ ಅವರು ಬಹಳ ಇಷ್ಟ, ನನ್ನ ದೊಡ್ಡ ಫ್ಯಾನ್ ಸುದೀಪ್ ಅವರಿಗೆ. ಸಿಂಗಿಂಗ್ ಅಲ್ಲಿ ನಾನು ನಮ್ಮ ರಘು ದೀಕ್ಷಿತ್ ಅವರ ಬಹಳ ದೊಡ್ಡ ಫ್ಯಾನ್. ಸೊ ಅವ್ರ ಇಬ್ಬರ ಕಾಂಬಿನೇಷನ್ ಅಲ್ಲಿ ಬಂದಂತ ಸಿನಿಮಾ ಅದು, ನಾನು ಮಾಡಿದಂತ ಎರಡು ಶೋ ಹೆಸರು ಅದೇ. ಅಂಡ್ ಫೈನಲಿ ನನ್ನ ಜೀವನದಲ್ಲಿ ನಾನು ಗೆದ್ದಂತ ಶೋ ಅಲ್ಲಿ ಸುದೀಪ್ ಸರ್ ನಿರ್ವಹಣೆ ಮಾಡ್ತಿದ್ದಂತ ಶೋ ಅಲ್ಲಿ ನಾನು ಗೆದ್ದೆ. ಸೊ ಒಂದ್ ಡೆಸ್ಟಿನಿ ನೋಡಿ, ನಾವು ಅದನ್ನ ತುಂಬಾ ಒಂದು ವಿಚಾರವನ್ನ ತುಂಬಾ ಮನಸ್ಸಿಗೆ ಇಟ್ಕೊಂಡಾಗ ಅದ್ರ ಬಗ್ಗೆ ಜಾಸ್ತಿ ಪ್ರೀತಿ ತೋರಿಸ್ತಾ ಹೋದಾಗ ನಮ್ ಪ್ರಪಂಚನೇ ಅದನ್ನ ನಾವ್ ಅದ್ರ ಜೊತೆ ಮೀಟ್ ಮಾಡ್ಲಿ, ಅವ್ರ ಅಂತ ವ್ಯಕ್ತಿಗಳನ್ನ ಮೀಟ್ ಮಾಡ್ಲಿ ಅನ್ನೋದನ್ನ ಪ್ರಪಂಚ ತಗೊಂಬಂದ್ ನಮ್ಮನ್ನ ಅನ್ಸುತ್ತೆ. ಡೆಸ್ಟಿನಿ ಮೇಕ್ಸ್ ಅಸ್ ಮೀಟ್ ದನ್. ಕರೆಕ್ಟ್ ಕರೆಕ್ಟ್. ನಾವೊಂದು ಫೋಟೋನ ಇಟ್ಕೊಂಡು ಈ ವ್ಯಕ್ತಿ ನಮ್ ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದಾಗ ಆ ವ್ಯಕ್ತಿ ಎಲ್ಲೋ ಒಂದ್ ದಿವಸ ನಮಗೆ ಸಿಗ್ತಾರೆ. ಅದು ಒಂದು ಸೈಂಟಿಫಿಕಲಿ ಪ್ರೂವ್ಡ್, ಅಂದ್ರೆ ಯಾವ್ದೇ ಮಾಟ ಮಂತ್ರ ಅಲ್ಲ, ಅದು ಲಾ ಆಫ್ ಅಟ್ರಾಕ್ಷನ್. ಅದು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ ಅದಕ್ಕೆ. ಎಕ್ಸಾಕ್ಟ್ಲಿ, ಲಾ ಆಫ್ ಅಟ್ರಾಕ್ಷನ್. ಸೊ ನಾವು ಆ ವ್ಯಕ್ತಿಯ ಹತ್ರ ಹೋಗಿ ಮಾತಾಡ್ಬೇಕಾಗಿಲ್ಲ, ಏನು ಇಲ್ಲ. ಆದ್ರೆ ನಮ್ಗೆ ಅವ್ರ ಮೇಲಿರುವಂತ ಅಭಿಮಾನ, ಅವ್ರ ಮೇಲಿರುವಂತ ಪ್ರೀತಿ ಒಂದಲ್ಲ ಒಂದು ದಿವಸ ಅವ್ರನ್ನ ಮೀಟ್ ಮಾಡೋ ಹಾಗೆ ಮಾಡತ್ತೆ, ಅವ್ರ ಮನಸ್ಸಲ್ಲಿ ನಾವು ಕೂತ್ಕೊಳ್ಳೋ ಹಾಗೆ ಮಾಡುತ್ತೆ. ವಾವ್ ನೋಡಿ, ಇವತ್ತು ಶೈನ್ ಶೆಟ್ಟರಿಂದ ನಾವೆಲ್ಲ ನೋಡ್ತಿರೋ ಕಲಿಬೇಕಾಗಿರುವಂತ ವಿಚಾರ, ಯಾವುದನ್ನು ನಾವು ಮನಸ್ಸಿಟ್ಟು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೇವೋ, ಬಯಸ್ತೋ, ಅದು ಖಂಡಿತ ಒಂದಲ್ಲ ಒಂದು ದಿವಸ ನಮಗೆ ಸಿಗ್ತದೆ ಅನ್ನುವಂಥದ್ದು. ಸರ್, ನಿಮ್ಗೆ ಗೊತ್ತಿದ್ದಾಗೆ ನಾನು ಕೂಡ ಸಂಗೀತದ ಬಹಳ ಒಂದು ಐ ಮೀನ್ ಅಭಿಮಾನಿ. ನನಗೆ ಸಂಗೀತ ಅಂದ್ರೆ ಬಹಳ ಒಲವು. ನಾನು ನಿಮ್ಮ ಹಾಡು ಕೇಳ್ತಾ ಕೇಳ್ತಾ ಈಗ ಯಾವ್ದು ಹಾಡಿದ್ರಿ ನೀವು? ಎರಡು ಸಾಲ ಹಾಡಿ ನೋಡುವ. ಈಗ ನೀವು ಹಾಡಿದ್ರದು ಸ್ಟಾರ್ ಕಾರ್ಯಕ್ರಮದ ಹಾಡಿದ ಒಂದು ಸಾಲ ಹಾಡಿ. ಈಗ ಹಾಡಿದ ಬೇರೆ ಯಾವ್ದಾದ್ರು ನಿಮ್ಮ ಇಷ್ಟದ ಯಾವ್ದಾದ್ರು ಒಂದು ಹಾಡಿದ. ಈಗ ಹಾಡಿದ್ರೆ ತೊಂದ್ರೆ ಇಲ್ಲ ಹಾಡಿ.
ಪ್ರಿಯಾಮಣಿ ಗ್ಯಾವಾರಿ ಒಮ್ಮೆ ತಿರುಗಿ ನೋಡಿದರೆ ಹೊಟ್ಟೆ ಒಳಗೆ ಚಿಟ್ಟೇನ ಬಿಟ್ಟಂಗಾಯ್ತದೆ ಇವಳೊಮ್ಮೆ ನಕ್ಕಾರೆ ಫ್ರೀ ಸೈಟ್ ಸಿಕ್ಕಾರೆ ಸೆಂಟ್ರಲ್ಲಿ ನಾನು ತಾಜ್ ಮಹಲು ಕಟ್ಟಲೆ ಕಟ್ಟಲೆ ಎತ್ತಲೆ ಎತ್ತಲೆ ತುಂಬಾ ನೋಡ್ಬೇಡಿ ಲವ್ ಆಯ್ತದೆ ಲವ್ ನೋಡ್ಬೇಡಿ ನೋವು ಆಯ್ತದೆ ಹೂವ ಪ್ರಾಣಿ ಮದುವೆ ಆಯ್ತದೆ ಸೂಪರ್. ಓಕೆ, ನನಗೆ ನಿಮ್ಮ ನಿಮ್ಮ ಹಾಡು ಕೇಳ್ತಾ ನಾನು ಒಂದ್ ಸಣ್ಣ ನೋಡಿ ಅದ್ರ ಮಧ್ಯದಲ್ಲಿ ಹಾಡಿನ 100% ಗೊತ್ತಿತ್ತು ಈ ಹಾಡು ಹಾಡಿದ್ಮೇಲೆ ನೀವು ಕೊಳಲ್ ತೆಗಿತೀರ ಅಂತ. ನಾನು ಬಾಯಿ ತೆಗೆದವನು. ನಿಮ್ಮ ಸಂಗೀತದ ಬಗ್ಗೆ ಮೇಲಿರುವಂತ ಪ್ರೇಮ ಕೂಡ ನನಗೆ ಗೊತ್ತು. ನೀವು ಒಳ್ಳೆ ಕೊಳಲು ವಾದಕ್ಕೆ ಅಂತ ಹೇಳಕ್ಕೆ ನಾನು ಯಾವ್ದೇ ಕಾರಣಕ್ಕೆ ಇದನ್ನು ಚಾನ್ಸ್ ಆಗಿ ತಗೊಳ್ಳಿಲ್ಲ. ನಾ ಹೇಳ್ದು ಕೇಳಿ ಮತ್ತೆ ನಮ್ಗೆ ಹಾಡು ಕೇಳ್ತಾ ಕೇಳ್ತಾ ನನಗೆ ಅದು ಕೊಳಲು ಕೇಳಿ ಕೇಳಿ ಒಂದ್ ತಡಿಲಿಕ್ಕೆ ಆಗಿಲ್ಲ. ಅದನ್ನ ನುಡಿ ಬಾರಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ನಾನು ಒಳ್ಳೆ ಬಹಳ ಒಳ್ಳೆ ಕೊಳಲು ವಾದಕ್ಕೆಲ್ಲ ಟ್ರೈ ಮಾಡ್ತೇನೆ. ನನ್ನ ಕೊಳಲಿನ ಶ್ರುತಿ ಬೇರೆ ಇದೆ, ಟ್ರೈ ಮಾಡ್ತೇನೆ. ಓಕೆ ಓಕೆ. ಅದು ನಮ್ಮ ನಿಮ್ಮ ಮಧ್ಯದ ಒಂದು ಒಂದು ಸಂಗೀತದ ಸ್ನೇಹ. ಅದೊಂದು ಬಹಳ ಸಂತೋಷ. ಈ ಕಾರ್ಯಕ್ರಮ ನೋಡ್ತಿರುವಂತ ಅಭಿಮಾನಿಗಳ ಗಮನ ಕೇಳ್ತಾ ಇದ್ದೇನೆ. ಫೇಸ್ಬುಕ್ ಲೈವ್ ಕಾರ್ಯಕ್ರಮ ನಡೀತಾ ಇದೆ, ಆದಷ್ಟು ಎಷ್ಟು ಶೇರ್ ಮಾಡಿ ವಿಫೋರ್ ನ್ಯೂಸ್ 24x7 ಕಾರ್ಯಕ್ರಮ ನೋಡ್ಕೊಳ್ಳಿ. ನಮ್ ಜೊತೆ ಇರುವವರು ಬಹಳ ಒಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಖಾಲಿ ಕೂತ್ಕೊಂಡು ಮನೆಯಲ್ಲಿ ಬೋರ್ ಆಗ್ತಿತ್ತು ಅನ್ನುವಂತ ಕಾರಣಕ್ಕೋಸ್ಕರ ನಾನು ಜಾದುವನ್ನು ಕಲಿಬೇಕು ಕಲಿಬೇಕು ಅಂತ ಬಹಳ ಜನ ಹೇಳ್ತಾ ಇರ್ತಾರೆ ನನ್ನ ಹತ್ರ. ಕಲ್ಸಕ್ ಆಗಲ್ಲ, ಟೈಮ್ ಇರಲ್ಲ. ಅದಕ್ಕೋಸ್ಕರ ಈ ಟೈಮ್ ಅಲ್ಲಿ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಆನ್ಲೈನ್ ಮೂಲಕ ಮ್ಯಾಜಿಕ್ ಕಲಿಸೋದು, ಝೂಮ್ ಅಪ್ಲಿಕೇಶನ್ ಮೂಲಕ ಅಂತದೊಂದು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಈ ಕ್ಲಾಸ್ ಯಶಸ್ವಿಯಾಗಿ 3 ಕೋರ್ಸ್ಗಳಲ್ಲಿ ನಡೀತಾ ಇದೆ. ಒಂದು ಸಣ್ಣ ಮಕ್ಕಳಿಗೆ 3ನೇ, 4ನೇ, 5ನೇ, 6ನೇ ಕ್ಲಾಸ್, ಇನ್ನೊಂದು ದೊಡ್ಡ ಮಕ್ಕಳಿಗೆ 7ನೇ, 8ನೇ, 9ನೇ, 10ನೇ ಕ್ಲಾಸ್, ಇನ್ನೊಂದು ಬಹಳ ದೊಡ್ಡ ಮಕ್ಕಳಿಗೆ ಅಂದ್ರೆ ದೊಡ್ಡವರಿಗೆ 21 ವರ್ಷದಿಂದ ಮೇಲ್ಪಟ್ಟು ಎಷ್ಟೇ ವಯಸ್ಸಿನವರಿಗೆ. ನಾನು ಹೇಳ್ತಾ ಇದ್ದೇನೆ ಇವತ್ತು ಹೈಯೆಸ್ಟ್ ಜನ ಇರುವುದು ನನಗೆ ಸೀನಿಯರ್ ಬ್ಯಾಚ್ ಅಲ್ಲಿ ಹೈಯೆಸ್ಟ್. 3 ಬ್ಯಾಚ್ ಕೂಡ ಫಿಲ್ ಆಗಿದೆ, ಸೆಕೆಂಡ್ ಬ್ಯಾಚ್ ನಾನು ಅನೌನ್ಸ್ ಮಾಡ್ತೇನೆ. ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ದೊಡ್ಡವರು ಕೂಡ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಆನ್ಲೈನ್ ಮೂಲಕ. ಈ ಕಾರ್ಯಕ್ರಮ ಮುಂದಿನ ವಾರ ಅಂದ್ರೆ ಮುಂದಿನ ಶುಕ್ರವಾರ ಮತ್ತು ಶನಿವಾರ ಗಲ್ಫ್ ಬೆಹರೇನಿಗೋಸ್ಕರ ಒಂದು ಸ್ಪೆಷಲ್ ಬ್ಯಾಚ್ ಶುರುವಾಗ್ತದೆ. ಈ ಕಾರ್ಯಕ್ರಮ ಬೆಹರೇನ್ ನಲ್ಲಿ ನೋಡ್ತಾ ಇರುವಂತ ಅಥವಾ ದುಬೈ ಗಿಬೈ ಗಲ್ಫ್ ಗಳಲ್ಲಿ ನೋಡ್ತಾ ಇರುವಂತ ಗಮನ ಕೇಳ್ತಾ ಇದ್ರೆ, ಬೆಹರೇನ್ ದೇಶದಲ್ಲಿ 4 ಕ್ಲಾಸ್ಗಳು ಶುಕ್ರವಾರ ಶನಿವಾರ 1 ಗಂಟೆ ಹಾಗೆ. ಬೆಹರೇನ್ನ ಟೈಮಿಂಗ್ ಬೆಳಗ್ಗೆ 11 ಗಂಟೆ ಅಂದ್ರೆ ನಮ್ಮ ಇಂಡಿಯಾದ 1.5 ಗಂಟೆ ಟೈಮಿಗೆ 1 ಗಂಟೆ ಈ ಬ್ಯಾಚ್ ಇದೆ. ಈ ಬ್ಯಾಚ್ಗೆ ಸೇರ್ಕೊಳ್ಬೇಕು ಅಂತ ಮನಸ್ಸು ಮಾಡುವವರು ದಯವಿಟ್ಟು ನನ್ನ ವಾಟ್ಸ್ಆಪ್ ನಂಬರ್ 9986134542ಗೆ ನಿಮ್ಮ ವಯಸ್ಸು, ನಿಮ್ಮ ನಿಮ್ಮ ಹೆಸರು ಮತ್ತು ನೀವು ಎಲ್ಲಿಂದ ಅನ್ನೋದನ್ನು ಟೈಪ್ ಮಾಡಿ 9986134542 ನಂಬರ್. ಕನ್ಫ್ಯೂಷನ್ ಆದ್ರೆ ನನ್ನ ಕವರ್ ಪೇಜ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದೇನೆ. ಈ ಆನ್ಲೈನ್ ಕ್ಲಾಸಿನ ಇನಾಗುರೇಷನ್ ರಾಮಕೃಷ್ಣ ಮಠದ ಏಕಗಮ್ಯಾನಂದ ಸ್ವಾಮೀಜಿಯವರ ಕೈಯಿಂದ ನಡೆಯಿತು. ಅವರ ಶುಭ ಹಸ್ತದಿಂದ ಅವರಿಗೆ ವಂದನೆ. ಮರುದಿವಸ ಜಾದು ಸಂವಾದ ಕಾರ್ಯಕ್ರಮ ನಮ್ಮ ಹಿರಿಯ ಜಾದುಗಾರ ಕರ್ನಾಟಕದ ಉದಯ ಜಾದುಗಾರರ ಜೊತೆ ಆಯಿತು. ಅದರ ಮರುದಿವಸ ನಮ್ಮ ಕರ್ನಾಟಕದ ಫೇಮಸ್ ಹಾಸ್ಯ ನಟ ಮಿಮಿಕ್ರಿ ಗೋಪಿ ಅವರ ಜೊತೆ ನಮ್ಮ ಮಾತುಕತೆ ನಡೀತು. ಅದರ ಮರುದಿವಸ ನನ್ನ ಆತ್ಮೀಯ ಗೆಳೆಯ ತುಂಬಾ ಒಳ್ಳೆ ಹಾಡುಗಾರ ಮೈಮ್ ರಾಮದಾಸ್ ಅವರು ಬಂದು ಸಂಗೀತದ ರಂಜನೆಯನ್ನು ನಮ್ಮ ಅಭಿಮಾನಿಗಳಿಗೆ ಕೊಟ್ಟರು. ಅದರ ಮರುದಿವಸ ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿನ್ನರ್ ನಮ್ಮೂರಿನ ಹುಡುಗ ರಾಕೇಶ್ ಪೂಜಾರಿ ಹೂಡೆಯವರು ಬಂದು ಹಾಸ್ಯದ ರಸದೌತಣವನ್ನು ನಮ್ಗೆ ಉಣಬಡಿಸಿದ್ರು. ಈ ಕಾರ್ಯಕ್ರಮ ನಡೀತಾ ಇತ್ತು ಇಷ್ಟು ದಿನ, ಮತ್ತೆ ನಾನು ಕ್ಲಾಸಿಗೆ ಬ್ರೇಕ್ ತಗೊಂಡೆ. ಬಟ್ ಡಿಮಾಂಡ್ ಬಂತು ನೀವು ಮುಂದುವರಿಸಲೇಬೇಕು ಅಂತ, ಅದಕ್ಕೋಸ್ಕರ ಮತ್ತೆ ಇವತ್ತಿನಿಂದ ಸಂಜೆ 6 ಗಂಟೆಗೆ ಲೈವ್ ಶುರು ಮಾಡ್ತಿದ್ದೇನೆ. ನಾಳೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ ಕರ್ನಾಟಕದ ಚಿತ್ರರಂಗ ಕಂಡಿರುವಂತ ಅತ್ಯಂತ ಪ್ರಸಿದ್ಧ ಹಾಸ್ಯ ಕಲಾವಿದ ಟೆನಿಸ್ ಕೃಷ್ಣ. ಈ ಕಾರ್ಯಕ್ರಮಕ್ಕೆ
ಬಂದು ನಮ್ಮನ್ನ ಹರಿಸ್ತಾ ಇದಾರೆ ಅನ್ನುವಂತ ಶುಭ ಸುದ್ದಿಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ನಾಳೆ ಸಂಜೆ 6 ಗಂಟೆಗೆ ಟೆನಿಸ್ ಕೃಷ್ಣ ಅವರ ಜೊತೆ ಮಾತುಕತೆ ಮುಂದಿರಲಿಕ್ಕಿದೆ. ಶೈನ್ ಶೆಟ್ರೆ, ಟೆನಿಸ್ ಕೃಷ್ಣ ಅವರು ನನಗೆ ಫೋನ್ ಮಾಡಿಬಿಟ್ಟು ಶೈನ್ ಶೆಟ್ಟಿಯವರಿಗೆ ಟೆನಿಸ್ ಕೃಷ್ಣ ಅವರು ಒಂದು ಅಭಿನಂದನೆಯನ್ನು ಹೇಳಿದ್ದಾರೆ, ಒಂದು ಶುಭಾಶಯವನ್ನು ಹೇಳಿದ್ದಾರೆ ಅಂತ ನಿಮ್ಗೆ ಅಭಿನಂದನೆಯನ್ನು ನನ್ನ ಮೂಲಕ ತಲುಪಿಸ್ತಾ ಇದ್ದಾರೆ ಸರ್. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಅವ್ರ ನಂಬರ್ ತಗೊಂಡು ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಅಭಿಮಾನ ಅವರಿಗೆ ನಿಮ್ಮ ಬಗ್ಗೆ. ನಂಗೆ ತುಂಬಾ ಖುಷಿ ಆಯ್ತು. ನನ್ ಪ್ರಿವಿಲೇಜ್ ಸರ್. ಅಂದ್ರೆ ಅಂತ ದೊಡ್ಡ ನಟರು ಅಷ್ಟು ವರ್ಷಗಳಿಂದ ಅವರು ನಟನೆ ಮಾಡ್ಕೊಂಡು ಬಂದಿರುವಂತವ್ರು, ಅವರ ಹಾಸ್ಯದ ವಿಡಿಯೋಗಳು, ಅವ್ರು ಮಾಡಿರುವಂತ ಆಕ್ಟಿಂಗ್ ವಿಡಿಯೋಗಳನ್ನ ಇವತ್ತು ನಾವು ಕಾಮಿಡಿ ಚಾನೆಲ್ಗಳಲ್ಲಿ ನೋಡಿ ಎಷ್ಟು ಮೆಚ್ಚಿವಿ. ನಿಮ್ಮನ್ನು ಕೇಳಿದ್ದಾರೆ ಅಂತ ವಿಶೇಷವಾಗಿ ಹೇಳಿದ್ದಾರೆ. ಟೆನಿಸ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದಕ್ಕೆ ಅಭಿನಂದನೆ ಹೇಳ್ತಾ, ಐ ಮೀನ್ ಧನ್ಯವಾದ ಹೇಳ್ತಾ ಇದ್ದೇನೆ. ಶೈನ್ ಶೆಟ್ಟಿ ಅವರಿಗೆ ಸರ್ ನಿಮ್ಮ ಅಭಿನಂದನೆ ಮುಟ್ಟಿಸಿದ್ದೇನೆ. ಅವ್ರು ಬಹುಶಃ ಈ ಕಾರ್ಯಕ್ರಮ ನೋಡ್ತಾ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ, ಇಂಟ್ರೆಸ್ಟ್ ಇದೆ. ನಿಮಗೆ ಎಲ್ಲ ಕಡೆಯಿಂದ ನಿಮ್ಮ ಕಮೆಂಟ್ಗಳ ಸುರಿಮಳೆಯೇ ಬರ್ತಾ ಇದೆ, ಎಲ್ಲ ಓದ್ಲಿಕ್ಕೆ ಆಗ್ತಾ ಇಲ್ಲ. ಶರತ್ ಶೆಟ್ಟಿ ಗಿರ್ವಾಡಿ ಇವರು ಕರಾವಳಿಯ ಕುವರ, ಕುಂದಾಪುರ ಗಂಡ್, ಬಿಗ್ ಬಾಸ್ ಶೈನಿಂಗ್ ಸ್ಟಾರ್ ಅಂತ ನಿಮಗೆ. ಗಿರ್ವಾಡಿ ಅವರು ಹೆಲೋ ಆಪ್ ಅಲ್ಲಿ ನನ್ನ ಒಂದು ಫ್ಯಾನ್ ಪೇಜ್ ನ ಮಾಡಿ 60,000 ಫಾಲೋವರ್ಸ್ ಇದಾರಂತೆ. ಇವಾಗ ಎಷ್ಟಿದಾರ ಗೊತ್ತಿಲ್ಲ, ಬಟ್ ದೆನ್ ನನ್ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ನನ್ಗ ಒಳ್ಳೇದಾಗ್ಲಿ ಅಂತ ನಾನ್ ಗೆಲ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಂತ ಒಬ್ಬ ಅಭಿಮಾನಿ. ಥ್ಯಾಂಕ್ ಯು ಶರತ್ ಶೆಟ್ಟಿ ಗಿರ್ವಾಡಿ. ನಿಮ್ಮ ಅಭಿಮಾನಿಗಳು, ನಿಮ್ಮ ನಿಮ್ಮ ಸ್ನೇಹಿತರ ಬಳಗವೇ ಇದೆ, ದೊಡ್ಡ ಬಳಗ. ನನಗೆ ಬಹಳ ಇಷ್ಟ ಆಗುದು ಏನಂತ ಹೇಳಿದ್ರೆ, ನೀವ್ ಎಷ್ಟೇ ದೊಡ್ಡ ಸ್ಟಾರ್ ಆಗಿ ಬೆಳೆದಿದ್ರು ಕೂಡ ನಿಮ್ಮ ನಿಮ್ಮ ಇಯರ್ ಸ್ನೇಹಿತರು ಇದ್ದಾರೆ ನೋಡಿ, ಅವರ ನೀವು ಮರ್ತಿಲ್ಲ. ಹಾಗಾಗಿ ಬಹುಶಃ ನಿಮ್ಮ ಫ್ರೆಂಡ್ಶಿಪ್ ಅಷ್ಟೊಂದು ಸ್ಟ್ರಾಂಗ್ ಅಂತ ನನ್ಗೆ ಅನ್ಸುತ್ತೆ. ಅದು ಬಹುಶಃ ಕಲಾವಿದರಿಗೆ ಬೇಕಾಗಿರುತ್ತೆ. ನಿಮ್ಮ ನಡೆದು ಬಂದಂತಹ ದಾರಿನೇ ಮರೆಯಲ್ಲ, ಸೊ ದಾರಿಯಲ್ಲಿ ಪಾತ್ರದಂತ ಸ್ನೇಹಿತರುಗಳನ್ನ ಮರೆಯಕ್ಕಾಗುತ್ತ. ಖಂಡಿತ ನೋಡಿ, ನೀವು ಮರ್ತಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇಲ್ಲೊಬ್ರು ಇದ್ದಾರೆ ನೋಡಿ. ಹಾಯ್, ನಮಸ್ಕಾರ. ಆಕ್ಚುಲಿ ಸರ್ಪ್ರೈಸ್ ಕೊಡ್ಬೇಕು ಅಂತ ಅಂದ್ರಲ್ವಾ, ಸೊ ಹಾಗಾಗಿ ಸರ್ಪ್ರೈಸ್ ಇರಬೇಕು ಅಂತ ಆದರೆ ಮಾಸ್ಕ್ ಇದ್ರೆ ಸರ್ಪ್ರೈಸ್. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನಾನೇನು ದೊಡ್ಡ ಸರ್ಪ್ರೈಸ್ ಅಲ್ಲ, ನನ್ನ ಗೆಳೆಯ ಶೈನ್ ಶೆಟ್ಟಿ, ನನ್ನ ಗೆಳೆಯ ಅಂತ ಹೇಳೋದಕ್ಕಿಂತ ನಾವಿಬ್ಬರೂ ಕೂಡ ನಾವಿಬ್ಬರನ್ನ ಸಂಬೋಧಿಸೋದು ಜೀವದ ಗೆಳೆಯ ಅಂತ. ಸೊ ಹಾಗಾಗಿ ನನ್ನ ಜೀವದ ಗೆಳೆಯ ಶೈನ್ ಶೆಟ್ಟಿಗೆ ಫಸ್ಟ್ ಆಫ್ ಆಲ್ ಹಾಯ್. ಮೊದಲನೇದಾಗಿ ರೈಸ್ ಆ್ಯಂಡ್ ಶೈನ್ ಮುಖಾಂತರ ತುಂಬ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾನೆ. ಬಟ್ ಈ ರೈಸ್ ಆ್ಯಂಡ್ ಶೈನ್ಗಿಂತ ಮುಂಚೆ ಹೆಸರಲ್ಲಿ ಹೇಗೆ ಶೈನ್ ಇದೆಯೋ ಹಾಗೆ ಪ್ರತಿ ವಸ್ತು ಶೈನ್ ಆಗಬೇಕು ಅಂತಾದರೂ ಕೂಡ ಅದು ಉಜ್ಜಿ ಒಂದಷ್ಟು ಆ ಪ್ರಾಸೆಸ್ ಆದಮೇಲೆ ಅದು ಶೈನ್ ಆಗೋದು. ಸೊ ಹಾಗಾಗಿ ಆ ಪ್ರಾಸೆಸ್ನ ನಾನು ನೋಡಿದ್ದೀನಿ ಒಂದಷ್ಟರ ಮಟ್ಟಿಗೆ ಅನ್ನೋದನ್ನು ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಫ್ ಯು ರಿಮೆಂಬರ್ ಶೈನ್, ಒಂದು ಕಾಲದಲ್ಲಿ ಬರೀ 2,000-2,500 ಬಾಡಿಗೆ ಇರುವಂತಹ ಒಂದು ಸಿಂಗಲ್ ರೂಮ್, ಆ ರೂಮ್ ಒಳಗಡೆ ಇಬ್ಬರು ಮಲಗಿದ್ರೆ ಆ ರೂಮ್ ಒಂದು ವಿಸ್ತೀರ್ಣ ಏನಿದೆ ಅದು ಮುಗೀತು. ಬಟ್ಟೆ ಹೇಗೆ ಒಗ್ದಿದ್ದೀವಿ, ಆ ಬಟ್ಟೆನ ಒಗೆಯೋದಕ್ಕೆ ಏನೆಲ್ಲ ಕಸರತ್ತು ಮಾಡಿದ್ದೀವಿ ಅನ್ನೋದೆಲ್ಲ ಶೈನ್ ಗೊತ್ತಿದೆ. ಸೊ ಹಾಗಾಗಿ ಆ ಒಂದು ಪ್ರಾಸೆಸ್ನ ನೋಡಿದ್ದೀನಿ. ಪ್ರತಿಯೊಬ್ಬ ಮನುಷ್ಯ ಕೂಡ ಯಶಸ್ಸಿನ ತುತ್ತ ತುದಿಗೆ ಏರಿದಾಗ ಒಂದು ಆಗೋ ಸಂತೋಷ ಇರುತ್ತೆ. ಅದಾದ ಮೇಲೆ ಯಶಸ್ಸು ಸಿಗ್ತಾ ಇಲ್ಲ ಅಂತ ಒಂದು ಕ್ಷಣ ಬಂದಾಗ ಅಲ್ಲಿ ಮತ್ತಷ್ಟು ದುಃಖ ಇರುತ್ತೆ. ಸೊ ಆ ಸುಖದ ದಿನಗಳನ್ನು, ಆ ದುಃಖದ ದಿನಗಳನ್ನು ನೋಡಿದ್ದೀನಿ. ಈಗ ಶೈನ್ ಮತ್ತೆ ತುಂಬ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ಸೊ ನನ್ನ ಹಾರೈಕೆ ಒಂದೇ, ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು. ಈಗಾಗಲೇ ಎತ್ತರಕ್ಕೆ ಬೆಳೆದು ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಮಾಡುವಂತಹ ಒಂದು ಹಂತದಲ್ಲಿ ಈ ಕೊರೋನಾ ಮಹಾಮಾರಿ ಇಡೀ ವಿಶ್ವಕ್ಕೆ ಬಡ್ದಿದೆ. ಸೊ ಹಾಗಾಗಿ ಯಾರೂ ಕೂಡ ಇದಕ್ಕೊಂದು ಎಕ್ಸೆಪ್ಷನ್ ಅಲ್ಲ. ಬಟ್ ಇಂಥ ಸಮಯದಲ್ಲೂ ಕೂಡ ಒಂದಷ್ಟು ಹಸಿದ ಮನಗಳಿಗೆ, ಹಸಿದ ಮನೆಗಳಿಗೆ ಒಂದು ಸಹಾಯವನ್ನು ಮಾಡುವಂಥದ್ದು ರೈಸ್ ಆ್ಯಂಡ್ ಶೈನ್ ಕಾರ್ಯಕ್ರಮದ ಮುಖಾಂತರ ಅದು ನನ್ನ ಗೆಳೆಯ ಶೈನ್ ಮಾಡ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಇನ್ನಷ್ಟು ಒಳ್ಳೆಯ ಪ್ರಾಜೆಕ್ಟ್ಸ್ಗಳು ಬರಲಿ, ಖಂಡಿತವಾಗ್ಲೂ ಬರುತ್ತೆ, ಈಗಾಗಲೇ ಬಂದಾಗಿದೆ. ಒಂದು ವೇಳೆ ಕೊರೋನಾ ಇಲ್ಲದೆ ಇದ್ದರೆ ಇಷ್ಟೊತ್ತಿಗಾಗಲೇ ಒಂದು ಸಿಹಿ ಸುದ್ದಿಯನ್ನು ನಾವೆಲ್ಲರೂ ಕೇಳ್ಬೋದಾಗಿತ್ತು. ಸೊ ಹಾಗಾಗಿ ಆ ಪ್ರಾಜೆಕ್ಟ್ಗಳು ಬರಲಿ, ದೊಡ್ಡ ಹಂತಕ್ಕೆ ಬೆಳಿಬೇಕು. ಶೈನ್ ಅನ್ನೋದಕ್ಕೆ ನಿಜವಾಗ್ಲೂ ಒಂದು ಏನು ಹೇಳ್ತಾರೆ, ಅದನ್ನು ಮೆಷರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಸೂರ್ಯ ಎಷ್ಟು ಶೈನ್ ಮಾಡ್ತಾನೆ ಅನ್ನೋದು ಮೆಷರ್ ಮಾಡೋಕ್ಕಾಗಲ್ಲ. ನಕ್ಷತ್ರಗಳು ಎಷ್ಟಿದೆ, ಎಷ್ಟು ಶೈನ್ ಆಗುತ್ತೆ ಅನ್ನೋದನ್ನು ಮೆಷರ್ ಮಾಡೋಕ್ಕಾಗಲ್ಲ. ಅದೇ ರೀತಿ ನಮ್ಮ ಶೈನ್, ನನ್ನ ಜೀವದ ಗೆಳೆಯ ಶೈನ್ ಕೂಡ ಅವನು ಶೈನ್ ಇನ್ನಷ್ಟು ಆಗ್ತಾ ಹೋಗಬೇಕು, ಅದನ್ನು ಮೆಷರ್ ಮಾಡೋಕ್ಕಾಗಲ್ಲ. ಸೊ ಎಲ್ಲಿವರೆಗೂ ಅಂತ ಹೇಳಿದರೆ ಸಂಪೂರ್ಣವಾಗಿ ಇಡೀ ವಿಶ್ವಕ್ಕೆ ಅವನನ್ನು ಗುರುತು ಹಿಡಿಯೋ ರೀತಿಯಲ್ಲಿ ಅವನು ಬೆಳಿಬೇಕು ಅನ್ನುವಂಥದ್ದು ನನ್ನ ಆಶಯ. ಸೊ ಆಲ್ ದ ಬೆಸ್ಟ್ ಶೈನ್, ಆ್ಯಂಡ್ ಥ್ಯಾಂಕ್ ಯು ಕುದ್ರೋಳಿ ಗಣೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಮ್ಮ ನಮ್ಮ ಊರಿನ ಬಹಳ ಪ್ರಸಿದ್ಧ ಆರ್ ಜೆ ನಮ್ಮ
ಒಳ್ಳೆ ಹುಡುಗ, ಒಳ್ಳೆ ಮನಸ್ಸಿನ ಹುಡುಗ. ಈ ಹುಡುಗ ಮತ್ತಷ್ಟು ಬೆಳೀಲಿ, ನಿಮ್ಮ ಫ್ರೆಂಡ್ ಅನ್ನೋದಕ್ಕೆ ಬಹಳ ಇಷ್ಟ. ಒಂದೇ ನಿಮಿಷ ಇದ್ರ ಬಗ್ಗೆ ಒಂದು ಮಾತಾಡೋದಕ್ಕೆ ಮೊದಲು ನಿಮಗೆ ಎಸ್ ನಿಮ್ಗೆ ಎಲ್ಲ ಕಡೆಯಿಂದ ಧನ್ಯವಾದ ಹೇಳಿದ್ದಾರೆ. ಅನುರಾಗ್ ಅವರು ನಿಮ್ಮ ಆರಂಭದ ದಿನಗಳನ್ನ ನೆನಪು ಮಾಡಿಕೊಂಡ್ರು, ಅದು ಯಾವತ್ತು ಕೂಡ ಮರೀಲಿಕ್ಕಾಗದಂಥದ್ದು ಅಂತ ಹೇಳ್ತಾ ಎರಡು ಮಾತು ಆ ಆರಂಭದ ದಿನಗಳ ಬಗ್ಗೆ ಮತ್ತೊಮ್ಮೆ ಒಂದು ಸಣ್ಣದಾಗಿ ಮೆಲುಕು ಹಾಕೋಬಹುದು ನೀವು. ಖಂಡಿತ ಖಂಡಿತ ಅಣ್ಣ. ಅಂದ್ರೆ ನಾನು ಅನುರಾಗ್ ಭೇಟಿ ಮಾಡಿದ್ದು ನಮ್ಮ ಕ ಅನ್ನುವಂತ ಒಂದು ಸಿನಿಮಾದ ರಿಲೀಸ್ಗೆ ನಾವು ಓಡಾಡ್ತಿರ್ಬೇಕಾದ್ರೆ ಅನುರಾಗ್ ರೆಡ್ ಎಫ್ ಎಂ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಅಲ್ಲಿ ಒಂದು ಶೋ ಮಾಡಿದ್ರು. ಆಗ ನಾನು ಅನುರಾಗ್ ಮೀಟ್ ಮಾಡಿದ್ದು. ಅಲ್ಲಿಂದ ಒಂದು ಈಗ ನಮ್ಗೆ ಹೇಗೆ ಸುಹಾನ್ ಹೇಳದ್ನು ಸೈನ್ ಅಟ್ರಾಕ್ಟ್ ಮಾಡ್ತಾನೆ, ಒಂದ್ ಮಾತಲ್ಲೇ ಯಾರ ಜೊತೆನ ಕನೆಕ್ಟ್ ಆಗ್ಬಿಡ್ತಾನೆ ಅಂತ. ಅದೇ ರೀತಿಯಲ್ಲಿ ನನ್ನಲ್ಲಿರುವಂತಹ ಒಂದಿಷ್ಟು ಗುಣಗಳು ನಾನು ಅನುರಾಗ್ ಅಲ್ಲಿ ನೋಡಿದೆ. ಸೊ ನಾನು ಅನುರಾಗ್ನ ಎಷ್ಟು ಅಟ್ರಾಕ್ಟ್ ಮಾಡಿದ್ನೋ ಮಾತುಕತೆಯಲ್ಲಿ ನಮ್ಗೆ ಅನುರಾಗ್ ಅಷ್ಟೇ ಅಟ್ರಾಕ್ಟ್ ಮಾಡಿದ್ರು ನನ್ನನ್ನು ಕೂಡ. ಸೊ ಆ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಯ್ತು. ಅದೇ ಅದಕ್ಕೆ ಸೈನ್ ಶೆಟ್ಟಿ 2,500 ಮನೆಯಲ್ಲಿ ಬಾಡಿಗೆಗೆ ಇದ್ದ ದಿವಸದಿಂದ ಹಿಡಿದು ಅವ್ನು 11,500 ಬಾಡಿಗೆ ಮನೆಯಿಂದ ಹಿಡಿದು ಅಲ್ಲಿಂದ ಮತ್ತೆ ಒಂದು 7,500 ಬಾಡಿಗೆ ಮನೆಯಿಂದ ಹಿಡಿದು ಈಗ ಮತ್ತೆ 20,000 ಬಾಡಿಗೆ ಮನೆವರೆಗೂ ಅನುರಾಗ್ ಮತ್ತೆ ಸೈನ್ ಇಬ್ಬರ ಸ್ನೇಹ ಅಷ್ಟು ಸ್ಟ್ರಾಂಗ್ ಆಗಿ ಎಲ್ಲಿ ತನಕ ಇದೆ. ಅದಕ್ಕೆ ಕಾರಣನೇ ನಾವಿಬ್ರು ನಮ್ಮಿಬ್ರನ್ನ ಇಷ್ಟಪಟ್ವಿ ಹೊರತು ನಾವು ಇದ್ದಂತ ಸ್ಥಾನಕ್ಕೆ ನಾವು ಆದಂತ ಸ್ನೇಹಿತರಲ್ಲ, ನಾವು ನಮ್ಮ ವ್ಯಕ್ತಿತ್ವಕ್ಕೆ ಆದಂತ ಸ್ನೇಹಿತರು. ಅದಕ್ಕೋಸ್ಕರ ನಾವು ನಮ್ಮ ಸ್ನೇಹ ಇವತ್ತವರೆಗೂ ಜೀವಂತವಾಗಿದೆ. ಅಂಡ್ ಅದೇ ವ್ಯಾಲ್ಯೂ ಇವತ್ತಿಗೂ ಇದೆ. 100% ಸ್ನೇಹದಕ್ಕಿಂತ ದೊಡ್ಡ ವ್ಯಾಲ್ಯೂ ಯಾವುದಿಲ್ಲ ಖಂಡಿತ. ನಾನು ವೀಕ್ಷಕರ ಗಮನಕ್ಕೆ ತರ್ತಾ ಇದ್ದೇನೆ, ಇದು ಆಕ್ಚುಲಿ 6-7 ಇರುವಂತಹ ಕಾರ್ಯಕ್ರಮ. ನಾವು ಟೆಕ್ನಿಕಲ್ ಸ್ವಲ್ಪ ಪ್ರಾಬ್ಲಮ್ ಇಂದಾಗಿ 6 ಕಾಲಕ್ಕೆ ಶುರು ಮಾಡಿದ್ದೇವೆ. ಇನ್ನೊಂದು 10 ನಿಮಿಷದಲ್ಲಿ 10-15 ನಿಮಿಷದಲ್ಲಿ ಕಾರ್ಯಕ್ರಮದ ಮುಕ್ತಾಯಕ್ಕೆ ಬರ್ತಾ ಇದೆ. ಬಟ್ ನಮ್ಮ ಜೊತೆ ಇರಿ ನೀವು, ಯಾಕಂದ್ರೆ ಈಗ ಈ ಡಿಸ್ಕಷನ್ ನ ಪ್ರಮುಖ ಘಟ್ಟ ಬರ್ತಾ ಇದೆ. ಅದು ಶೈನ್ ಶೆಟ್ಟಿ ಅವರ ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತು, ಮತ್ತು ಜೊತೆಗೆ ಒಂದಷ್ಟು ಅಲ್ಲಿ ನಡೆದಂತ ಮ್ಯಾಜಿಕ್ ಗಳನ್ನು ಕೂಡ ತೋರಿಸುವಂತ ಸಮಯ ಅಂತ ಹೇಳ್ತಾ ಅದಕ್ಕೆ ಒಂದು 2 ಪ್ರಶ್ನೆ ನಿಮ್ಮನ್ನು. ಈ ಪ್ರಶ್ನೆ ಬಹುಶಃ ಬಿಗ್ ಬಾಸ್ ನಂತರ ಹುಟ್ಟಿಕೊಂಡಂತ ಪ್ರಶ್ನೆ, ನಿಮ್ಮನ್ನು ಬಹಳ ಪ್ರೀತಿಯಿಂದ ಬಹಳ ಕುತೂಹಲದಿಂದ ಕೇಳ್ತಾ ಇದ್ದಾರೆ. ಪ್ರತಿಭಾ ಅನ್ನುವರು ದೀಪಿಕಾ ದಾಸ್ ಬಗ್ಗೆ ಕೇಳಿ. ಇನ್ನೊಬ್ರು ಅದ್ರ ಜೊತೆಗೆ ಪ್ರಶ್ನೆ, ಪ್ರಕಾಶ್ ಕೆಸಿ ಅವರು ಕೇಳ್ತಾ ಇದ್ದಾರೆ, ನೀವು ಮತ್ತು ದೀಪಿಕಾ ದಾಸ್ ಅವರು ಒಟ್ಟಿಗೆ ಅಭಿನಯಿಸುವಂತ ಫಿಲ್ಮ್ ಯಾವಾಗ ಬರ್ತದೆ ಅಂತ, ಏನು ಉತ್ತರ ಕೊಡ್ತೀರಾ? ನಾನು ಯಾವ ಲೈವ್ ಅಲ್ಲಿ ಹೋದ್ರು ಇದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಮೊನ್ನೆ ಹರ್ಮಿತ್ ಮೀತ್ ಬ್ರದರ್ಸ್ ಅವ್ರ ಜೊತೆ ಒಂದು ಲೈವ್ ಮಾಡಿದ್ದೆ. ಅವಾಗ್ಲೂ ಕೂಡ ಅವರು ಆ ಪ್ರಶ್ನೆನ ನೋಡಿ 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 ಅಂತೂ ಕೇಳೇಬಿಟ್ರು. ಇವತ್ ನಾನ್ ಅನ್ಕೊಳ್ತಾ ಇದ್ದೆ, ಅಪ್ಪ ಇವತ್ ಯಾರು ದೀಪಿಕಾ ದಾಸ್ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಅದ್ರಲ್ಲಿ ಕೇಳೇಬಿಟ್ಟು ಇರ್ಲಿ. ಅದೇ ನಾನು ಆಲ್ರೆಡಿ ಮುಂಚೆನೆ ಹೇಳಿದಾಗೆ ದೀಪಿಕಾ ದಾಸ್ ನಾನು ಇಡೀ ಸೀಸನ್ ಒಟ್ಟಿಗೆ ಒಂದೇ ತಂಡದಲ್ಲಿ ಆಟ ಆಡಿದ್ರಿಂದ ಅಥವಾ ದಾಸ್ ಜೊತೆಗೆ ಇರ್ಲೇಬೇಕಾದಂತ ಪರಿಸ್ಥಿತಿ. ಯಾಕಂದ್ರೆ ನಾವು ಒಂದೇ ತಂಡದಲ್ಲಿ ಇದ್ವಿ ಅಂಡ್ ಇಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಎವ್ರಿ ಟೈಮ್ ರಿಪೀಟ್ ಆದ್ವಿ ನಾವು ಬೀಂಗ್ ಆನ್ ದ ಸೇಮ್ ಸೈಡ್ ಅಂಡ್ ಸೇಮ್ ಟೀಮ್. ಸೊ ನಮ್ಮಿಬ್ಬರ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆಳೀತು ಅಲ್ಲಿ. ಅಂಡ್ ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಯಾಕಂದ್ರೆ ಆ ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಉಂಟಾಗಿತ್ತು ಅಂಡ್ ಅದು ಅವಶ್ಯಕತೆ ಇತ್ತು. ಅದ್ ಬಿಟ್ರೆ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ನಾನು ಮತ್ತೆ ದೀಪಿಕಾ. ಇವತ್ತಿಗೂ ಕೂಡ ಆ ಒಂದು ಬಾಂಡಿಂಗ್ ಏನಿದೆ ಇವತ್ತಿಗೂ ಕೂಡ ಅದೇ ಬಾಂಡಿಂಗ್ ನ ಕ್ಯಾರಿ ಮಾಡ್ತಾ ಇದ್ದೀವಿ. ಸಿನಿಮಾ ನೀವ್ ಯಾವಾಗ ಮಾಡ್ತೀರಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನಂತೂ ಪ್ರೊಡ್ಯೂಸ್ ಮಾಡೋ ಪ್ಲಾನ್ ಅಲ್ಲಿ ಅಂತೂ ಇಲ್ಲ ಸಿನಿಮಾಗಳನ್ನ. ಮುಂದಿನ ದಿನಗಳಲ್ಲಿ ಯಾರಾದ್ರೂ ಪ್ರೊಡ್ಯೂಸರು ಅಥವಾ ಒಬ್ರು ಡೈರೆಕ್ಟರ್ ಆ ತರದ ಒಂದು ಪ್ರಾಜೆಕ್ಟ್ ಮಾಡಿ ಆ ಪ್ರಾಜೆಕ್ಟ್ ಅಲ್ಲಿ ನಮ್ಗೂ ಮತ್ತೆ ದೀಪಿಕಾಗೆ ಹೊಂದುವಂತ ಪಾತ್ರ ಇದ್ದಲ್ಲಿ ಅವ್ರು ನಮ್ಮನ್ನ ಅಪ್ರೋಚ್ ಮಾಡದಲ್ಲಿ ಖಂಡಿತವಾಗ್ಲೂ ನಾನು ಮತ್ತೆ ದೀಪಿಕಾ ಆ ಸಿನಿಮಾದಲ್ಲಿ ನಟಿಸ್ತೀವಿ. ಆವತ್ತು ಬರುತ್ತೆ, ಅದು ಯಾವಾಗ ಅಂತ ಖಂಡಿತವಾಗ್ಲೂ ಆ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇಲ್ಲ. ಖಂಡಿತ ಈ ಮಾತು ಇದನ್ನು ಕಾರ್ಯಕ್ರಮ ಅವರ ಮಾತು ಕೇಳಿಸಿರೋದು ಎಲ್ಲ ಪ್ರೊಡ್ಯೂಸರ್ ಗಳ ಗಮನಕ್ಕೆ, ಎಲ್ಲ ಡೈರೆಕ್ಟರ್ ಗಳ ಗಮನಕ್ಕೆ, ಎಲ್ಲ ಸ್ಕ್ರಿಪ್ಟ್ ಬರೆಯುವ ಗಮನಕ್ಕೆ. ಅವರು ರೆಡಿ, ನೀವು ರೆಡಿನಾ ಅನ್ನುವಂತ ಪ್ರಶ್ನೆ. ನನಗೆ ಆ ಕ್ಲಿಪ್ಪಿಂಗ್ ನೋಡ್ತಾ ನನಗೆ ಬಹಳ ಅದು ತಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಇದ್ದಂತ ಎರಡು ಮಾತು ಏನು ಅಂತ ಹೇಳಿದ್ರೆ ನಾನು ಅರ್ಥ ಮಾಡಿಕೊಂಡದ್ದು, ಒಂದು ಕ್ಯಾರೆಕ್ಟರ್ ಇಂದ ಹೊರಗೆ ಬರುವಂತದ್ದು. ನೀವಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದು, ಆದ್ರೆ ಸಿಚುವೇಶನ್ ನೀವು ಪ್ರೀತಿಸುವಂತ ಸ್ನೇಹಿತರ ಮೇಲೆ ನೀವು ಚೀರಾಡುವಾಗೆ ಚಿಲ್ಲಾಡುವಾಗೆ ಮಾಡಿದ್ದು ಅನ್ನೋದ್ರ ನೋವು ನಿಮ್ಮ ಧ್ವನಿಯಲ್ಲಿತ್ತು. ನೀವು ಹೇಳಿದ್ರೆ ಎಲ್ಲ ಹಾರಾಡ್ತೀರಾ ಚೀರಾಡ್ತೀರಾ ಮತ್ತೆ 2 ವಾರ ಮಾತು ಬಿಡ್ತೀರಾ ಅಂತ, ಮಾತು ಬಿಡ್ತೀರಾ ಅಂತ ಹೇಳುವಾಗ ನಿಮ್ಮೊಳಗಿನ ನೋವು ಇದೆಯಲ್ಲ, ಅಂದ್ರೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳ್ಳೋದು ಬೇಡ ಅನ್ನುವಂತ ನೋವು ನಿಮ್ಮ ಮನಸ್ಸಲ್ಲಿತ್ತು ಆ ಕ್ಯಾರೆಕ್ಟರ್ ಅಲ್ಲಿ. ಆ ಕ್ಷಣದ ನಿಮ್ಮ ಫೀಲಿಂಗ್ ಹೇಗಿತ್ತು ಶೆಟ್ರ?
ಅಲ್ಲ ಎಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇಡೀ ವಾರ ಎಲ್ಲರೂ ಪಾತ್ರಗಳಲ್ಲಿ ಕೆಲಸ ಮಾಡ್ತಿದ್ರಿಂದ ಯಾರು ಕೂಡ ನಮ್ಮವರು ಅಂತ ಅನಿಸ್ತಿರ್ಲಿಲ್ಲ. ಅಷ್ಟಿಸ್ಟ್ವರೆಗೂ ಎಲ್ಲರೂ ಫ್ರೆಂಡ್ಸ್, ಅದು ಇದೆಲ್ಲ ನಡೀತಾ ಇತ್ತು, ಟಾಸ್ಕ್ ಗಳು ನಡೀತಿತ್ತು, ಆಮೇಲೆ ಫ್ರೆಂಡ್ಸ್ ಆಗಿ ಮಾತಾಡ್ತಾ ಇದ್ವಿ. ಈ ಇಡೀ ದ ಹೋಲ್ ವೀಕ್ ಹೆಂಗಾಯ್ತು ಅಂತ ಹೇಳಿದ್ರೆ ಎಲ್ಲರೂ ಪಾತ್ರ, ಅವನೊಬ್ಬ ಕಳ್ಳ, ಇವನೊಬ್ಬ ಸುಳ್ಳ, ಇನ್ನೊಬ್ಬ ರಾಜಕಾರಣಿ, ಅದು ಇದು ಎಲ್ಲ ಪಾತ್ರದಲ್ಲೇ ಇದ್ದಿದ್ರಿಂದ ಯಾರು ಕೂಡ ನಮ್ಮವರು ಅಂತ ಅನಿಸ್ತಿರ್ಲಿಲ್ಲ. ಎಲ್ಲರೂ ಬೇರೆ ಬೇರೆ ವ್ಯಕ್ತಿಗಳು ಅಂತ ಅನ್ಸಕ್ ಶುರುವಾದ್ರು. ಸೊ ಆಮೇಲೆ ನಮ್ಮನ್ನ ತುಂಬಾ ಅಸಹಾಯಕರನ್ನಾಗಿ ಮಾಡಕ್ ಶುರು ಮಾಡಿದ್ರು. ಆಮೇಲೆ ನಾವೇನಂತ ಹೇಳಿದ್ರೆ ಪಾತ್ರದಲ್ಲಿ ಇದ್ರು ಕೂಡ ನಮ್ಮವರು ಅನ್ನೋ ಅಂತ ಭಾವನೆಯಲ್ಲಿ ಇದ್ದಿದ್ರಿಂದ ನಮ್ ಅಷ್ಟು ವೆರಿ ರೂಡ್ ಆಗು ಇದು ಪಾತ್ರ ನಿರ್ವಹಿಸಕ್ ಆಗ್ತಿರ್ಲಿಲ್ಲ. ಅದ್ರ ಜೊತೆಗೆ ಕೆಲವು ಸಲ ಸಮಾಜದಲ್ಲಿ ನಾವು ಶಾಂತಿನ ಕಾಪಾಡಬೇಕು ಅಂತ ಹೇಳಿದಾಗ ನಾವು ಶಾಂತಿಯುತವಾಗಿ ನಡ್ಕೊಳ್ಬೇಕಾಗತ್ತೆ. ಖಂಡಿತ, ನಾವು ನಮ್ಮ ಹತ್ರ ಅಧಿಕಾರ ಇದೆ ಅಂತ ಹೇಳಿದ ತಕ್ಷಣ ಅದರ ದರ್ಪ ತೋರ್ಸೋದಕ್ಕೆ ಹೋದ್ರೆ ಇವತ್ತಿನ ಟೈಮಲ್ಲಿ ಆ ದರ್ಪದಲ್ಲಿ ಶಾಂತಿ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ, ಅದು ರಾಜ ಆಡಳಿತ ಆಗ್ಬಿಡುತ್ತೆ. ಆತರ ಕುಗ್ಗೋದಕ್ಕೆ ಯಾರು ರೆಡಿ ಇಲ್ಲ ಇವತ್ತಿನ ದಿನಗಳಲ್ಲಿ. ನೀನು ಶಾಂತಿಯುತವಾಗಿದ್ರೆ ಅವರು ಕೂಡ ಶಾಂತಿಯುತವಾಗಿರ್ತಾರೆ, ನೀನ್ ಶಾಂತಿಯುತವಾಗಿ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಅದನ್ನ ಅರ್ಥ ಮಾಡ್ತದೆ. ಬಟ್ ಅಟ್ ಟೈಮ್ಸ್ ಆ ಸೈಲೆನ್ಸ್ ಬ್ರೇಕ್ ಮಾಡಿ ಈ ತರ ಬ್ರೇಕ್ಔಟ್ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಇದು ಇಟ್ಸ್ ಜಸ್ಟ್ ಹ್ಯೂಮನ್ ಫೀಲಿಂಗ್. ಈ ಒಂದಿಷ್ಟು ಭಾವನೆಗಳನ್ನ ಹೊರಗಡೆ ಹಾಕೋದಕ್ಕೆ ಇದಕ್ಕಿಂತ ಬೆಟರ್ ವೇ ನನ್ಗೆ ಅನ್ಸಲಿಲ್ಲ ಆ ಟೈಮ್ ಅಲ್ಲಿ. ಸೊ ಅದ್ ಬಂದ್ಬಿಡ್ತು ಆಟೋಮೆಟಿಕ್ ಆಗಿ, ಆ ಸಿಚುವೇಶನ್ ಅದನ್ನ ಡಿಮಾಂಡ್ ಮಾಡ್ತಾರೆ. ವೆರಿ ಗುಡ್, ವೆರಿ, ಬಹಳ ಸಂತೋಷ. ನೀವು ಬಿಗ್ ಬಾಸ್ ಅವಾರ್ಡ್ ಅನ್ನು ಪಡ್ಕೊಳ್ತಾ ನೀವು ಒಂದು ಮಾತು ಹೇಳಿದ್ರಿ, ಬಹಳ ತಟ್ಟಿದ್ ನನಗೆ. ಇದು ಕೇವಲ ನನಗೆ ಐ ಮೀನ್ ಕೇವಲ ನನ್ನ ಪ್ರತಿಭೆಗೆ ಸಿಕ್ಕಿದಂತ ಪ್ರಶಸ್ತಿ ಅಲ್ಲ, ಇದು ನನಗೆ ಹೊಸ ಜೀವ ಕೊಡ್ತಾ ಇರುವಂತ ಪ್ರಶಸ್ತಿ. ಆ ಅರ್ಥದಿಂದ ಹೇಳಿದ್ರು ಅಂದ್ರೆ ನನಗೆ ಜೀವ ಮರು ಜೀವ ಕೊಡುವಂತ ಪ್ರಶಸ್ತಿ ಅಂತ ಹೇಳಿದ್ರಿ. ನಾನು ಕಾರ್ಯಕ್ರಮದ ಇನ್ನೊಂದು 5 ನಿಮಿಷದಲ್ಲಿ ನಾವು ಇದನ್ನು ಮುಕ್ತಾಯ ಮಾಡುವಂತ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಹಂತದಲ್ಲಿ ಉಡುಪಿಯಲ್ಲಿ ಆ ಉಡುಪಿಯ ಮಣಿಪಾಲದಲ್ಲಿ ಹುಟ್ಟಿದಂತ ಹುಡುಗ, ಉಡುಪಿಯ ಮಣಿಪಾಲದಲ್ಲಿ ಟಿವಿ ಚಾನೆಲ್ ಅಲ್ಲಿ ಕೆಲಸ ಮಾಡಿ, ಮಂಗಳೂರಿನ ಟಿವಿ ಚಾನೆಲ್ ಅಲ್ಲಿ ಕೆಲಸ ಮಾಡಿ, ಆಡ್ ಗಳಲ್ಲಿ ಆಕ್ಟಿಂಗ್ ಮಾಡಿಕೊಂಡು, ಸ್ನೇಹಿತರಿಗೆ ಸಪೋರ್ಟ್ ಮಾಡಲಿಕ್ಕೆ ಬೇಕಾಗಿ ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡಿಕೊಂಡು, ಬೆಂಗಳೂರಿನ ಮಾಯಾನಗರಿಗೆ ಬಂದು ಸೀರಿಯಲ್ಸ್ ಗಳಿಗೆ ಪಾತ್ರ ಮಾಡುವ ಮೂಲಕ ಇಡೀ ಎಲ್ಲರ ಮನಸ್ಸನ್ನು ಗೆಲ್ಲುವ ಮೂಲಕ ಅದಕ್ಕೆ ಸಂಬಂಧಪಟ್ಟಂತ ಪರ್ಸನಾಲಿಟಿಗಳನ್ನು ಆ ಎಲ್ಲವನ್ನು ಪಡ್ಕೊಂಡು ಎಲ್ಲರ ಮನಸೂರೆಗೊಂಡಿರುವಂತ ಶೈನ್ ಶೆಟ್ಟಿಯವರು. ಸೀರಿಯಲ್ ಬಿಟ್ಟೆ, ನಾನು ಸೀರಿಯಲ್ ಮಾಡಲ್ಲ, ಸಿನಿಮಾ ಮಾಡ್ತೇನೆ ಅನ್ನುವಂತ ಹಂತದಲ್ಲಿ ಮಧ್ಯೆ ಒಂದು ಜಂಕ್ಷನ್ ಬಂತು ನಿಮಗೆ. ಆ ಜಂಕ್ಷನ್ ಅಲ್ಲಿ ನೀವು ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಕಳ್ಕೊಳ್ಳಿಲ್ಲ. ನೀವು ಏನ್ ಮಾಡ್ಬೇಕನ್ನುವಂತ ಮಾತು ಬಂದಾಗ ನೀವು ಈ ಕಾರ್ಯಕ್ರಮದಲ್ಲಿ ಇಂಟ್ರೋದಲ್ಲಿ ಹಾಕಿದ ನೀವು ಫುಡ್ ಟ್ರಕ್ ಅಂತ ಒಂದು ಮಾಡಿದ್ರಿ, ಗಲ್ಲಿ ಕಿಚನ್ ಕಿಚನ್ ಮಾಡಿದ್ರಿ. ಹಾಗೆ ಮಾಡೋ ಮೂಲಕ ನೀವು ನಿಮ್ಮ ನೀವೊಂದು ಮಾತು ಹೇಳಿದ್ರಿ, ಸೆಲೆಬ್ರಿಟಿಗಳು ಮತ್ತು ಸಾಮಾನ್ಯ ಜನರ ಮಧ್ಯದಲ್ಲಿ ಬಹಳ ಒಂದು ಸೂಕ್ಷ್ಮ ರೇಖೆ ಇರೋದು, ಸಣ್ಣ ಲೈನ್ ಇರೋದು ಅಂತ ಹೇಳಿದ್ರಿ. ಆ ಮಾತುಗಳಿಂದ ಹಿಡ್ಕೊಂಡು ನಾನು ಒಟ್ಟು ಮಾಡ್ತಾ ಇದ್ದೇನೆ. ಇದೆಲ್ಲವೂ ಆಗ್ತಾ ಇರುವಾಗಲೇ ಬಿಗ್ ಬಾಸ್ ಇಂದ ನಿಮ್ಗೆ ಕರೆ ಬರೋದು, ನೀವು ಅದರೊಳಗೆ ಹೋಗುದು, ನೀವು ಅಲ್ಲಿ ಬಿಗ್ ಬಾಸ್ ನ ಮನೆ ಒಳಗಡೆ ಎಂಟ್ರಿ ಕೊಟ್ಟಾಗ ಸುದೀಪ್ ಅವರು ನಿಮ್ಮ ಗಡ್ಡದ ಬಗ್ಗೆ ಕೂಡ ಕೇಳಿದ್ರು, ಮತ್ತು ನೀವು ಹೇಳಿದ್ರು ಒಂದು ಕಂಟಿನ್ಯೂಟಿಗೆ ಬೇಕಾಗಿದ್ದು ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಫಿಲ್ಮ್ ನ ಕಂಟಿನ್ಯೂಟಿಗೆ ಬೇಕಾಗಿ. ಆ ನಂತರ ನೀವು ಗಡ್ಡ ತೆಗ್ದೇ ಬಿಟ್ರಿ ಬಿಡಿ, ಅದು ಬೇರೆ ವಿಚಾರ ಬಿಡಿ. ಇದೆಲ್ಲವೂ ಕೂಡ ಅಂದ್ರೆ ನಾನು ಹೇಳ್ತಿರೋದು ಆ ಉಡುಪಿಯ ಮಣಿಪಾಲದ ಮೂಲ ಆರನೇ ಕ್ಲಾಸ್ ಅಲ್ಲಿ ಇದ್ದಾಗ ಆಡಿಷನ್ ಪಡ್ಕೊಂಡಿರೋ ಹುಡುಗ ಹಂತ 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 ಮೆಟ್ಟಲು ಮೆಟ್ಟಲುಗಳನ್ನ ದಾಟಿಕೊಂಡು ಇಡೀ ಇವತ್ತು ಜಗತ್ತಲ್ಲಿ ಇರುವಂತ ಎಲ್ಲರ ಮನಸ್ಸನ್ನು ಸೆಳೆಯುವಂತ ಶೈನ್ ಶೆಟ್ಟಿ, ನಿಜವಾದ ಶೈನಿಂಗ್ ಸ್ಟಾರ್ ಆಗಿರುವ ಈ ಒಂದು ಬಿಗ್ ಬಾಸ್ ನಿಮ್ಮ ಈ ಶೋ ನಿಮ್ಮ ಬದುಕನ್ನು ಬದಲಾಯಿಸ್ಲಿಕ್ಕೆ ಎಷ್ಟು ಕಾರಣ ಆಗಿದೆ, ಮತ್ತೆ ಅದರ ಒಳಗಡೆ ಹೋಗಿ ಬಂದಂತ ನಿಮ್ಮ ಅನುಭವ ನಾಲ್ಕು ಮಾತಾಡಿ ಸರ್. ಈಗ ತುಂಬಾ ಜನ ತುಂಬಾ ನೀವು ಇನ್ಸ್ಪಿರೇಷನ್ ಅಂತ ಹೇಳ್ತಾ ಇದಾರೆ. ಬಹುಶಃ ಆ ಗೆಲುವು ನಂದು ಆಗದೆ ಇದ್ದಿದ್ರೆ ಇನ್ಸ್ಪಿರೇಷನ್ ಅಂತ ಹೇಳ್ತಿದ್ರು, ಬಟ್ ಈ ಮಟ್ಟಕ್ಕೆ ಅದು ಜನರಿಗೆ ಮುಟ್ತಾ ಇರ್ಲಿಲ್ವೇನೆ. ಸೊ ನನ್ನ ಜರ್ನಿ ಏನಿದೆ, ನಾನು ತಗೊಂಡಂತ ನಿರ್ಧಾರಗಳಿಂದ ಆದಂತ ವಿಚಾರಗಳೆಲ್ಲ ಏನಿದೆ ಅದು ನಾನು ನಾರ್ಮಲ್ ಆಗೇ ತಗೊಂಡೆ. ಬಟ್ ಹೊರಗಡೆಯಿಂದ ಯಾರಾದ್ರೂ ನನ್ನ ಜೀವನನ್ನ ಹೊರಗಡೆಯಿಂದ ಕೂತು ನೋಡ್ತಾ ಇದ್ದಾಗ ಅದು ಇನ್ಸ್ಪಿರೇಷನ್ ಅಂತ ಅನ್ನಿಸ್ಬೋದು. ನಾನು ತಗೊಂಡಂತ ನಿರ್ಧಾರ ಅಂಡ್ ಬೋಲ್ಡ್ ಡಿಸಿಷನ್ ಆಗಿರ್ಬೋದು, ಅಥವಾ ಆಕ್ಟಿಂಗ್ ಇಂದ ಮತ್ತೆ ಪುತ್ರಕ್ಕಿಗ್ ಬಂದು ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಬಿಗ್ ಬಾಸ್ ಆಗಿ. ಸೊ ನನ್ಗೆ ಏನನ್ಸ್ತು ಅಂತ ಹೇಳಿದ್ರೆ, ಇಟ್ ವಾಸ್ ಅ ರೈಟ್ ಟೈಮ್ ಒಂದು ಗೆಲುವು ಸಿಗೋದಕ್ಕೆ. ಆ ಗೆಲುವು ಏನಾದ್ರು ಸಿಕ್ಬಿಟ್ರೆ ಎಷ್ಟೋ ಜನರಿಗೆ ಇದೊಂದು ವಾವ್ ಪ್ರಯತ್ನ ಅನ್ನೋದನ್ನ ಪಟ್ರೆ ಇಲ್ಲಿಗೆ ರೀಚ್ ಆಗೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಅಂತ 100% ಇನ್ನೂ ಪ್ರಯತ್ನ ಇಲ್ಲಿ ಗೆಲ್ದೇ ಇದ್ರೆ ಇನ್ನೂ ಪ್ರಯತ್ನ ಮಾಡ್ತಾ ಇದ್ರೆ ಇನ್ನೊಂದು ವೇದಿಕೆ ಸಿಕ್ಬೋದಿತ್ತೇನೋ, ಅಲ್ಲಿ ನನ್ಗೊಂದು ರೆಕಗ್ನಿಷನ್ ಸಿಗ್ಬೋದಿತ್ತೇನೋ. ಅದು ಇನ್ನೂ ಸ್ವಲ್ಪ ಮುಂದೆ ಹೋಗಿರೋದು ಪ್ರೊಸೆಸ್. ಬಟ್ ದೆನ್ ಇಷ್ಟೆಲ್ಲ ಮಾಡ್ದ ಏನು ಇಲ್ಲ, ಅಷ್ಟಾಯ್ತು ಇಷ್ಟಾಯ್ತು ಅಷ್ಟು ಕಷ್ಟ ಬಂತು ಇಷ್ಟ ಕಷ್ಟ ಬಂತೆಲ್ಲ ಹೇಳಿದಾಗ
ಕೊನೆಗೆ ಅದಕ್ಕೊಂದ್ ಕನ್ಕ್ಲೂಷನ್ ಅಂತ ಬೇಕಲ್ಲ. ಆಯ್ತಪ್ಪ ಅಷ್ಟೆಲ್ಲ ಮಾಡಿದ್ರೆ ಇವಾಗ ಏನ್ ಏನಾಯ್ತು, ಏನ್ ಕಿದ್ ದಬ್ಬಾಗ್ತಾ ಅಂತ. ಅದಕ್ಕೆ ಉತ್ತರ, ಅದಕ್ಕೆಲ್ಲದಕ್ಕೂ ಒಂದ್ ಸಿಂಗಲ್ ಉತ್ತರ ಇದ್ದಿದ್ದೆ, ಬಿಗ್ ಬಾಸ್ ಗೆಲುವು. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಇಷ್ಟೆಲ್ಲ ನೀವು ಇಷ್ಟೆಲ್ಲ ನೀವು ನಿಮ್ಮ ಪ್ರಯತ್ನ, ನಿಮ್ಮ ಫೋಕಸ್ ಕ್ಲಿಯರ್ ಆಗಿದ್ರೆ, ನೀವು ಶ್ರಮ ಪಟ್ರೆ, ನಿಮ್ಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳೋದಕ್ಕೆ ರೈಟ್ ಎಕ್ಸಾಂಪಲ್ ನನಗೆ ಬಿಗ್ ಬಾಸ್ ಗೆಲುವು ಆಗಿತ್ತು. ಅಂಡ್ ನನ್ನ ಒಂದು ಆ ಒಂದು ಅಷ್ಟು ಉದ್ದದ ಜರ್ನಿಗೆ ಒಂದು ಅಲ್ಲಿಗೆ ಈ ಟೈಮಿಗೆ ಒಂದು ಸರಿಯಾದ ಒಂದು ಪರಿಪೂರ್ಣವಾದ ಅಂತ ಉತ್ತರ. ಎಕ್ಸಾಕ್ಟ್ಲಿ. ಬಹಳ ಸಂತೋಷ. ನಾನು ಶೈನ್ ಶೆಟ್ಟಿ ಅವರನ್ನು ಮೀಟ್ ಆದದ್ದು ಅಂದ್ರೆ ಆಫ್ಟರ್ ಬಿಗ್ ಬಾಸ್, ಆಫ್ಟರ್ ಬಿಗ್ ಬಾಸ್ ನಾನು ಶೈನ್ ಶೆಟ್ಟಿ ಅವರನ್ನು ಆಕ್ಚುಲಿ ಮೀಟ್ ಆದದ್ದು ನಮ್ಮ ಕುಂದಾಪುರದ ಕೋಟೇಶ್ವರದಲ್ಲಿ ಇರುವಂತಹ ಯುವ ಮೆರಿಡಿಯನ್. ಈ ಯುವ ಮೆರಿಡಿಯನ್ ಅಲ್ಲಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್, ವಾಟರ್ ಥೀಮ್ ಸೇರಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನ ಇನಾಗ್ರೇಷನ್ ಗೆ ಬಂದಿದ್ದಾಗ, ಅಂದ್ರೆ ಆ ಇನಾಗ್ರೇಷನ್ ಗೆ ಶೈನ್ ಶೆಟ್ಟಿ ಅವರು ಜೊತೆಗೆ ದೀಪಿಕಾ ದಾಸ್ ಅವರು, ಚಂದನಾ ಅವರು, ಭೂಮಿಕಾ ಭೂಮಿ ಶೆಟ್ಟಿ ಅವರು, ವಾಸುಕಿ ವೈಭವರು, ನೀವೆಲ್ಲ ಜಂಟಿಯಾಗಿ ಬಂದಿದ್ರಿ. ಆ ಸಂದರ್ಭದಲ್ಲಿ ನೀವೊಂದು ಸ್ಟೇಜ್ ನ ಮೇಲೆ ಮಾಡಿದಂತ ಸ್ಪೆಷಲ್ ಪರ್ಫಾರ್ಮೆನ್ಸ್ ನಾನು ನನ್ನ ನಿಮ್ಮ ಅಭಿಮಾನಿಗಳಿಗೋಸ್ಕರ ತೋರ್ಸ್ತೇನೆ. ನೆನಪಿದೆ ಶಾನ್ ಶೆಟ್ರೆ, ಬಹಳ ಸಂತೋಷ. ನಾನು ಒಂದೇ ನಿಮಿಷ, ನಮ್ಮನ್ನ ಇಬ್ಬರನ್ನ ಸೇರಿಸಿರುವಂತ ಯುವ ಮೆರಿಡಿಯನ್, ನಿಮ್ಗೆ ನೆನಪಿದೆ ಯುವ ಮೆರಿಡಿಯನ್? ಖಂಡಿತ. ನಿಮ್ಮ ಅಭಿಮಾನಿ, ನಮ್ಮ ಅಭಿಮಾನಿ, ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೋತ್ಸಾಹ ಕೊಟ್ಟಿರುವಂತ ನಮ್ಮ ಆತ್ಮೀಯ ಉದಯಣ್ಣ ಅವರು ನಿಮ್ಗೆ ಒಂದು ವಿಶ್ ಮಾಡ್ತಿದ್ದಾರೆ. ಈಗ ಯುವ ಮೆರಿಡಿಯನ್ CMD ಮಾತಾಡ್ತಾ ಇದ್ದೀನಿ. ಶೈನ್ ಶೆಟ್ಟಿ ನನಗೆ ಸುಮಾರು 7-8 ವರ್ಷದಿಂದ ತುಂಬಾ ಆತ್ಮೀಯ ಪರಿಚಯಿಸ್ತಾ,
ಹಾಗೆ ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳು ಸಹ ಮಾಡಿದ್ದಾರೆ ಅವರು. ಕಳೆದ ಇದೇ ಮಾರ್ಚ್ 8ರಂದು ನಮ್ಮಲ್ಲಿ ಯುವ ಮೆರಿಡಿಯನ್ ಅಮ್ಯೂಸ್ಮೆಂಟ್ ಪಾರ್ಕ್ ಉದ್ಘಾಟನೆಗೆ ತಾವು ಹಾಗೂ ವಾಸುಕಿ ದೀಪಿಕಾ ದಾಸ್ ಹಾಗೂ ಇತರ ನಿಮ್ಮ ಸ್ನೇಹಿತರ ಜೊತೆಗೂಡಿ ಇಲ್ಲಿ ಬಂದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರಿ. ಅದರಲ್ಲಿ ಗಣೇಶ್ ಕುದ್ರೋಳಿಯವರ ಜಾದು ಕಾರ್ಯಕ್ರಮ ಸಹ ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ಸುಮಾರು 4,000 ಜನ ಭಾಳ ಉತ್ತಮ ಪ್ರತಿಕ್ರಿಯೆ ಇತ್ತು. ತಮ್ಮನ್ನ ನೋಡಲಿಕ್ಕೆ ಅಥವಾ ತಮ್ಮ ಸ್ನೇಹಿತರು ಬಿಗ್ ಬಾಸ್ ಹಾಗೂ ಗಣೇಶ್ ಕುದ್ರೋಳಿಯವರ ಮ್ಯಾಜಿಕ್ ಶೋ ನೋಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಜನ ಸೇರಿದರು ಮತ್ತು ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮವಾಗಿತ್ತು. ಹಾಗೂ ಶೇನ್ ಶೆಟ್ಟರ್ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ ಅವರು ತುಂಬ ಒಂದು ಆತ್ಮೀಯ ಮನುಷ್ಯ, ಎಲ್ಲರೊಟ್ಟಿಗೆ ತುಂಬ ಸಿಂಪಲ್ ಆಗಿ. ಯಾಕಂದರೆ ಬಿಗ್ ಬಾಸ್ ವಿನ್ ಆದಮೇಲೆ ಈ COVID-19 ಬಂದಾಗ ಅವರು ಎಷ್ಟು ಕಡೆ ಕಾರ್ಯಕ್ರಮ ಅಂದರೆ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಫುಡ್ ಕಿಟ್ ಕೊಡೋದಾಗಲಿ ಅವಿರತ ಹೋರಾಟ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಅವರು ದೊಡ್ಡ ಗುಣ. ಅವರು ಅವರಿಗಿನ್ನೂ ಆರೋಗ್ಯ ಕೊಟ್ಟು ದೇವರು ಒಳ್ಳೆ ರೀತಿ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ನಾನು ಹಾರೈಸ್ತೇನೆ. ಹಾಯ್ ಶೈನ್, ಬಾ ಕುಂದಾಪುರಕ್ಕೆ, ಬಂದರೆ ನಮ್ಮ ಹೋಟ್ಲಿಗೆ ಬನ್ನಿ, ಇಲ್ಲೇ ಉಳ್ಕೊಳ್ಳಿ. ಸೂಪರ್, ಥ್ಯಾಂಕ್ ಯು ಉದಯಣ್ಣ. ಯುವ ಮೆರಿಡಿಯನ್ ಉದಯ ಶೆಟ್ಟಿ ಅವರಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೇನೆ. ಎಸ್ ಶೈನ್ ಶೆಟ್ರೆ, ನಿಮ್ಮ ಕೊನೆಯ ಒಂದು ಎರಡು ಮಾತು ಈ ಇವತ್ತು ನೀವು ನಾನು ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇನೆ. ಬಿಗ್ ಬಾಸಿನ ಮತ್ತೊಂದು ಕ್ಲಿಪ್ ಅನ್ನು ಹಾಕೋ ಮೂಲಕ, ಬಟ್ ಆ ನಂತರ ನಾವು ಇಬ್ರು ನಿಮ್ ಜೊತೆ ನಿಮ್ಗೆ ಫೇಸ್ಬುಕ್ ಅಲ್ಲಿ ಇರಲ್ಲ ಅಂತ ಹೇಳ್ತಾ, ಅದಕ್ಕಿಂತ ಮೊದಲು ನಾನು ಈ ಕಾರ್ಯಕ್ರಮಕ್ಕೆ ಇವತ್ತು ಒಪ್ಪಿಗೆ ಕೊಟ್ಟಿರುವುದೇ ದೊಡ್ಡ ವಿಚಾರ ಅಂದ್ರೆ ನಾನು ಆತ್ಮೀಯತೆಯಿಂದ ಹೇಳ್ತಾ ಇರೋದು ಶೈನ್ ಶೆಟ್ಟಿ ಅವರಿಗೆ. ಅವರು ಬಹಳ ಸಿಂಪಲ್ ಮನುಷ್ಯ, ನನ್ಗೆ ಗೊತ್ತಿದೆ, ಅವ್ರು ಬಹಳ ಪ್ರೀತಿಯಲ್ಲಿ ಈ ಕಾರ್ಯಕ್ರಮ ಒಪ್ಕೊಂಡಿದ್ದಾರೆ. ಅವರು ಒಪ್ಪಿಕೊಂಡಿರೋದ್ರಿಂದ ಇವತ್ತು ಇಷ್ಟೊಂದು ಜನ ನೀವೆಲ್ಲ ಈ ಕಾರ್ಯಕ್ರಮ ನೋಡಿಕ್ಕೆ ಸಾಧ್ಯ ಆಯ್ತು ಅನ್ನೋದಕ್ಕೋಸ್ಕರ ನಾನು ಕುದ್ರೋಳಿ ಗಣೇಶ್ ನನ್ನ ಕಡೆಯಿಂದ ಮತ್ತು ನಿಮ್ಮೆಲ್ಲರ ಕಡೆಯಿಂದ ಶೈನ್ ಶೆಟ್ಟಿ ಅವರಿಗೆ ಬಹಳ ಪ್ರೀತಿಯ ವಂದನೆಗಳನ್ನು ನಾನು ಸಂದಾಯ ಮಾಡ್ತಿದ್ದೇನೆ. ಶೈನ್ ಶೆಟ್ಟಿ ಅವರಿಗೆ ಅಭಿಮಾನದಿಂದ ಸೆಲ್ಫಿ ವಿಡಿಯೋಗಳನ್ನು ಕಳಿಸಿಕೊಟ್ಟಿರುವಂತಹ ಅವರ ಮಿತ್ರರು ಸುಹಾನ್ ಪ್ರಸಾದ್ ಅವರು, ಆರ್ ಜೆ ಅನುರಾಗ್ ಅವರು, ಹಾಗೆ ಈ ಕಾರ್ಯಕ್ರಮಕ್ಕೆ ಸೆಲ್ಫಿಯನ್ನು ಕೊಟ್ಟು ಕಳಿಸಿರುವಂತಹ ಯುವ ಮೆರಡಿನ ಉದಯ ಶೆಟ್ಟಿ ಅವರು ಕೂಡ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಬೇರೆ ಬೇರೆ ಚಾನೆಲ್ಗಳಲ್ಲಿ ಪ್ರಸಾರವಾಗಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಗಳನ್ನು ಯೂಸ್ ಮಾಡಿದ್ದೇನೆ. ಆ ವಿಡಿಯೋ ಕ್ಲಿಪ್ಪಿಂಗ್ ಗಳು ಬೇರೆ ಬೇರೆ ಕಂಪನಿಗಳಿಗೆ ಸಂಬಂಧಪಟ್ಟದ್ದು. ಅವರಿಗೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳಿಕೆ ಬಯಸ್ತಿದ್ದೇನೆ. ಶೈನ್ ಶೆಟ್ಟಿ ಅವರನ್ನು ಪರಿಚಯ ಮಾಡಲಿಕ್ಕೆ ಬೇಕಾಗಿ ನಾನು ಈ ಕ್ಲಿಪ್ ಗಳನ್ನು ಹಾಕಿದೆ ಅಂತ ಹೇಳ್ತಾ ಬಹಳ ಪ್ರೀತಿಯಿಂದ ಶೈನ್ ಶೆಟ್ಟಿ ಅವರಿಗೆ ವಂದನೆ. ನಾಳೆ ನಾನು ಟೆನ್ನಿಸ್ ಕೃಷ್ಣ ಅವರ ಜೊತೆ ನಿಮ್ ಜೊತೆ ಮಾತಾಡ್ಲಿಕ್ಕಿದ್ದೇನೆ. ಶೈನ್ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಈ ಈ ಕಾರ್ಯಕ್ರಮದ ಕೊನೆಯ ಮಾತು ನಿಮ್ಮಿಂದ ಬರಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೆಲ್ಲ ಪ್ರೀತಿ ಅಭಿಮಾನ ತೋರಿಸಿದ್ದಕ್ಕೆ, ನೀವು ಕೇಳಿದಂತ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಥ್ಯಾಂಕ್ ಯು. ಕೊರೋನಾ COVID-19 ಈ ಸಮಸ್ಯೆಯಿಂದ ಎಲ್ಲರೂ ನಾವು ಇದನ್ನೆಲ್ಲರೂ ಈ ಮಹಾಮಾರಿನ ಎಲ್ಲರೂ ಎದುರಿಸ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರಗಳಿರುತ್ತೋ, ಎಷ್ಟು ದಿವಸ ನಾವು ಮನೆಯಲ್ಲೇ ಕುತ್ಕೊಳ್ಬೇಕಾಗಿರುತ್ತೋ ಗೊತ್ತಿಲ್ಲ. ಜೀವನದಲ್ಲಿ ಎಂತೆಂತ ಕಷ್ಟಗಳನ್ನೆಲ್ಲ ಎದುರಿಸಿದ್ವಿ ನಾವು, ನೀವು, ನಾನೊಬ್ನೇ ಅಂತ ಅಲ್ಲ, ಪ್ರತಿಯೊಬ್ಬರು, ನೀವು ಕೂಡ ಚಿಕ್ಕ ಚಿಕ್ಕ ಕಷ್ಟ ನಿಮ್ ನಿಮ್ಮ ಜೀವನದಲ್ಲಿ ಚಿಕ್ಕದಂತ ಅನ್ಸೋದು ನಮ್ ಜೀವನದಲ್ಲಿ ಚಿಕ್ಕದಂತದ್ದು ನಿಮ್ ಜೀವನದಲ್ಲಿ ತುಂಬಾ ಅತಿ ದೊಡ್ಡ ಕಷ್ಟ ಆಗಿರ್ಬೋದು. ಅದೇ ರೀತಿಯಲ್ಲಿ ಈಗ ಇಡೀ ಪ್ರಪಂಚನೇ ಒಂದು ಕಷ್ಟನ ಎದುರ್ತಾ ಇದೆ. ಎಂತೆಂತ ಕಷ್ಟಗಳನ್ನ ನಾವು ಎದುರಿಸ್ತೀವಿ, ಮುಂದೆ ಬಂದಿದೀವಿ, ಮುನ್ನುಗ್ಗಿ ನಿಂತಿದ್ದೀವಿ. ಇದು ಅಷ್ಟೇ, ಇದನ್ನ ಕೂಡ ದಿಸ್ ಟೂ ಶಾಲ್ ಪಾಸ್, ನಾವು ಇದರಿಂದ ಕೂಡ ಎದ್ದು ಮತ್ತೆ ನಿಲ್ತೀವಿ. ಮತ್ತೆ ಒಂದು ಸ್ಟ್ರಾಂಗ್ ಇಂಡಿಯಾ ಆಗಿ ಮತ್ತೆ ಬರ್ತೀವಿ ಇಲ್ಲಿ ಎಲ್ಲರ ಎದುರುಗಡೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಮನೆಯಲ್ಲೇ ಇರಿ ಆದಷ್ಟು. ನಿಮ್ ಕೆಲಸ ಇದೆಯಾ, ಖಂಡಿತವಾಗ್ಲೂ ಹೊರಗೆ ಕಡೆ ಹೋಗಿ, ಅನಿವಾರ್ಯವಾಗಿ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡ್ಬಿಡಿ. ಅದ್ರ ಜೊತೆಗೆ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್, ಗ್ಲೌಸ್, ಫುಲ್ ಕೈ ಶರ್ಟ್ಗಳನ್ನ ಹಾಕೊಳ್ಳಿ. ಅದ್ರ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ಮೇಂಟೈನ್ ಮಾಡಿ. ಹೊರಗಡೆ ಹೋಗಿ ಮನೆ ಒಳಗಡೆ ಬರ್ಬೇಕಾದ್ರೆ ಆದಷ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಬೇರೆಯವ್ರನ್ನೆಲ್ಲ ಬಿಟ್ಟು ಒಂದಿಷ್ಟು ಶಿಸ್ತುಬದ್ಧವಾದಂತಹ ಜೀವನವನ್ನ ಪಾಲಿಸ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಬೇರೆ ಎಲ್ಲಾ ಕಾಯಿಲೆಗಳು ಯಾವ ರೀತಿ ಇದೆಯೋ, ಕೊರೋನಾ ಕೂಡ ಮುಂದಿನ ದಿನಗಳಲ್ಲಿ ಅದು ಕೂಡ ಒಂದು ನಾರ್ಮಲ್ ಕಾಯಿಲೆ ಅಷ್ಟೇ ಅನ್ನೋ ತರ ಆಗುತ್ತೆ. ನಾವು ಅದನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡಕ್ ಶುರು ಮಾಡಿದ್ರೆ ಅದೇ ರೀತಿಯಲ್ಲಿ ನಾವು ಜಾಗೃತರಾಗಿದ್ರೆ ಇದರಿಂದ ಗೆದ್ದು ಮೇಲೆ ಬರಬಹುದು. ಪ್ಲೀಸ್ ಸ್ಟೇ ಸೇಫ್, ಸ್ಟೇ ಹೋಮ್, ಸ್ಟೇ ಸೇಫ್, ಜಾಗೃತರಾಗಿರಿ, ಟೇಕ್ ಕೇರ್ ಆಫ್ ಯೋರ್ ಮೆಸೇಜ್ ನನ್ನ ಜೊತೆ ಇರಿ, ಹಾಗೆ ಇರಿ ಶೈನ್ ಶೆಟ್ಟಿ ಅವರೇ. ಎಸ್ ಎಸ್, ಈ ಕಾರ್ಯಕ್ರಮಕ್ಕೆ ಗಣೇಶಣ್ಣ, ಕುದ್ರೋಳಿ ಗಣೇಶಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ವೇದಿಕೆಯಲ್ಲಿ ನನಗೊಂದು ಅವಕಾಶ ಕೊಟ್ಟು ಇವತ್ತು ಇಷ್ಟು ಜನರ ಜೊತೆ ಮಾತಾಡೋದಕ್ಕಾಗಿರ್ಲಿ, ಅಥವಾ ನನ್ನ ಬಗ್ಗೆ ಇಷ್ಟೆಲ್ಲ ಮಾಹಿತಿನ ನೀವು ಕಲೆ ಹಾಕಿ ಅದ್ರ ಬಗ್ಗೆ ಮಾತಾಡಿದ್ದಾಗಿರ್ಲಿ, ಪ್ರತಿಯೊಂದು ಕೂಡ ನನ್ನ ತುಂಬಾ ಮನಸ್ಸಿಗೆ ಮುಟ್ಟಿದೆ. ನನ್ನ ಇಡೀ ಲೈಫ್ ಜರ್ನಿನ ನೋಡಿದಾಗ ಆಯ್ತು. ಮತ್ತೆ ಸೋ ಮಚ್, ಥ್ಯಾಂಕ್ ಯು. ನಿಮ್ಗೆ ಅಷ್ಟು ಇಷ್ಟ ಆದ್ರೆ ಅದು ನಾನು ಫ್ರೆಂಡ್ಶಿಪ್ ಇಂದ, ಬಹಳ ಪ್ರೀತಿಯಿಂದ ನಿಮ್ಗೋಸ್ಕರ ನಾನು ಅದನ್ನು ಮಾಡಿದ್ದೇನೆ.
ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದಂತ ರಾಜ್ಯ ರಾಷ್ಟ್ರ ಇಡೀ ವಿಶ್ವದಿಂದ ಫೇಸ್ಬುಕ್ ಲೈವ್ ಮೂಲಕ ಈ ಕಾರ್ಯಕ್ರಮ ನೋಡುತ್ತಿರುವಂತ ಎಲ್ರಿಗೂ ವಿ ಫೋರ್ ನ್ಯೂಸ್ 24x7 ಚಾನೆಲ್ ನೋಡಿದಂತ ಎಲ್ಲ ವೀಕ್ಷಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಒಳ್ಳೆ ಕಮೆಂಟ್ ಕೊಟ್ಟಿರುವಂತ ಎಲ್ರಿಗೆ ಲೈಕ್ಸ್ ಗಳನ್ನು ಕೊಟ್ಟಿರುವಂತ ನಿಮ್ಗೆ ವಿಶೇಷವಾಗಿ ಶೇರ್ ಗಳನ್ನು ಮಾಡಿರುವಂತ ಎಲ್ಲ ನಮ್ಮ ಫೇಸ್ಬುಕ್ ಫ್ರೆಂಡ್ಸ್ ಗಳಿಗೆ ವಂದನೆಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಅರ್ಪಿಸುವುದು ಕಷ್ಟದಲ್ಲಿದ್ದವರಿಗೆ, ಕೊರೋನಾದ ಸಮಯದಲ್ಲಿ ಕಷ್ಟದಲ್ಲಿದ್ದವರು ಎಲ್ರಿಗೂ ಸಹಾಯ ಮಾಡಿದಂತ ಎಲ್ಲರಿಗೆ, ಎಲ್ಲ ವ್ಯಕ್ತಿಗಳಿಗೆ, ಎಲ್ಲ ಸಂಸ್ಥೆಗಳಿಗೆ, ಎಲ್ಲ ರಾಜಕೀಯ ನಾಯಕರಿಗೆ ನನ್ನ ಸಲಾಂ. ಇವತ್ತಿನ ಸಂಚಿಕೆ ಆ ಸಹಾಯ ಮಾಡಿದಂತ ವ್ಯಕ್ತಿಗಳಿಗೆ ಅರ್ಪಣೆ. ಅದರಲ್ಲಿ ಒಬ್ರು ನಮ್ಮ ಶೈನ್ ಶೆಟ್ಟಿಯವರು ಅನ್ನುವುದನ್ನು ನೆನಪಿಸಿಕೊಳ್ತಾ ಅದಕ್ಕೋಸ್ಕರ ಅವರು ಇವತ್ತು ಇಲ್ಲಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಬಹಳ ಪ್ರೀತಿಯ ವಂದನೆ. ಥ್ಯಾಂಕ್ ಯು ಎಲ್ರಿಗೆ, ಶುಭರಾತ್ರಿ, ಗುಡ್ ನೈಟ್.